ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರೇ ವೇತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ವಾಸ್ತು ಬಗ್ಗೆ ಮಾತಾಡಿದೆ ನಿಮಗೆ ತೋ ಇಲ್ಲಿ ಸೌತ್ ಆಫ್ ಸೌತ್ ಈಸ್ಟ್ ಕಾರ್ನರ್ ಅವರಿಗೆ ಮಾತಾಡಿದೆ ಸೊ ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ಯಾವ ರೀತಿ ವಾಸ್ತು ಕೆಲಸ ಮಾಡುತ್ತೆ ಸೊ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಸ್ವಲ್ಪ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಈ ದಿನ ಜನನಾದವರು ಏನಪ್ಪ ಮಾಡ್ತಾರೆ ಅದರ ಬಗ್ಗೆ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೇ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದು ಆಗಿರುತ್ತದೆ ಆದ್ದರಿಂದ ಇದ್ರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ರೈಟ್ ಓಕೆ ಗೊತ್ತಾಯಿತು ಹಾಗಾದರೆ ಇವತ್ತು ಇಪ್ಪತ್ತೊಂದನೇ ತಾರೀಕು ರೈಟ್ ಟ್ವೆಂಟಿ ಒನ್ ಇಪ್ಪತ್ತೊಂದನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡು ಆರು ಸೇರಿಸಿದಾಗ ಏನಾಗುತ್ತೆ ಇಲ್ಲಿ ಏಳಾಯಿತು ಆಯಿತು ಇಲ್ಲಿ ಮೂರಾಯಿತು ಟೋಟಲ್ ಬಂದು ಒಂದು ಓಕೆನಾ ನಂಬರ್ ಒನ್ ನಂಬರ್ ಒನ್ ಬಂದಾಗ ಏನಾಯ್ತು ಈಗ ಸೂರ್ಯನ ನಂಬರ್ ಬಂದ್ಬಿಡ್ತು ರೈಟ್ ಹಾಗಾದರೆ ಯಾರೆಲ್ಲ ಈ ದಿನ ಜನನಾಗಿದ್ದಾರೆ ಅಂದರೆ ಇಪ್ಪತ್ತೊಂದನೇ ತಾರೀಕು ಅಕ್ಟೋಬರಲ್ಲಿ ಜನನಾಗಿದ್ದಾರೆ ಹಾಗಾದರೆ ಅವ್ರಿಗೆ ಈ ಅಕ್ಟೋಬರ್ನಿಂದ ಎರಡು ಸಾವಿರದ ಇಪ್ಪತ್ತ ಮೂರು ಅಕ್ಟೋಬರ್ನವ್ರಿಗೆ ಏನಪ್ಪ ಇರ್ತದೆ ಸೂರ್ಯ ಮಹಾರಾಜ ಬಂದುಬಿಟ್ಟಿದ್ದಾನೆ ಖಂಡಿತ ಒಂದು ಒಳ್ಳೆಯ ರಿಸಲ್ಟ್ ಇರ್ತದೆ ಲೈಫಲ್ಲಿ ಹೊಸತದ ಹೊಸತನ್ನು ಕಾಣ್ತಾರೆ ಹೊಸತನ್ನು ಏನಾದರೂ ಅವರು ಫಾಲೋ ಮಾಡ್ತಾರೆ ಮದುವೆ ಆಗೋದವ್ರಿಗೆ ಮದುವೆ ಆಗ್ಬೋದು ಮಕ್ಕಳಾಗೋದವ್ರಿಗೆ ಮಕ್ಕಳಾಗ್ಬೋದು ಆನಂತರ ಯಾರಿಗೆ ಮನೆ ಮಾಡಲಿಲ್ಲ ಮನೆ ಆಗ್ಬೋದು ಜಾಗ ಬೇಕಾದವರಿಗೆ ಜಾಗ ವಾಹನ ಬೇಕಾದ್ರಿಗೆ ವಾಹನ ಕೆಲಸ ಬೇಕಾದವ್ರಿಗೆ ಕೆಲಸ ಪ್ರೊಮೋಷನ್ ಬೇಕಾದವರಿಗೆ ಪ್ರೊಮೋಷನ್ ಟ್ರಾವೆಲಿಂಗ್ ಬೇಕಾದ್ರಿಗೆ ಟ್ರಾವೆಲಿಂಗ್ ವಿದೇಶಕ್ಕೆ ಹೋಗೋರಿಗೆ ವಿದೇಶಕ್ಕೆ ಹೋಗೋ ಏನಾದರೂ ಒಂದು ಹೊಸ ರೀತಿಯ ಒಂದು ಜೀವನ ನಿಮ್ಮ ಪಾಲಿಗೆ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ರೈಟ್ ತಾನೇ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಒಂದು ಹೊಸತನಕ್ಕೆ ಕಾಲಿಡ್ತೀರಾ ಒಂದು ಹೊಸ ಜೀವನ ನಿಮ್ಮ ಪಾಲಿಗೆ ಬರುತ್ತೆ ಒಂದು ಹೊಸತನವನ್ನು ಆರಂಭ ಮಾಡ್ತೀರಾ ಒಂದು ಹುರುಪು ನಿಮ್ಮ ಬಳಿಗೆ ಬರುತ್ತೆ ಸ್ಟಾರ್ಟ್ ಆಗುತ್ತೆ ಈ ಒಂದು ಒಂಬತ್ತು ವರ್ಷಗಳಲ್ಲಿ ಅದೆಷ್ಟು ಸ್ಟ್ರಗಲ್ ಅನುಭವಿಸ್ತೀರಾ ಅದೆಷ್ಟು ತೊಂದರೆ ಅನುಭವಿಸ್ತೀರಾ ಅದರಲ್ಲೂ ಕೂಡ ವಿಶೇಷವಾಗಿ ಎರಡು ವರ್ಷದ ಹಿಂದ್ಗಡೆ ಅದೆಲ್ಲವೀಗ ಮುಗಿಯುತ್ತೆ ಆಗುತ್ತೆ ಅದೇನೋ ಒಂದು ಸಾಧನೆ ಮಾಡಲಿಕ್ಕೆ ಬೇಕಾಗಿ ಹೊರಡ್ತೀರಾ ಒಂದೊಳ್ಳೆ ರಿಸಲ್ಟನ್ನು ಸೂರ್ಯ ಮಹಾರಾಜ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ತಂದು ಕೊಟ್ಟೇ ಕೊಡ್ತಾನೆ ಈ ಸಮಯದಲ್ಲಿ ತಂದೆಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ತಂದೆ ಆಶೀರ್ವಾದನ ಪಡ್ಕೊಳ್ಳಿ ಒಂದಷ್ಟು ಜನರಿಗೆ ಸಹಾಯ ಮಾಡಲಿಕ್ಕೆ ಆಗುತ್ತಾ ನೋಡಿ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ ಇದರ ಮುಖಾಂತರ ಕೂಡ ಒಂದೊಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಲಿಕ್ಕೆ ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಓಕೆ ಅದು ನಿಮ್ಮ ಇಲ್ಲಿ ವಿಶೇಷವಾಗಿ ಏನಾಗುತ್ತೆ ಇದನ್ನು ಫಾಲೋ ಮಾಡಿದಾಗ ಈ ನಂಬರ್ ಯಾರಿಗೆ ಬಂತು ಅವರಿಗೆ ಅಂತೂ ಖಂಡಿತ ಸಾಧ್ಯತೆ ಉಂಟು ಪರವಾಗಿಲ್ಲ ಅದರಿಂದಾಗಿ ಈ ದಿನ ಜನ ಜನ ಜನಿಸಿದವರಿಗೆ ಇಪ್ಪತ್ತೊಂದನೇ ತಾರೀಕು ಮತ್ತು ಅಕ್ಟೋಬರ್ ಜನಿಸಿದವರಿಗೆ ವಿಶೇಷ ರೀತಿಯಲ್ಲಿ ಬರುವ ಎರಡು ಸಾವಿರದ ಮೂರು ಅಕ್ಟೋಬರ್ನ ಒಳಗಡೆ ಹೊಸತೇನಾದರೂ ಸ್ಟಾರ್ಟ್ ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಅಲ್ವಾ ನಿಮಗೆ ಮದುವೆ ಆಗಿಲ್ಲ ಅಂದರೆ ಮದುವೆಗೆ ಪ್ರಯತ್ನ ಮಾಡಿ ಮದುವೆ ಆಗುತ್ತೆ ಕೆಲಸ ಕೆಲಸ ಸಿಕ್ಕಿಲ್ಲಪ್ಪ ಒಳ್ಳೆ ಕೆಲಸನೇ ಬಂದಿಲ್ಲ ಅಥವಾ ಒಂದು ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಇದೆ ಮಕ್ಕಳಾಗಲಿಲ್ಲ ಅದಕ್ಕೆ ಪ್ರಯತ್ನ ಮಾಡಿ ಮಕ್ಕಳು ಕೂಡ ಆಗ್ಬೋದು ನಿಮಗೆ ಮನೆ ಮಾಡಲಿಲ್ಲಪ್ಪ ಅದಕ್ಕೆ ಪ್ರಯತ್ನ ಮನೆ ಕೂಡ ಆಗ್ಬೋದು ಅಥವಾ ಈ ರೀತಿಯಾಗಿ ಸಮಥಿಂಗ್ ನ್ಯೂ ಅಲ್ವಾ ಏನಾದರೂ ಒಂದು ಹೊಸ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ರೈಟಾ ಓಕೆನಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಎಂಜಾಯ್ ಮಾಡ್ತೀರ ಲೈಫನ್ನು ಲೈಫಲ್ಲಿ ಗೆದ್ದು ಬಿಡ್ತೀರಾ ಓಕೆ ಗೊತ್ತಾಯ್ತು ನೆಕ್ಸ್ಟ್ ಬಂದ ಮೇಡಮ ನಾವು ಅಲ್ವಾ ಸೊ ನಾನು ಹೇಳಿದೆ ನಿಮಗೆ ಈಸ್ಟ್ ಆಫ್ ಸೌತ್ ಈಸ್ಟ್ ಕಾರ್ನರ್ ಈ ಪಾರ್ಟ್ ಅಲ್ವಾ ಸಾರಿ ಸೌತ್ ಆಫ್ ಸೌತ್ ಈಸ್ಟ್ ಕಾರ್ನರ್ ಯಾಕೆ ಬೇಕು ಪವರ್ಗೆ ಸಂಬಂಧಪಟ್ಟಂತೆ ಅಲ್ಲವಾ ಪವರ್ ಪವರ್ ಮತ್ತು ಕಾನ್ಫಿಡೆನ್ಸ್ ಅಲ್ಲವಾ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬೇಕಂದ್ರೆ ಅದು ಕೆಲಸ ಮಾಡಲೇಬೇಕು ರೈಟಾ ನೆಕ್ಸ್ಟ್ ಬಂದ ಮೇಲೆ ದಕ್ಷಿಣದ ಭಾಗ ಯಾಕಪ್ಪ ಬೇಕು ದಕ್ಷಿಣದ ಭಾಗ ಓಕೆ ದಕ್ಷಿಣ ದಕ್ಷಿಣದ ಬಗ್ಗೆ ಯಾಕಪ್ಪ ಬೇಕು ಇದು ಬಂದು ನಿಮ್ಮ ರಿಲ್ಯಾಕ್ಸೇಷನ್ ಮತ್ತು ಫೇಮ್ಗೆ ಸಂಬಂಧಪಟ್ಟಂತೆ ಅಲ್ವಾ ರಾತ್ರಿ ಮಲಗಿದಾಗ ನಿದ್ದೆನೇ ಇಲ್ಲ ನಿದ್ದೆಗೇನೆ ಸಮಸ್ಯೆ ಉಂಟು ಏನು ಮಾಡೋಕ್ಕೆ ಗೊತ್ತಾಗೋದಿಲ್ಲ ಅಲ್ವಾ ಇದೆಲ್ಲ ಪರಿಸ್ಥಿತಿ ಇರಿಟೇಷನ್ ಜಾಸ್ತಿ ಮೆಂಟಲ್ ಟೆನ್ಷನ್ ಜಾಸ್ತಿ ಮೆಂಟಲ್ ಕ್ಲಾರಿಟಿನೇ ಇಲ್ಲ ಅಥವಾ ಯಾವುದೇ ಒಂದು ಕೆಲಸ ಮಾಡ್ತೀರ ರಿಲ್ಯಾಕ್ಸ್ ಇಲ್ಲ ಬಿಸ್ನೆಸ್ ಮಾಡ್ತೀರ ರಿಲ್ಯಾಕ್ಸ್ ಇಲ್ಲ ಫೇಮ್ ಕೂಡ ಇಲ್ಲ ನೇಮ್ ಕೂಡ ಇಲ್ಲ ಏನು ಕೂಡ ಇಲ್ಲ ಅಲ್ವಾ ಯಾರಿಗೆಲ್ಲ ಬೆಡ್ರೂಮಲ್ಲಿ ಹೋದ ತಕ್ಷಣ ನಿದ್ದೆ ಬರುತ್ತೆ ಸೊ ಈ ಪಾಟ್ ಚೆನ್ನಾಗಿದೆ ಅಂತ ಇಟ್ಕೊಳ್ಳಿ ಅಲ್ವಾ ನಿಮಗೆ ನಿದ್ದೆಗೆ ಬೇಕಾಗಿ ಟ್ಯಾಬ್ಲೆಟ್ ತಗೊಳ್ಬೇಕಾಗುತ್ತೆ ನಿದ್ದೆಗೆ ಬೇಕಾಗಿ ಸರ್ಕಸ್ ಮಾಡಬೇಕಾಗುತ್ತೆ ಏನೋ ಮಾಡಬೇಕು ನೀವು ಆಗ ನಿಮಗೆ ನಿಮಗೆ ಈ ಪಾಟ್ ಚೆನ್ನಾಗಿಲ್ಲ ಅಂತ ಇದೆ ಅಥವಾ ಯಾವುದು ಬಿಸ್ನೆಸ್ ನಡೆಸ್ತಾ ಇದ್ದೀರಾ ಬಹಳ ಮೆಹನತ್ ಮಾಡ್ತೀರಾ ನಿಮಗೆ ಅದು ರಿಸಲ್ಟೇ ಬರ್ತಾ ಇಲ್ಲ ರಿಸಲ್ಟ್ ಕೊಡಲಿಕ್ಕೆ ಬಿಡ್ತಾ ಇಲ್ಲ ಅಂದಾಗ ಕೂಡ ಇದು ಸಮಸ್ಯೆ ಉಂಟು ಆಯ್ತು ರೈಟ್ ತಾನೇ ಓಕೆನಾ ಹಾಗಾದ್ರೆ ನೇಮ್ ಬೇಕು ಫೇಮ್ ಬೇಕು ನಿಮಗೆ ತೊ ಈ ಪಾಟ್ ಕೆಲಸ ಮಾಡಬೇಕು ಚೆನ್ನಾಗಿ ನಿದ್ದೆ ಬರಬೇಕು ಆ ಪಾಟ್ ಕೆಲಸ ಮಾಡಬೇಕು ಅಥವಾ ಜೀವನದ ಪ್ರತಿಯೊಂದು ಮಜಲುಗಳಲ್ಲಿರುವಂತಹ ರಿಲ್ಯಾಕ್ಸೇಷನ್ ಅದು ನಿಮ್ಮ ಮದುವೆ ಜೀವನೇ ಇರ್ಬೋದು ಅದು ನಿಮ್ಮ ಸಾಂಸಾರಿಕ ಜೀವನ ಬೇರೆ ರೀತಿಯಲ್ಲಿ ಅಂದರೆ ಗ ತಂದೆ ತಾಯಿಗಳ ಜೊತೆಗೇನೆ ಇರ್ಬೋದು ಬಾಹ್ಯ ಜಗತ್ತಿನ ಜೊತೆಗೆ ಕನೆಕ್ಷನ್ ಇರ್ಬೋದು ನಿಮ್ಮ ಬಿಸ್ನೆಸ್ ಇರ್ಬೋದು ನಿಮ್ಮ ವ್ಯಾಪಾರ ವಹಿವಾಟುಗಳು ಬೇರೆ ಯಾವುದು ಕೂಡ ಇರ್ಬೋದು ಅದು ಕೆಲಸನೇ ಇರ್ಬೋದು ವಿದೇಶ ಆಗಮನವೇ ಇರ್ಬೋದು ವಿದೇಶ ಯಾತ್ರೆಯೇ ಇರ್ಬೋದು ಎಲ್ಲದ್ರೂ ಒಂದು ರಿಲ್ಯಾಕ್ಸೇಷನ್ ಆ ಒಂದು ರಿಲ್ಯಾಕ್ಸೇಷನ್ ಆ ಪರವಾಗಿಲ್ಲಪ್ಪ ಚೆನ್ನಾಗಿದ್ದೇನೆ ದೇವರು ಚೆನ್ನಾಗಿಟ್ಟಿದ್ದಾರೆ ಈ ರಿಲ್ಯಾಕ್ಸೇಷನ್ ಬರಬೇಕಾ ಈ ಪಾಟ್ ಚೆನ್ನಾಗಿರಬೇಕು ಅಷ್ಟೇ ಈ ಪಾಟ್ ಚೆನ್ನಾಗಿಲ್ಲ ದಕ್ಷಿಣದಲ್ಲಿ ಜಲತತ್ವ ಬಂದುಬಿಡ್ತು ಅಲ್ಲಿಗೆ ಜಲದತ್ವಲ್ಲಿಗೆ ಆ್ಯಂಟಿಯಾಗಿ ಬರುವಂಥದ್ದು ರೈಟಾ ಓಕೆನಾ ಜಲದೊತ್ತೋ ಬಂತಲ್ಲಿ ಬ್ಲ್ಯಾಕ್ ಕಲರ್ ಬಂತು ಬ್ಲೂ ಕಲರ್ ಬಂತು ಟಾಯ್ಲೆಟ್ ಮಾಡ್ಕೊಂಡ್ರಿ ಟಾಯ್ಲೆಟ್ ಪಿಟ್ಟು ಬಂದುಬಿಡ್ತು ಆ ಪಾಟ್ ಬಹಳ ತಗ್ಗಾಗಿ ಹೋಯಿತು ಒಳಗಿಂದ ಕೂಡ ತಗ್ಗಾಗಿ ಹೋಯ್ತು ಈಗ ತೊಂದರೆ ಆಗುತ್ತೆ ನಿಮಗೆ ಈಗ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಡಂಪ್ ಮಾಡ್ಕೊಂಡ್ರಿ ಒಂದಷ್ಟು ಕಚರಗಳನ್ನು ಹಾಕ್ಕೊಂಡ್ರಿ ಈಗ ರಿಲ್ಯಾಕ್ಸೇ ಹೊಟ್ಟೋಯ್ತು ನಿಮಗೆ ರಿಲ್ಯಾಕ್ಸೇಷನ್ ಆಗಲಿಕ್ಕೇ ಬಿಡೋಲ್ಲ ಅದಕ್ಕೋಸ್ಕರ ಈ ಪಾಟಲ್ಲಿ ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಮತ್ತು ಬ್ಲೂ ಕಲರ್ ಬಾರದ ಹಾಗೆ ನೋಡ್ಕೊಳ್ಳೋದು ಅತ್ಯಂತ ಸೂಕ್ತ ಅನ್ಯತ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ರೈಟ್ ತಾನೆ ಓಕೆನಾ ಈಗ ಅರ್ಥ ಇದ್ದರೆ ನಿಮಗೆ ದಕ್ಷಿಣದ ಭಾಗ ಯಾಕಪ್ಪ ಬೇಕು ನಮಗೆ ಅಲ್ವಾ ದಕ್ಷಿಣ ಯಾಕೆ ಬೇಕು ದಕ್ಷಿಣ ಯಾಕೆ ಕೆಲಸ ಮಾಡಬೇಕು ಅಲ್ವಾ ಹಾಗಾದರೆ ದಕ್ಷಿಣ ಕೆಲಸ ಮಾಡಿಲ್ಲ ಅಂದರೆ ರಿಲ್ಯಾಕ್ಸೇಷನ್ ಇರುವುದಿಲ್ಲಲ್ವಾ ಆ ರಿಲ್ಯಾಕ್ಸೆ ನಿಮ್ಮ ಪಾಲಿಗೆ ಬರೋದಿಲ್ಲಲ್ವಾ ಸಮಸ್ಯೆಗಳ ಆಗರವನ್ನು ಹೊತ್ತು ತಿರುಗಬೇಕಲ್ವಾ ಎಷ್ಟೇ ಮೆಹನತ್ ಮಾಡಿದ್ರೂ ಕೂಡ ಯಾಕೋ ಗೊತ್ತಿಲ್ಲಪ್ಪ ತಲೆನೇ ಸಿಡಿತಾ ಉಂಟಪ್ಪ ಇದು ಯಾಕೆ ಬೇಕು ನನಗೆ ಆ ಪರಿಸ್ಥಿತಿ ನಿಮಗೆ ಕ್ರಿಯೇಟ್ ಆಗುತ್ತಲ್ವ ಏನು ಮಾಡ್ತೀರಿ ಈಗ ಅರ್ಥ ಆಯಿತಾ ನಿಮಗೆ ಸ್ವಾರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಇದನ್ನೆಲ್ಲ ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಬೇಕಲ್ವಾ ಸುಮ್ಮನೆ ಸುಮ್ಮನೆ ಏನೇನೋ ಮಾಡಲಿಕ್ಕೊ ಹೋಗೋದಲ್ಲ ಸುಮ್ಮನೆ ಅದು ಗೊತ್ತಿರಬೇಕು ನಿಮಗೆ ಯಾಕೆ ಪ್ರಾಬ್ಲಮ್ ಯಾಕಂದರೆ ಎಲ್ಲ ಸೈಂಟಿಫಿಕಾಗಿ ನಡೆಯುವಂಥದ್ದು ಎಲ್ಲವೂ ಕೂಡ ಪಂಚತತ್ವಗಳ ಮೇಲೆ ಇರುವಂಥದ್ದು ಹೇಗೆ ದೇಹದಲ್ಲಿ ಪಂಚತತ್ವಗಳಲ್ಲಿ ಒಂದು ಒಂದು ನೀರಿನ ಅಂಶ ಕಡಿಮೆ ಆದರೂ ಯಾವ ರೀತಿ ನಾವು ಆರೋಗ್ಯ ಅನಾರೋಗ್ಯಕ್ಕೆ ಒಳಗಾಗ್ತೇವೆ ಡಿಹೈಡ್ರೇಷನ್ ಆಗುತ್ತೆ ಅನಾರೋಗ್ಯಕ್ಕೆ ಒಳಗಾಗ್ತೇವೆ ಹಾಸ್ಪಿಟಲೈಸ್ ಆಗ್ತೇವೆ ಟ್ರೀಟ್ಮೆಂಟ್ ಸೇಮ್ ಟು ಸೇಮ್ ಇಲ್ಲಿ ಕೂಡ ತಾನೇ ನಿಮ್ಮ ಮನೆಗೂ ಕೂಡ ಪಂಚತತ್ವ ಕರೆಕ್ಟಾಗಿ ಇರಬೇಕದು ಅಲ್ವಾ ಜಲತತ್ವ ವಾಯುತತ್ವ ಅಗ್ನಿತತ್ವ ಅಗ್ನಿ ತತ್ವ ಆಕಾಶ ತತ್ವ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿರಬೇಕು ಅದು ಸರಿ ಇಲ್ಲ ಅಂದರೆ ಈಗ ಎಲ್ಲ ರೀತಿಯಲ್ಲಿ ಸರಿ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಎಷ್ಟು ಬೇಕೋ ಅಷ್ಟೊಂದು ಮಾಡ್ಕೊಳ್ಬೋದು ತಾನೆ ಏನೂ ಸಮಸ್ಯೆ ಆಗೋಲ್ಲ ಎಷ್ಟು ಬೇಕೋ ಅಷ್ಟೊಂದು ನಿಮಗೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಪಕ್ಕಾ ಮಾಡ್ಕೊಳ್ಬೋದು ನೀವು ಅದಕ್ಕೋಸ್ಕರ ಯಾವಾಗ ನಿಮಗೆ ರಿಲ್ಯಾಕ್ಸೇ ಇಲ್ಲ ರಿಲ್ಯಾಕ್ಸ್ ಆಗ್ತಾಯಿಲ್ಲ ಆರಾಮೇ ಇಲ್ಲ ಎಲ್ಲದರಲ್ಲೂ ಒಂದು ಹೆಸರೇ ಆಗ್ತಾ ಇಲ್ಲ ಅಲ್ವಾ ನೇಮ್ ಫೇಮೇ ಇಲ್ಲ ನಿಮಗೆ ಆಗದೆ ಈ ಪಾರ್ಟ್ ಸರಿ ಇಲ್ಲ ಅಂತ ದಕ್ಷಿಣ ಭಾಗ ಎಲ್ಲೊಂದು ತೊಂದರೆಗಳಾಗೆ ದಕ್ಷಿಣ ಭಾಗ ಯಾವುದಕ್ಕೆ ಬೇಕು ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಜಸ್ಟ್ ಕೇಳಿಸ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಒಂದು ವಿಷಯ ಓಕೆ ಈಗ ಇಲ್ಲಿ ಬ್ಲೂ ಕಲರ್ ಕೊಟ್ಟಿದ್ದಾರೆ ರೈಟ್ ಇಲ್ಲಿಗ ಬ್ಲೂ ಕಲರ್ ಬಂದಿದೆ ಅಂತ ಇಟ್ಕೊಳ್ಳಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ದಕ್ಷಿಣ ದಕ್ಷಿಣ ಆಗ್ನೇಯ ಮತ್ತೆ ಆಗ್ನೇಯ ಈ ಪಾಟಲ್ಲಿ ಬ್ಲೂ ಕಲರ್ ಬಂದಿದೆ ಅಥವಾ ಬ್ಲಾಕ್ ಕಲರ್ ಬಂದಿದೆ ಅಥವಾ ಡಂಪ್ ಮಾಡ್ಕೊಂಡಿದೀರಿ ವಿಶೇಷ ಡಂಪ್ ಮಾಡ್ಕೊಂಡಿದೀರಿ ಅಥವಾ ಇಲ್ಲಿ ಬಾವಿ ಬಂದಿದೆ ಅಥವಾ ಇಲ್ಲಿ ಟಾಯ್ಲೆಟ್ ಪಿಟ್ ಬಂದಿದೆ ಎಲ್ಲಾದರೂ ಕೂಡ ಈ ಪಾರ್ಟಲ್ಲಿ ಟಾಯ್ಲೆಟ್ ಪಿಟ್ ಮಾಡಿದ್ದೀರಾ ಬಾವಿ ಮಾಡಿದೀರಾ ಬ್ಲೂ ಕಲರ್ ಬಂತು ಬ್ಲಾಕ್ ಕಲರ್ ಎಂಚ್ಕೊಳ್ಳಿ ಈಗ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರ ಅಂತ ಇಟ್ಕೊಳ್ಳೋಣ ನಿಮ್ಮ ಹೆಣ್ಣು ಮಕ್ಕಳಿದ್ದಾರೆ ಅವ್ರಿಗೆ ಮದುವೆ ಆಗಬೇಕು ರೈಟ್ ಅವ್ರಿಗೆ ಮದುವೆ ಆಗಬೇಕು ನೀವೇನು ಮಾಡಿ ಒಂದು ಒಳ್ಳೆ ವರ ಬೇಕು ಹುಡುಕ್ಲಿಕ್ಕೆ ಶುರು ಮಾಡ್ತಿರೋ ಓಕೆನಾ ನೋಡೋಣ ನಿಮಗೆ ಒಳ್ಳೆ ವರ ಬರಲಿ ಅವನು ಕೆಲಸಕ್ಕೆ ಬಾರದವನೇ ಇರ್ತಾನೆ ಅವನಲ್ಲಿ ಕೆಲಸನೂ ಸರಿ ಇರಲ್ಲ ಅವನೇ ಸರಿ ಇರಲ್ಲ ಫ್ಯಾಮಿಲಿನೂ ಸರಿ ಇರೋಲ್ಲ ಅವನು ಬುದ್ಧಿನೇ ಸರಿ ಅಂತಹ ವರನೇ ಮನೆಗೆ ಬಂದಿರ್ತಾನೆ ಯಾಕೆ ಯಾಕಂದ್ರೆ ಅಲ್ಲಿ ಆ ಪಾಠನ ವೀಕ್ ಮಾಡ್ಕೊಂಡಿದ್ದೀರ ಆ ಕುಜಾ ಕುಜಾ ಅಂದ್ರೆ ಕುಜ ಅಂದರೆ ಪತಿಕಾರಕ ಹಾಗಾದರೆ ನಿಮ್ಮ ಮಗಳಿಗೆ ಪತಿಯನ್ನು ಹುಡುಕ್ತಾ ಇದ್ದೀರಾ ನಿಮ್ಮ ಮಗಳಿಗೆ ಒಂದು ವರನನ್ನು ಹುಡುಕ್ತಾ ಇದ್ದೀರಾ ಹಾಗಾದ ಆ ವರ ಚೆನ್ನಾಗಿರಬೇಕು ಅವನು ಒಳ್ಳೆಯ ಸ್ಥಿತಿವಂತನಾಗಿರಬೇಕು ಕೆಲಸ ಚೆನ್ನಾಗಿರಬೇಕು ಎಬಿಲಿಟಿ ಇರಬೇಕು ಅವನಲ್ಲಿ ಎಲ್ಲ ಅಥವಾ ಅದನ್ನು ಹುಡುಗುತ್ತೋ ಈ ಪಾರ್ಟ್ ಚೆನ್ನಾಗಿರ್ಬೇಕು ತಾನೆ ಒಂದು ವೇಳೆ ಈ ಪಾರ್ಟ್ ಡಿಸ್ಟರ್ಬೆನ್ಸ್ ಆದರೆ ನಿಮಗೆ ಬರುವಂಥ ವರ ಅದೇ ರೀತಿ ಇರ್ತಾನೆ ಅಲ್ವಾ ಅವನಲ್ಲಿ ಅಗ್ನಿ ತತ್ವನೇ ಇಲ್ಲ ಅವನಲ್ಲಿ ಕರೇಜೇ ಇಲ್ಲ ಅವನು ನಿಮಗೇ ಸರೆಂಡರ್ ಆಗಿಬಿಡ್ತಾನೆ ನಿಮ್ಮಲ್ಲಿಯೇ ಉಪಕಾರ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ ನೀವೇ ಅವನನ್ನು ಸಾಕಬೇಕಾದ ಅನಿವಾರ್ಯತೆ ಬರ್ಬೋದು ಯಾವಾಗ ಇಲ್ಲಿ ಬ್ಲೂ ಕಲರ್ ಬಂದುಬಿಡ್ತಾ ಅರ್ಥ ಆಯ್ತಾ ನಿಮಗೆ ಸೊ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಏನು ಮಾಡಬೇಕು ಅದನ್ನು ಬ್ಲೂ ಕಲರ್ ತೆಗೆದು ಕ್ರೀಮ್ ಟರ್ನ್ ಟರ್ನ್ಔಟ್ ಮಾಡಿ ಫಿನಿಷಲ್ಲಿ ಓಕೆ ಇನ್ನೇನೋ ತೊಂದರೆ ಇದ್ದಾಗ ವಾಸ್ತುತಜ್ಞಾನ ಕರ್ಸ್ಕೊಂಡು ಬಂದು ವಾಸ್ತು ಮಾಡಿದೆ ಅದಕ್ಕೇನು ಆ ಮಕ್ಕಳಿಗೆ ಮದುವೆ ಆಗಬೇಕು ಅಂತ ಇಟ್ಕೊಳ್ಳಿ ಮಕ್ಕಳಿಗೆ ಮದುವೆ ಅದು ಅಲ್ವಾ ಒಂದು ಒಂದು ಸಮಾರಂಭ ಇರ್ತದೆ ಅಲ್ವಾ ಅವಾಗ ನೋಡ್ಕೊಳ್ಬೇಕು ನಿಮಗೆ ಒಳ್ಳೆ ವರ ಬೇಕು ಒಳ್ಳೆ ವಧು ಬೇಕು ಹಾಗಾದ್ರೆ ಯಾವ ಪಾಟನ್ನ ಸರಿ ಮಾಡಬೇಕು ಇದು ವಾಸ್ತು ಗೊತ್ತಿರ್ತದೆ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿಲ್ಲದೆ ಕೂಡ ಹೋಗ್ಬೋದು ಅಂತ ಹೇಳ್ತಾನೆ ಗೊತ್ತಿಲ್ಲ ಬಟ್ ಮಹಾ ವಾಸ್ತು ತಜ್ಞರಿಗೆ ಅಂತ ಗೊತ್ತಿರುತ್ತೆ ಸೊ ಅವ್ರು ಅದಕ್ಕೆ ಬೇಕಾದಂಥ ಟೆಕ್ನಿಕನ್ನು ಮಾಡಿ ಕೊಡ್ತಾರೆ ಹಾಗೂ ಒಳ್ಳೆ ವರ ನಿಮ್ಮ ಪಾಲಿಗೆಂದು ಬಂದೇ ಬರ್ತಾನೆ ಒಳ್ಳೆ ವಧು ನಿಮ್ಮ ಪಾಲಿಗೆಂದು ಬಂದೇ ಬರುತ್ತೆ ಇಲ್ಲಾಂದರೆ ಇಲ್ಲಿ ಏನುಂಟು ಅದೇ ಬರುತ್ತೆ ನಿಮಗೆ ರೈಟ್ ತುಂಬಾ ಜನ ಇನ್ನೇನು ಮಾಡ್ತಾರೆ ಅಂದರೆ ಮದುವೆ ಅಲ್ವಾ ಈಗ ಯಾರಿಗದು ಮದುವೆ ಆಗ್ತಾ ಉಂಟು ಮದುವೆ ಆಗಬೇಕು ಅಂತ ಇಟ್ಕೊಂಡಾಗ ಆ ಮೂಮೆಂಟಲ್ಲಿ ಏನು ಮಾಡ್ತಾರೆ ಪೇಂಟ್ ಚೇಂಜ್ ಮಾಡ್ಬೇಕಿರುತ್ತೆ ಅವ್ರು ಏನು ಮಗಳಿಗೆ ಒಂದು ವರ ಸಿಗ್ಲಿ ಪೇಂಟ್ ಚೇಂಜ್ ಮಾಡೋಣ ಮಗನಿಗೆ ಒಂದು ವರ ಸಿಗಲಿ ಪೇಂಟ್ ಚೇ ವಧು ಸಿಗಲಿ ಪೇಂಟ್ ಚೇಂಜ್ ಮಾಡೋಣ ಈ ರೀತಿಯಾಗಿರುತ್ತೆ ನಾನು ಹೇಳ್ತೀನಿ ಮೊದಲೇ ಪೇಂಟ್ ಚೇಂಜ್ ಮಾಡಿ ಯಾರಾದ್ರೂ ತಜ್ಞರನ್ನು ಕೇಳಿಸಿಕೊಂಡು ಪೇಂಟ್ ಚೇಂಜ್ ಆನಂತರ ಬರುವಂತಹ ವರ ಅಥವಾ ವಧು ಏನಿರ್ತಾರೆ ಅವ್ರು ಚೆನ್ನಾಗಿರ್ತಾರೆ ನೋಡೌಟ್ ಯಾಕಂದರೆ ಮನೆಯಲ್ಲಿ ಚೇಂಜಸ್ ಮಾಡ್ಕೊಂಡಿದ್ರೆ ಈಗ ಬರಲೇಬೇಕು ಮತ್ತೊಂದು ಮತ್ತೊಂದು ವಿಚಾರ ನೆನ್ಪಿಟ್ಕೊಳ್ಳಿ ಯಾವಾಗ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ರಿಪೇರಿ ನಡೀಲಿಲ್ಲ ಅಂದಾಗ ರಿಪೇರಿನೇ ನಡೀಲಿಲ್ಲ ಅಥವಾ ಯಾವುದೇ ಒಂದು ರೂಮನ್ನು ಆ್ಯಡ್ ಮಾಡ್ಕೊಂಡಿಲ್ಲ ಅಥವಾ ರಿಪೇರಿ ನಡೆದಿಲ್ಲ ಅಥವಾ ಯಾವುದೇ ರೀತಿಯಲ್ಲಿ ಕೂಡ ಪೇಂಟನ್ನು ಚೇಂಜ್ ಮಾಡ್ಕೊಂಡಿಲ್ಲ ಅಥವಾ ಯಾವುದೇ ರೀತಿಯಲ್ಲಿ ಕೂಡ ಬೇರೆ ಪರಿಕರಗಳನ್ನು ತಂದು ಮನೆಯಲ್ಲಿ ನೀವು ಇಟ್ಕೊಂಡಿಲ್ಲ ಅಲ್ಲಿವರೆಗೆ ಕೂಡ ಇದನ್ನು ಮಾಡಿಲ್ಲ ಅಂದಾಗ ನಿಮ್ಮ ಮನೆಯಲ್ಲಿ ಮದುವೆ ಫಿಕ್ಸ್ ಆಗುವುದೇ ಇಲ್ಲಲ್ವಾ ಬೇಕಾದರೆ ಟ್ರೈ ಮಾಡಿ ನೋಡಿ ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ ಯಾವಾಗ ನೀವು ಮನೆಗೆ ಏನಾದರೂ ಒಂದು ರೂಮನ್ನು ಆ್ಯಡ್ ಮಾಡಿಕೊಂಡ್ರಿ ಅಥವಾ ಮೇಲ್ಗಡೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ರಿ ಅಥವಾ ಪೇಂಟ್ ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರಿ ಅಥವಾ ಬೇರೆ ಮನೆಗೆ ವಸ್ತುಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡಿದ್ರಿ ಸೊ ಈ ಮೂಮೆಂಟಲ್ಲಿ ಏನಾಯ್ತು ಈಗ ಅಥವಾ ನಿಮ್ಮ ಮನೆಯಲ್ಲಿ ಆ ವರ ಅಥವಾ ವಧು ಏನು ಬಂದು ಮದುವೆ ಫಿಕ್ಸ್ ಆಯ್ತು ಈಗ ಅದು ಆಗಲೇಬೇಕು ಬೇಕಾದರೆ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಏನಾಗಿದೆ ಅಂತ ನಿಮ್ಮ ಮನೇಲಿ ಅದೇನೋ ರಿಪೇರಿ ಮಾಡಿಕೊಂಡ ನಂತರನೇ ತಾನೇ ನಿಮಗೆ ವರ ಬಂದಿರ್ತದೆ ವಧು ಬಂದಿರ್ತದೆ ಆ ಮೂಮೆಂಟಲ್ಲಿ ಮದುವೆ ಮಾಡಿರ್ತಿರ್ತಾನೆ ಅನ್ಯತಾ ಮಾಡಿರೋದಿಲ್ಲ ನೀವು ಓಕೆ ಅರ್ಥ ಆಯ್ತು ಇಟ್ಕೊಳ್ತೀನಪ್ಪ ಈಗ ಈ ಪಾಠ ಹೇಗಿರಬೇಕು ತಕ್ಕ ಮಟ್ಟಿಗೆ ಗೊತ್ತಾಯ್ತು ನಿಮಗೆ ನೆಕ್ಸ್ಟ್ ಬಂದ ದಕ್ಷಿಣದ ನೈಋತ್ಯ ಭಾಗ ರೈಟಾ ಓಕೆ ದಕ್ಷಿಣ ನೈಋತ್ಯ ಭಾಗ ಯಾಕೆ ಬೇಕು ದಕ್ಷಿಣ ವೇಸ್ಟೇಜ್ ಅನ್ನು ಏನು ನಿಮ್ಮ ಜೀವನದ ಪ್ರತಿ ಹಂತದಲ್ಲಿನ ವೇಸ್ಟೇಜ್ ಅದು ಬರೇ ಹೊಟ್ಟೆಯಲ್ಲಿರುವ ವೇಸ್ಟೇಜ್ ಅಂತ ಖಂಡಿತ ಅಲ್ಲ ಶರೀರದ ವೇಸ್ಟೇಜ್ ಅಂತ ಖಂಡಿತ ಅಲ್ಲ ನಿಮ್ಮ ಜೀವನದ ಪ್ರತಿ ಹಂತದ ವೇಸ್ಟೇಜ್ ಅದು ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಮದುವೆ ಜೀವನದಲ್ಲಿ ಅದೇನೋ ಅಪ್ಸ್ಟಕಲ್ಸ್ ಆಯಿತು ಅದೇನೋ ಪ್ರಾಬ್ಲಮ್ ಆಯಿತು ಅದೀಗ ಕ್ಲಿಯರ್ ಆಗಬೇಕು ಈ ಪಾರ್ಟ್ ಕೆಲಸ ಮಾಡಲೇಬೇಕು ಈ ಪಾರ್ಟ್ ಕೆಲಸ ಮಾಡಿದರೆ ಆ ಪಾರ್ಟ್ ಏನಾಗುತ್ತೆ ಕ್ಲಿಯರ್ ಆಗುತ್ತೆ ತೊಂದರೆಯಲ್ಲಿ ಇಲ್ಲಾಂದರೆ ಮನೆಯೊಳಗೆ ಸುತ್ತಾಗ್ತಾನೇ ಇರ್ತದೆ ಅದು ಅದು ಕ್ಲೆನ್ಸಿಂಗ್ ಆಗಲ್ಲ ಅದು ಯಾವುದೇ ಕಾರಣಕ್ಕೂ ಡಿಸ್ಪೋಸ್ ಆಗಲ್ಲ ಕ್ಲೆನ್ಸಿಂಗ್ ಆಗೋಲ್ಲ ಅಲ್ಲಿನೇ ಸುತ್ತಾಕೊಂಡಿರ್ತದೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಈಗ ಅರ್ಥ ಆಯಿತು ನಿಮಗೆ ಇದು ವಿಚಾರ ಅದು ನಿಮ್ಗೆ ಯಾವುದೋ ಕೋರ್ಟ್ ಕಚೇರಿ ಕೇಸ್ ಈಗ ಕೋರ್ಟ್ ಕಚೇರಿಗೆ ಈಗ ಅದಕ್ಕೆ ಸಂಬಂಧ ಬೇರೆ ಬೇರೆ ಝೋನ್ ಇದೆ ವಿಷಯ ಬೇರೆ ಕೋರ್ಟ್ ಕಚೇರಿ ಬಂದುಬಿಡ್ತು ಓದಾಡ್ತಾ ಇರ್ತೀರಾ ಸಮಸ್ಯೆ ಕ್ರಿಯೇಟ್ ಈಗ ಏನು ಮಾಡಿ ಗೊತ್ತಾಗಲ್ಲ ಅದು ಕೋರ್ಟ್ ಕಚೇರಿ ನಮ್ಮನ್ನು ಬಿಡ್ತಾನೆ ಇಲ್ಲ ಅಲ್ವಾ ಒಂದು ಸಮಸ್ಯೆ ಉಂಟು ಬಿಡ್ತಾನೆ ಇಲ್ಲ ನಮ್ಮನ್ನು ಹಾಗಾದರೆ ನಿಮ್ಮ ಈ ಪಾಟ್ ಸರಿ ಇಲ್ಲ ಅಂತ ದಕ್ಷಿಣ ನೃತ್ಯ ಭಾಗ ಡಿಸ್ಟರ್ಬೆನ್ಸ್ಗಳೊಳಗಾಗಿದೆ ಅಲ್ಲಿ ಏನೋ ಸಮಸ್ಯೆ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅದಕ್ಕೋಸ್ಕರ ಏನಾಗಿದೆ ಇವತ್ತು ಯಾವ ಸಮಸ್ಯೆ ಬಂತು ಆ ಸಮಸ್ಯೆ ಕೂಡ ನಿವಾರಣೆ ಆಗ್ತಾ ಇಲ್ಲ ಮತ್ತೆ ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಹೊಟ್ಟೆ ಕೂಡ ಕ್ಲಿಯರ್ ಆಗ್ತಾ ಇಲ್ಲ ಸಾಲದ ಸಮಸ್ಯೆ ಬಂತು ಶತ್ರು ಕಾಟ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಇದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗ ಹಾಗಾದರೆ ಇಲ್ಲಿ ಈ ಪಾಟನ್ನು ನೋಡ್ಕೊಳ್ಳಿ ಅಲ್ಲಿ ಏನು ಇಟ್ಟಿರ್ತೀರ ಅಲ್ವಾ ಆ್ಯಕ್ಚುಲಿ ನಮ್ಮ ಮಹಾಸ್ತು ತಜ್ಞರು ನಮ್ಮ ಗುರುಗಳೇನು ಹೇಳ್ತಾರೆ ಅಲ್ಲಿ ಒಂದು ಟಾಯ್ಲೆಟ್ ಮಾಡ್ಕೊಳ್ಬೇಕು ಆ್ಯಕ್ಚುಲಿ ಟಾಯ್ಲೆಟ್ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಅಂದರೆ ಒಂದು ವಾಸ್ ಆ ವಾಸ್ ಗೊತ್ತಾ ನಿಮಗೆ ಫ್ಲವರ್ ಇಡುವಂಥ ಒಂದು ವಾಸನ್ನು ಯೆಲ್ಲೋ ಕಲರ್ ವಾಸನ್ನು ಇಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಬೇಕಾದ್ರೆ ಯಾರು ಕೂಡ ಇಟ್ಕೊಂಡು ಅದನ್ನು ಟೆಸ್ಟ್ ಮಾಡ್ಬೋದು ಅಂತ ಹೇಳ್ತೇನೆ ಅದು ಕೂಡ ಚೆನ್ನಾಗಿ ಕೆಲಸಂದು ಮಾಡಿಯೇ ಮಾಡ್ತದೆ ನೆಕ್ಸ್ಟ್ ಬಂದಮೇಲೆ ನೈಋತ್ಯದ ಭಾಗ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಜಾಗ ನೈಋತ್ಯದ ಭಾಗ ಯಾಕೆ ಬೇಕು ನೈಋತ್ಯದ ಭಾಗ ನಮಗೆ ಅದು ರಿಲೇಶನ್ ರಿಲೇಶನ್ಶಿಪ್ ಮತ್ತು ಸ್ಕಿಲ್ಗೆ ಸಂಬಂಧಪಟ್ಟದ್ದು ಅಲ್ವಾ ನೀವೀಗ ಏನೋ ಒಂದು ವಿದ್ಯೆ ಕಲ್ತಿರ್ತೀರ ಆ ವಿದ್ಯೆಯಲ್ಲಿ ಬಹಳಷ್ಟು ಪ್ರೊಸೀಡ್ ಆಗಬೇಕು ನಿಮಗೆ ನಿಮ್ಮ ಪ್ರತಿಭೆಯನ್ನು ಯೂಸ್ ಮಾಡಿಕೊಳ್ಬೇಕು ನಿಮ್ಮ ಪ್ರತಿಭೆಯನ್ನು ಯೂಸ್ ಮಾಡಿಕೊಂಡು ನೀವು ವಿಶೇಷ ರೀತಿಯಲ್ಲಿ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ರಿಲೇಷನ್ಶಿಪ್ಪನ್ನು ಎಲ್ಲರ ಜೊತೆ ಕೂಡ ನೀವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಹೋಗಬೇಕು ರಿಲೇಷನ್ಶಿಪ್ ಚೆನ್ನಾಗಿ ಇಟ್ಕೊಳ್ಬೇಕು ನೀವು ರೈಟ್ ತಾನೇ ಸೊ ಈ ಮೂಮೆಂಟಲ್ಲಿ ಈ ಪಾಟ್ ಕೆಲಸ ಮಾಡಬೇಕು ರೈಟಾ ಈ ಪಾರ್ಟ್ ಕೆಲಸ ಮಾಡಿದ್ರೇ ಇದೆಲ್ಲವೂ ಆಗುವಂಥ ಸಾಧ್ಯತೆಗಳು ಈ ಪಾರ್ಟ್ ಕೆಲಸ ಮಾಡಿಲ್ಲ ಅಂದರೆ ನಿಮಗೆ ಆಗಲ್ಲ ಯಾಕಂದರೆ ನಿಮ್ಮಲ್ಲಿರೋ ಪ್ರತಿಭೆ ಕೂಡ ಏನಾಗುತ್ತೆ ಅದು ಕೆಲಸಕ್ಕೇ ಬಾರಲ್ಲ ನೀವು ಕಲ್ತದ್ದೇ ಒಂದು ಮಾಡೋದೇ ಒಂದು ಅಲ್ವಾ ನೀವು ಕಲ್ತದ್ದೇ ಒಂದು ಫೋರ್ಸ್ಫುಲ್ಲಾಗಿ ಮಾಡುವುದೇ ಬೇರೊಂದು ಯಾಕಂದರೆ ಅದರಲ್ಲಿ ನಿಮಗೆ ಯಾವುದೇ ಕಾರಣ ಕೂಡ ಒಂದು ಒಳ್ಳೆ ಕೆಲಸ ಸಿಕ್ಕಿಲ್ಲ ಅಥವಾ ರಿಲ್ಯಾಕ್ಸ್ ಇಲ್ಲ ಅಥವಾ ಏನೂ ಇಲ್ಲ ಅಥವಾ ಯಾರು ಪರಿಗಣಿಸ್ತಾನೆ ಇಲ್ಲ ಪ್ರತಿಭೆ ಇದ್ದರೂ ಕೂಡ ಮಣ್ಣನೇ ಇಲ್ಲ ಪ್ರತಿಭೆಗೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ನೈಋತ್ಯದ ಭಾಗ ಡಿಸ್ಟರ್ಬೆನ್ಸ್ ಆದಾಗ ಒಂದೊಂದು ನೆನಪಿಟ್ಕೊಳ್ಳಿ ಒಂದು ಈಶಾನ್ಯದ ಭಾಗ ಒಂದು ನೈಋತ್ಯದ ಭಾಗ ಇದು ಎರಡು ಕೂಡ ಯಾವತ್ತಿಗೂ ಡಿಸ್ಟರ್ಬೆನ್ಸ್ ಆಗಬಾರ್ದು ಇದೆರಡು ಡಿಸ್ಟರ್ಬೆನ್ಸ್ ಆದಾಗ ಲೈಫು ಟೋಟಲಿ ಡಸ್ಟರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೊಂದು ನಿಮ್ಮ ವಾಯುವ್ಯದ ಭಾಗ ಮತ್ತೊಂದು ಆಗ್ನೇಯ ಭಾಗ ಇದು ಎರಡು ಕೂಡ ಡಿಸ್ಟರ್ಬೆನ್ಸ್ ಆಗ್ಬೋದು ಈ ನಾಲ್ಕು ಮೂಲೆಗಳಿದೆಯಲ್ಲ ಈ ನಾಲ್ಕು ಮೂಲೆಗಳು ಬಹಳಷ್ಟು ಪವರ್ಫುಲ್ಲಾಗಿರಬೇಕು ಚೆನ್ನಾಗಿಯೇ ಕೆಲಸ ಆಗ ಮನೆಯಲ್ಲಿ ಒಂದು ಎನರ್ಜಿ ಏನುಂಟು ಅದು ಬಹಳ ಈಕ್ವಲಿಯಾಗಿ ಕೆಲಸ ಮಾಡುತ್ತೆ ಸಮಾನಾಂತರ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಆಗ ನಿಮಗೆ ಲೈಫಲ್ಲಿ ಅದೇನು ಪ್ರಾಸ್ಪರ್ ಬೇಕು ಅದು ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ವೇಳೆ ಅನಿಸ್ಕೊಳ್ಳಿ ನಾರ್ತ್ ಈಸ್ಟ್ ಡಿಸ್ಟರ್ಬೆನ್ಸ್ ಆದರೆ ಸೌತ್ ವೆಸ್ಟ್ ಕೂಡ ಡಿಸ್ಟರ್ಬೆನ್ಸ್ ಆಗುತ್ತೆ ನಾರ್ತ್ ವೆಸ್ಟ್ ಡಿಸ್ಟರ್ಬೆನ್ಸ್ ಡಿಸ್ಟರ್ಬೆನ್ಸ್ ಆದರೆ ನಿಮ್ಮ ಸೌತ್ ಈಸ್ಟ್ ಕೂಡ ಡಿಸ್ಟರ್ಬೆನ್ಸ್ ಆಗುತ್ತೆ ಯಾವಾಗ ಸೌತ್ ಈಸ್ಟ್ ಮತ್ತು ನಾರ್ತ್ ವೆಸ್ಟ್ ಡಿಸ್ಟರ್ಬೆನ್ಸ್ ಆಯಿತು ಅಂತ ಇಟ್ಕೊಳ್ಳಿ ಆಗ ಏನಾಯಿತು ಹೇಳಿ ಮನೆಯಲ್ಲಿರ್ತಕ್ಕಂಥ ಅತ್ತೆ ಮತ್ತೆ ಸೊಸೆಗೆ ಆಗುವುದೇ ಇಲ್ಲಲ್ವಾ ಯಾವಾಗಲೂ ಫೈಟಿಂಗ್ ಇರ್ತದೆ ಯಾವಾಗಲೂ ಜಗಳ ಇರ್ತದೆ ಮುಂದೆ ಹೋಗ್ಲಿಕ್ಕೇ ಇಲ್ಲ ಅಲ್ವಲ್ವಲ್ವಲ್ವ ಅದೇ ರೀತಿ ನಾರ್ತ್ ಈಸ್ಟ್ ಮತ್ತು ಸೌತ್ ವೆಸ್ಟ್ ಡಿಸ್ಟರ್ಬೆನ್ಸ್ ಆದಾಗ ಏನಾಯಿತು ಮನೆಯಲ್ಲಿ ರಿಲೇಷನ್ಶಿಪ್ ಎಲ್ಲ ರೀತಿಯಲ್ಲಿ ಪ್ರಾಬ್ಲಮೇ ಅವರಿಗೆ ಆ ಒಂದು ಬರ್ಕತ್ ಬರ್ಲಿಕ್ಕೇನು ಬಿಡೋದಿಲ್ಲ ಮುಂದೆ ಹೋಗ್ಲಿಕ್ಕೇನಿಲ್ಲ ಅದೇನು ಅಬಂಡೆನ್ಸ್ ಬೇಕು ಬರೋದಿಲ್ಲ ಅಭಿವೃದ್ಧಿನೇ ಬರಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರುತ್ತೆ ಅರ್ಥ ಆಯಿತು ನಿಮಗೆ ಸೊ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಎಲ್ಲರೂ ಕೂಡ ಅದಕ್ಕೋಸ್ಕರ ನೈಋತ್ಯದ ಭಾಗ ಏನೋ ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಜಾಗ ಇಲ್ಲಿ ಭಾರದ ವಸ್ತುಗಳು ಬರಲೇಬೇಕು ಅಂತ ಅಂತೊಂಡು ಕಬಾಟನ್ನು ಇಟ್ಕೊಳ್ಳಿ ನೀವು ಕಬಾಟಿಗೆ ಸಂಬಂಧಪಟ್ಟಂತೆ ಭಾರದ ವಸ್ತುಗಳನ್ನು ಇಟ್ಕೊಳ್ಳಿ ಅಲ್ಲಿ ಏನ್ ಬೇಕಾದರೂ ಅದನ್ನು ಮಾಡ್ಕೊಳ್ಳಿ ಇಲ್ಲಿ ಬಾಗಿಲಂತೂ ಬರಬಾರ್ದು ಕಿಟಕಿ ದೊಡ್ಡ ದೊಡ್ಡ ಕಿಟಕಿ ಇಟ್ಕೊಂಡಿರ್ತಾರೆ ತುಂಬಾ ತಪ್ಪಾಗುತ್ತೆ ತುಂಬ ದೊಡ್ಡ ಕಿಟಕಿಯನ್ನು ಈ ಪಾರ್ಟಲ್ಲಿ ನೀವು ಇಟ್ಕೊಳ್ಳುವಾಗಿಲ್ಲ ಸಣ್ಣ ಕಿಟಕಿಯನ್ನು ಇಲ್ಲಿ ಇಟ್ಕೊಳ್ಬೇಕಾಗುತ್ತೆ ದೊಡ್ಡ ಕಿಟಕಿಯನ್ನು ಇಲ್ಲಿ ಇಟ್ಕೊಳ್ಬೇಕು ಪೂರ್ವ ಮತ್ತೆ ಪೂರ್ವ ಮತ್ತು ಉತ್ತರದಲ್ಲಿ ದೊಡ್ಡ ದೊಡ್ಡ ಕಿಟಕಿಗಳು ಆನಂತರ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಸಣ್ಣ ಸಣ್ಣ ಕಿಟಕಿಗಳನ್ನು ಇಟ್ಕೊಳ್ಬೇಕು ವೆಂಟಿಲೇಷನ್ಗೆ ಸಂಬಂಧಪಟ್ಟಂತೆ ಅರ್ಥ ಈಗ ಅದಕ್ಕೋಸ್ಕರ ಯಾವಾಗ ನೈಋತ್ಯ ಭಾಗ ಸರಿ ಇಲ್ಲ ಅಂದಾಗ ಏನಾದರೂ ಅದು ಪೃಥ್ವಿತ್ವಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದಾಗ ನಿಮ್ಮ ಲೈಫಲ್ಲಿ ಸ್ಟೆಬಿಲಿಟಿನೇ ಇರಲ್ಲ ಆ ಸ್ಟೆಬಿಟಿಗೆ ಪ್ರಾಬ್ಲಮ್ ಆಯಿತು ಸ್ಟೆಬಿಲಿಟಿ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಸ್ಥಿರತೆನೇ ಇಲ್ಲ ಅದು ರಿಲೇಷನ್ಶಿಪ್ಪಲ್ಲಿ ಕೂಡ ಇಲ್ಲ ಹಣಕಾಸಿನ ವಿಚಾರದಲ್ಲಿ ಇಲ್ಲ ಅಥವಾ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಎಲ್ಲಿ ಕೂಡ ನಿಮ್ಮದು ಸ್ಟೆಬಿಲಿಟಿ ಬರುವಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಂತ ಒಂದು ಇಂಡಿಕೇಷನ್ ಅಲ್ಲಿಂದ ಬರ್ತಾ ಇರ್ತಾರೆ ರೈಟ್ ತಾನೇ ಅಥವಾ ಬಹಳಷ್ಟು ಸಮಸ್ಯೆಗಳನ್ನು ತೊಂದರೆಗಳನ್ನು ನಾವು ಅನುಭವಿಸ್ಬೇಕಾದ ಉಂಟು ನೈಋತ್ಯದ ಭಾಗ ಡಿಸ್ಟರ್ಬೆನ್ಸ್ ಆದಾಗ ನೈಋತ್ಯ ಭಾಗ ಡಿಸ್ಟರ್ಬೆನ್ಸ್ ಆದಾಗ ಆ ಮನೆ ಯಜಮಾನನೇ ಸರಿ ಇರುವುದಿಲ್ಲ ಅಂತ ಇದೆ ಆ ಮನೆ ಯಜಮಾನನಿಗೆ ಪ್ರಾಬ್ಲಮ್ ಆಯಿತು ಅದು ಏನು ಆಧಾರ ಸ್ತಂಭವಾಗಿ ಯಾರಿರಬೇಕು ಇರೋದಿಲ್ಲ ಅಂತ ಇಂಡಿಕೇಷನ್ ಆಧಾರ ಸ್ತಂಭವಾಗಿ ಯಾರು ಇರಬೇಕು ಅದು ಇರುವುದಿಲ್ಲ ನಾನು ನೋಡಿದ ಪ್ರಕಾರ ಏನಾಗುತ್ತೆ ಈ ಪಾಠ ರಿಲೇಶನ್ಶಿಪ್ಗೆ ಸಂಬಂಧಪಟ್ಟಂತೆ ನಾನು ಸ್ಟಡಿ ಮಾಡಿದ ಪ್ರಕಾರ ಇಲ್ಲೇನಾದರೂ ನೀವು ಕಚರ ಈಗ ಟಾಯ್ಲೆಟ್ ಈಗ ಬ್ಲೂ ಕಲರ್ ಬಂತು ಇಲ್ಲಿ ಕೂಡ ಬ್ಲ್ಯಾಕ್ ಕಲರ್ ಬಂತು ಇಲ್ಲಿ ಕೂಡ ಬ್ಲೂ ಕಲರ್ ಪರವಾಗಿಲ್ಲ ಬ್ಲ್ಯಾಕ್ ಕಲರ್ ಬಂತು ಅಂತ ಇಟ್ಕೊಳ್ಳಿ ಆಗೇನಾಗುತ್ತೆ ನಿಮ್ಮ ರಿಲೇಷನ್ಶಿಪ್ಪು ಅಂತಹ ನೀಚ ವ್ಯಕ್ತಿಗಳೊಂದಿಗೆ ಆಗುತ್ತೆ ನಿಮ್ಮ ರಿಲೇಷನ್ಶಿಪ್ ನೀಚ ವ್ಯಕ್ತಿಗಳ ಜೊತೆಗಾಗುತ್ತೆ ನೀಚ ವ್ಯಕ್ತಿಗಳ ಜೊತೆಗೆ ಬೆರಿತೀರಾ ಅಥವಾ ನಿಮ್ಮ ಮಕ್ಕಳು ಯಾರಾದರೂ ಕೂಡ ನಿಮಗೆ ಬೇ ಬೇಡದ ನೀಚ ವ್ಯಕ್ತಿಗಳ ಜೊತೆಗೆ ಸಂಬಂಧವನ್ನು ಬೆಳೆಸ್ಕೊಂಡು ಮದುವೆ ಆಗಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದು ವಿಷಯ ಅದಕ್ಕೋಸ್ಕರ ಆ ಪಾಟ್ ಚೆನ್ನಾಗಿರಬೇಕು ತಾನೆ ಆ ಪಾಟಲ್ಲಿ ಯಾವುದೇ ಕಾರಣಕ್ಕೂ ಡಂಪ್ ಮಾಡ್ಕೊಂಡಿರಬಾರ್ದು ಟಾಯ್ಲೆಟ್ ಬಂದಿರಬಾರ್ದು ಬ್ಲ್ಯಾಕ್ ಕಲರ್ ಬಂದಿರಬಾರ್ದು ಕಚೆಗಳನ್ನ ಹಾಕ್ಕೊಂಡಿರಬಾರ್ದು ಈ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಸೊ ಇಷ್ಟ ಮಾಡಿದಾಗ ಖಂಡಿತವಾಗಿ ನೈರುತ್ಯ ಭಾಗ ಚೆನ್ನಾಗಿ ಕೆಲಸ ಮಾಡಿದೆ ನೋ ಡೌಟ್ ಅಂತ ಹೇಳ್ತೇನೆ ಅಲ್ವಾ ಈಗ ಮನೆ ಯಜಮಾನ ಸರಿ ಇದ್ದಾನೆ ಮನೆ ಯಜಮಾನ ಎಲ್ಲರಿಗೂ ರೆಸ್ಪೆಕ್ಟ್ ಮಾಡ್ತಾನೆ ಹೆಂಡತಿಗೂ ಅವನ ಮನೆ ಯಜಮಾನ ಅಂದ್ರೆ ಅವನ ಪತ್ನಿಗೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ತಂದೆ ತಾಯಿಗೆ ಸಂಬಂಧ ಸಮಾನ ರೀತಿಯಲ್ಲಿ ರೆಸ್ಪೆಕ್ಟ್ ಮಾಡ್ತಾನೆ ಸಮಾನ ರೀತಿಯಲ್ಲಿ ನೋಡ್ಕೊಳ್ತಾನೆ ಎಲ್ಲಿ ಕೂಡ ಭೇದ ಭಾವ ಅಂತ ಹೇಳಿಲ್ಲ ಆಗ ಎಣಿಸ್ಕೊಳ್ಳಿ ನಿಮ್ಮ ನೈರುತ್ಯದ ಭಾಗ ಸರಿ ಉಂಟಂತ ಒಂದು ವೇಳೆ ಎಣಿಸ್ಕೊಳ್ಳಿ ಆ ಮನೆ ಯಜಮಾನನೇ ಸರಿ ಇಲ್ಲ ಮನೆ ಯಜಮಾನನೇ ತಕಲಾಟ ಮಾಡ್ತಾ ಇರ್ತಾನೆ ವಿವೇಚನೆನೇ ಇಲ್ಲ ಹೆಂಡತಿಗೆ ಬೈತಾ ಇರ್ತಾನೆ ಮಕ್ಕಳಿಗೆ ಬೈತಾ ಇರ್ತಾನೆ ಅಥವಾ ತಂದೆ ತಾಯಿಗೆ ಬೈತಾ ಇರ್ತಾನೆ ಅಂದಾಗ ಅವನು ಸರಿ ಇಲ್ಲ ಅವನು ಸರಿ ಇಲ್ಲ ಅಂದಾಗ ಈ ಪಾಠ ಸರಿ ಇಲ್ಲ ಅಂತಲೇ ಅರ್ಥ ಈ ಪಾಠ ಸರಿ ಇಲ್ಲ ಅಂದಾಗ ಏನಾಯ್ತು ನಿಮ್ಮ ಮನೆಯಲ್ಲಿ ಯಾರು ಮದುವೆ ಆಗಿದ್ದಾರೆ ಅವರು ಸರಿ ಇಲ್ಲ ಅಂತ ಅರ್ಥ ಅವರು ಕೂಡ ಪ್ರಾಬ್ಲಮ್ಗಳಾಗ್ತಾರೆ ಅವರು ಕೂಡ ಸಮಸ್ಯೆಗಳಾಗ್ತಾರೆ ಸೊ ಈ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗುತ್ತೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಅದಕ್ಕೋಸ್ಕರ ಆ ಪಾಠನ ನೋಡ್ಕೊಳ್ಳಿ ನಾನು ನಾನು ಇಷ್ಟಂತೂ ಹೇಳ್ಬೋದು ಕ್ಲೀನ್ ಆಗಿಟ್ಕೊಳ್ಳಿ ಅಂತ ಇದಕ್ಕಿಂತ ಹೆಚ್ಚು ಹೇಳುವಾಗಿಲ್ಲ ಯಾಕಂದ್ರೆ ನಿಮಗೆ ಅಲ್ಲಿ ನಿಮಗೆ ಗೊತ್ತಿರುವುದಿಲ್ಲ ತಾನೆ ಅಲ್ಲಿ ಏನಿದ್ರೆ ಏನಾಗುತ್ತೆ ಏನಿದ್ರೆ ಅದಕ್ಕೆ ವಾಸ್ತು ತಜ್ಞರನ್ನೇ ಕರ್ಸ್ಕೊಳ್ಬೇಕಾಗುತ್ತೆ ಮಹಾವಾಸ್ತು ತಜ್ಞರನ್ನೇ ಕರ್ಸ್ಕೊಳ್ಬೇಕಾಗುತ್ತೆ ಅವರೇ ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಮಾಡಿಕೊಡಬಲ್ಲರು ಯಾಕಂದರೆ ಕೆಲವು ಕಲರ್ ಪಟ್ಟಿ ಮುಖಾಂತರ ಕೆಲವು ಮೆಟಲ್ಸ್ ಮುಖಾಂತರ ಅಥವಾ ನಿಮಗೆ ಕೆಲವು ಸಜೆಷನ್ ಕೊಡೋದರ ಮುಖಾಂತರ ಅವ್ರು ಏನು ಮಾಡ್ತಾರೆ ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ನಿಮಗೆ ನೋ ಡೌಟ್ ಅಂತ ಹೇಳ್ತೇನೆ ರೈಟ್ ಓಕೆನಾ ಈಗ ಅರ್ಥ ಆಯಿತು ನಿಮಗೆ ಓಕೆ ಹಾಗಾದರೆ ನೈಋತ್ಯದ ಭಾಗಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ತಕ್ಕ ಮಟ್ಟಿಗೆ ನಿಮಗೆ ಅದಕ್ಕೆ ನೈಋತ್ಯ ಭಾಗ ಚೆನ್ನಾಗಿದೆಯಾ ಇಲ್ವಾ ಅದು ಹೇಗೆ ಗೊತ್ತಾಗುತ್ತೆ ಮನೆ ಯಜಮಾನ ಏನು ಮಾಡ್ತಾರೆ ನೋಡಿ ಮನೆ ಯಜಮಾನ ಹೇಗಿರ್ತಾನೆ ಅವನ ಆರೋಗ್ಯ ಹೇಗಿರ್ತದೆ ಎಲ್ಲರ ಜೊತೆ ಹೇಗೆ ಬೆರಿತಾನೆ ಅವನ ಕೆಲಸ ಏನಿರ್ತದೆ ಅವನ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಏನಿರ್ತದೆ ಇದರ ಮುಖಾಂತರ ಡಿಸೈಡ್ ಆಗುತ್ತೆ ನಿಮ್ಮ ಸೌತ್ ವೆಸ್ಟ್ ಕಾರ್ನರ್ ಹೇಗಪ್ಪ ಕೆಲಸ ಮಾಡುತ್ತೆ ಸೌತ್ ವೆಸ್ಟ್ ಕಾರ್ನರ್ ಒಂದು ಸ್ಟ್ರಾಂಗ್ ಆಗಿದ್ದಾಗ ನೀವು ಜಗತ್ತನ್ನೇ ಗೆಲ್ಲಬಲ್ಲಿರಿ ಏನು ತೊಂದರೆ ಇಲ್ಲ ಅಲ್ವಾ ಯಾಕಂದ್ರೆ ಅದು ಪೃಥ್ವಿತ್ವ ವಿಶೇಷವಾಗಿರುವಂಥದ್ದು ಸೌತ್ ವೆಸ್ಟ್ ಕಾರ್ನರ್ ಅಂದ್ರೆ ಹಾಗಾದ್ರೆ ಅದನ್ನು ಸರಿ ತಾನೆ ಭಾರ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರಬೇಕು ಇಲ್ಲಿ ಭಾರ ಇಲ್ಲ ಅಂದ್ರೆ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಲ್ಲಿ ಭಾರ ಇರುವ ಹಾಗಿಲ್ಲ ಇಲ್ಲಿ ಭಾರ ವಿಶೇಷವಾಗಿ ಬೇಕು ಓಕೆನಾ ಕಬಾಟನ್ನು ಇಟ್ಕೊಳ್ಬೋದು ನೀವು ವಾರ್ಡ್ರೋಬ್ ಮಾಡ್ತೀರಾ ಮಾಡ್ಕೊಳ್ಬೋದು ನೀವು ಇನ್ನೇನು ಕೂಡ ಇದರ ಇಲ್ಲಿ ಕೂಡ ಪಶ್ಚಿಮ ನೈಋತ್ಯಲಿ ಮೇಲ್ಗಡೆ ನೀರಿನ ಟ್ಯಾಂಕನ್ನು ಕೂಡ ಇಟ್ಕೊಳ್ಬೋದು ನೀವು ಆಗ ಭಾರ ಬಂದುಬಿಡ್ತೀಗ ಭಾರ ಬಂದಾಗ ಮತ್ತಷ್ಟು ಒಳ್ಳೆ ರಿಸಲ್ಟನ್ನು ಅನುಭವಿಸ್ಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಯಾಕಂದರೆ ಪ್ರತಿ ತತ್ವ ಪ್ರತಿತ್ವ ಯಾಕೆ ಬೇಕು ಸ್ಟೆಬಿಲಿಟಿಗೆ ಸಂಬಂಧಪಟ್ಟಂತೆ ನಮಗೆ ಬೇಕೇ ಬೇಕಾಗುತ್ತೆ ಅದಕ್ಕೋಸ್ಕರ ನೈಋತ್ಯ ಭಾಗವನ್ನು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಅಂತೂ ಮಾಡಿ ಅಂತ ಹೇಳ್ತೇನೆ ಇದು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತೇನೆ ರೈಟ್ ತಾನೆ ಓಕೆನಾ ನೆಕ್ಸ್ಟ್ ಬಂದ ಪಶ್ಚಿಮದ ನೈಋತ್ಯ ಭಾಗ ಓಕೆನಾ ಬಹಳ ಇಂಪಾರ್ಟೆಂಟ್ ಆಗಿರುವ ಒಂದು ಝೋನ್ ಇದು ದಿಕ್ಕಿದು ಯಾಕೆ ಬೇಕು ಸೇವಿಂಗ್ಸ್ ಅಲ್ವಾ ಹಣಕಾಸಿನ ಉಳಿತಾಯ ಮತ್ತು ಎಜುಕೇಷನ್ ಎಜುಕೇಷನ್ ಮತ್ತು ಹಣಕಾಸಿನ ಉಳಿತಾಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಶ್ಚಿಮದ ನೈಋತ್ಯದ ಭಾಗ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ ಯಾವಾಗ ಪಶ್ಚಿಮದ ನೈಋತ್ಯ ಭಾಗ ಕೆಲಸ ಮಾಡ್ತಾಯಿಲ್ಲ ಡಿಸ್ಟರ್ಬೆನ್ಸ್ ಆಗಿದೆ ಅಂದಾಗ ಹಣಕಾಸು ಅಂತೂ ಉಳಿಯುವುದಿಲ್ಲ ಎಜುಕೇಷನ್ಗೆ ಪ್ರಾಬ್ಲಮ್ ಆಯ್ತೀಗ ಎಷ್ಟೇ ಹಣಕಾಸು ಉಳಿಸ್ಲಿಕ್ಕೆ ನೋಡಿದ್ ಕೂಡ ಅದಂತೂ ಆಗೋದಿಲ್ಲ ನಿಮ್ಮ ಹತ್ರ ಪ್ರಾಬ್ಲಮ್ ಕ್ರಿಯೇಟ್ ಈಗ ಅದರ ಜೊತೆಗೆ ಈ ಪಾಠ ಒಂಥರ ಗಮ್ಗೆ ಸಂಬಂಧ ಮಾಡಿ ಕೆಲಸ ಮಾಡ್ತದೆ ಗಮ್ ಅಲ್ವಾ ಗಮ್ಗೆ ಗಮ್ ಅಂದರೆ ಅದು ಹಿಡಿದಿಟ್ಕೊಳ್ಳುತ್ತೆ ಅಂತ ಹಿಡಿದಿಟ್ಕೊಳ್ಳುತ್ತೆ ಎಲ್ಲವನ್ನು ಕೂಡ ಪವರ್ ಉಂಟಾದ್ರಲ್ಲಿ ಹಿಡಿದಿಟ್ಕೊಳ್ಳುವಂಥದ್ದು ಅಷ್ಟು ಚೆನ್ನಾಗಿ ಅದು ಕೆಲಸ ಮಾಡುತ್ತೆ ಹಾಗಾದರೆ ಅಲ್ಲಿ ಏನಾಗುತ್ತೆ ಎಣಿಸ್ಕೊಳ್ಳಿ ನಿಮ್ಮ ಸಂಬಂಧಗಳು ಸರಿ ಇಲ್ಲ ಹಾಗಾದರೆ ಸಂಬಂಧಗಳು ಕಂಟಿನ್ಯೂ ಆಗಬೇಕಾದ್ರೆ ಈ ಪಾಠ ಚೆನ್ನಾಗಿರಲೇಬೇಕು ಗಂಡ ಹೆಂಡತಿ ಸಂಬಂಧಗಳು ಕಂಟಿನ್ಯೂ ಆಗಬೇಕು ಒಂದೇ ರೀತಿಯಾಗಿ ಹೋಗ್ತಾ ಇರಬೇಕು ಈ ಪಾರ್ಟ್ ಚೆನ್ನಾಗಿರಬೇಕು ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಸ್ಟೇಬಿಲಿಟಿ ಇರಬೇಕು ಒಂದೇ ರೀತಿ ಹೋಗ್ತಾ ಇರಬೇಕು ಸೇವಿಂಗ್ಸ್ ಆಗಬೇಕು ಈ ಪಾರ್ಟ್ ಚೆನ್ನಾಗಿ ಕೆಲಸ ಮಾಡಬೇಕು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅವರು ಚೆನ್ನಾಗಿ ಓದಬೇಕು ಮುಂದೆ ಹೈಯರ್ ಎಜುಕೇಷನ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಬೇಕು ಕಂಟಿನ್ಯೂ ಆಗಿರಬೇಕು ಅದರಲ್ಲಿ ಈ ಪಾರ್ಟ್ ಕೆಲಸ ಮಾಡಬೇಕು ಸಮಾಜದೊತೆಗೆ ನಿಮ್ಮ ಕನೆಕ್ಷನ್ ಏನುಂಟು ಅದು ಕಂಟಿನ್ಯೂ ಆಗಿರಬೇಕು ಚೆನ್ನಾಗಿ ಈ ಪಾರ್ಟ್ ಕೆಲಸ ಮಾಡಬೇಕು ಅದಕ್ಕೇನು ಹೇಳೋದು ಜೀವನದ ಪ್ರತಿಯೊಂದು ಮಜಲುಗಳಲ್ಲಿ ಕೂಡ ಅದು ಕೆಲಸ ಮಾಡುತ್ತೆ ಒಂದು ಕೆಲಸ ಮಾಡ್ಕೊಂಡಿದ್ದೀರಿ ನೀವು ಒಂದು ಕೆಲಸಕ್ಕೆ ಸೇರಿದ್ದೀರಿ ಒಂದು ಕಂಪನಿಯಲ್ಲಿ ಇದ್ದೀರಿ ಒಂದು ಬಿಸ್ನೆಸ್ ಮಾಡ್ಕೊಳ್ತಾ ಇದ್ದೀರಿ ಅದು ಕಂಟಿನ್ಯೂ ಆಗಿ ಮುಂದುವರಿಸ್ತಾ ಹೋಗಬೇಕು ಯಾವುದೇ ಕಾರಣಕ್ಕೂ ಡಿಸ್ಟರ್ಬೆನ್ಸ್ ಆಗಬಾರ್ದು ರೈಟ್ ಹಾಗಾದ್ರೆ ಈ ಪಾಟ್ ಚೆನ್ನಾಗಿರಬೇಕು ಮನೆಯಲ್ಲಿ ಮದುವೆ ಇದ್ದರೆ ಅವ್ರಿಗೆ ಮಕ್ಕಳಾಗಬೇಕು ಅಲ್ವಾ ಯಾರಿಗೆ ಮಕ್ಕಳಿಗೆ ಬಾರಿ ಬಾರಿಗೂ ಅದೇನೋ ಒಂಥರ ಡಿಸ್ಟ್ರಿಬ್ಯೂಟ್ ಡಿಸ್ಟ್ರಿ ಅದು ಡಿಸ್ಪೋಸ್ ಆಗುತ್ತೆ ಅಥವಾ ಗರ್ಭದ ಗರ್ಭ ಅಲ್ಲಿಗೆ ಗರ್ಭ ಕೂಡ ಹೋಗಲಿಕ್ಕೆ ಶುರುವಾಗುತ್ತೆ ಅಥವಾ ಅದು ಗರ್ಭ ನಿಲ್ಲಿಕೇ ಬಿಡುವುದಿಲ್ಲ ಅಂದಾಗ ಈ ಪಾಟ್ ತೊಂದರೆ ಅಂತ ಹಾಗಾದೊಂದು ಮಕ್ಕಳು ಕೂಡ ಚೆನ್ನಾಗಿರಬೇಕು ಮಕ್ಕಳು ಆಗಬೇಕು ಅಲ್ವಾ ಸಮಯದಲ್ಲಿ ಮಕ್ಕಳಾಗಬೇಕು ಅಂದಾಗ ಈ ಪಾರ್ಟ್ ಚೆನ್ನಾಗಿರ್ಬೇಕು ಈಗ ಅರ್ಥ ಆಯಿತು ನಿಮಗೆ ಓಕೆನಾ ಅಲ್ಲಿಗ ಟಾಯ್ಲೆಟ್ ಮಾಡ್ಕೊಂಡ್ರಿ ಈಗ ರೈಟಾ ಆ್ಯಂಟಿಯಾಗಿ ಏನಾದರೂ ಮಾಡ್ಕೊಂಡ್ರಿ ಈಗ ಅಲ್ಲಿ ಯಾವುದು ಬರಬಾರ್ದು ಅಲ್ಲಿ ಗ್ರೀನ್ ಕಲರ್ ಬ್ರೌನ್ ಕಲರ್ ಅಥವಾ ಅಲ್ಲಿ ಗ್ರೀನರಿ ಅಥವಾ ಅಲ್ಲಿ ಪ್ಲಾಂಟ್ ಏನಾದರೂ ಬರುವಂಥದ್ದು ಆನಂತರ ಅಲ್ಲಿ ಆಯತಾಕಾರದ ರೂಮ್ ಬರುವಂಥದ್ದು ಆನಂತರ ಆ ಪಾಟ್ ತಗ್ಗಾಗಿರುವಂಥದ್ದು ಹಿಂದ್ಗಡೆ ಟಾಯ್ಲೆಟ್ ಬಿಟ್ಟು ಬರುವಂಥದ್ದು ಬಾವಿ ಬರುವಂಥದ್ದು ಇದೆಲ್ಲ ವಿಶೇಷದ ರೀತಿಯ ತೊಂದರೆಗಳನ್ನು ಕ್ರಿಯೇಟ್ ಮಾಡಬಲ್ಲತ್ತಾನೆ ವಿಶೇಷ ರೀತಿಯ ಪ್ರಾಬ್ಲಮನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡೋ ಹಾಗಾದರೆ ಅಗದನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಲಿಕ್ಕೆ ಕಲಿಬೇಕು ನಾವು ನೀವು ಎಲ್ಲರೂ ಕೂಡ ಕಲಿತಾಗ ಏನಾಗುತ್ತೆ ಓ ಇದನ್ನು ಮ್ಯಾನೇಜ್ ಮಾಡಿಕೊಂಡೆ ಪರವಾಗಿಲ್ಲ ಈಗ ತೊಂದರೆ ಇಲ್ಲ ಅಲ್ವಾ ಹಾಗಾದರೆ ನಿಮಗೆ ಯಾವಾಗ ಹಣಕಾಸು ಉಳಿತಾ ಆಗ್ತಾನೇ ಇಲ್ಲ ಮಕ್ಕಳು ಎಜುಕೇಷನ್ ವಿಚಾರದಲ್ಲಿ ಹಿಂದೆ ಸರಿದು ಬಿಟ್ಟಿದ್ದಾರೆ ಅಥವಾ ಯಾವುದೇ ಒಂದು ರೀತಿಯಲ್ಲಿ ಕೂಡ ಮನೆಯಲ್ಲಿ ಎಜುಕೇಷನೇ ಇಲ್ಲ ನಿಮಗೂ ಕೂಡ ಬುದ್ಧಿನೇ ಇಲ್ಲ ನೀವು ಏನು ಕಲಿತಾನೆ ಇಲ್ಲ ಅಂದಾಗ ಈ ಪಾಟ್ ಎಲ್ಲೋ ಒಂದು ಕಡೆ ಡಿಸ್ಟರ್ಬೆನ್ಸ್ಗೆ ಒಳಗಾಗಿದೆ ಅಂತಲೇ ಅರ್ಥ ಹಾಗಾದರೆ ಅದನ್ನು ಸರಿ ಮಾಡಿದಾಗ ಹಣಕಾಸಿನ ವಿಚಾರದಲ್ಲಿ ಇದ್ದಂಥ ಆಪ್ಸ್ಟಕಲ್ ದೂರ ಆಗೋದ್ರ ಜೊತೆಗೆ ಒಂದಷ್ಟು ಹಣಕಾಸು ನಿಮಗೆ ಸೇವಿಂಗ್ಸ್ ಆಗುವಂಥ ಯೋಗ ಭಾಗ್ಯ ಕೂಡ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಸೊ ಇದು ವಿಚಾರ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತೀರ ಪರವಾಗಿಲ್ಲ ಯಾಕಂದರೆ ಯಾವುದೇ ಒಂದು ವಿಚಾರಗಳು ಬಹಳಷ್ಟು ಸ್ಟೆಬಿಲಿಟಿಯಾಗಿ ಅದು ಪ್ರೊಸೀಡ್ ಆಗಬೇಕು ಸ್ಟೆಬಿಲಿಟಿ ಇಲ್ಲಿಂದ ಬರುತ್ತೆ ನಿಮಗೆ ಪ್ರೊಸೀಡ್ ಮಾಡೋದು ಇದು ಈ ಪಾರ್ಟ್ ಓಕೆ ಈ ಪಾರ್ಟ್ ಪ್ರೊಸೀಡ್ ಮಾಡುತ್ತೆ ಈ ಪಾರ್ಟ್ ಸ್ಟೆಬಿಲಿಟಿಯನ್ನು ಕೊಡುತ್ತೆ ಈ ಎರಡು ಪಾರ್ಟ್ ಡಿಸ್ಟರ್ಬೆನ್ಸ್ ಆದಾಗ ಪ್ರಾಬ್ಲಮ್ ಆಯಿತು ಈಗ ಅಲ್ವಾ ಅದನ್ನು ಕಂಟಿನ್ಯೂ ಮಾಡುವಂಥ ಕೆಲಸವನ್ನು ಪಶ್ಚಿಮದ ನೈಋತ್ಯ ಭಾಗ ಮಾಡುತ್ತೆ ಪ್ರತಿಯೊಂದು ವಿಚಾರಧಾರೆಯನ್ನು ಪ್ರತಿಯೊಂದು ವಿಷಯವನ್ನು ಬಿಸ್ನೆಸ್ ಇರ್ಬೋದು ಎಜುಕೇಷನ್ ಇರ್ಬೋದು ಸೇವಿಂಗ್ಸ್ ಇರ್ಬೋದು ರಿಲೇಷನ್ಶಿಪ್ ಇರ್ಬೋದು ಅದನ್ನೆಲ್ಲ ಕಂಟಿನ್ಯೂ ಮಾಡುವಂಥ ಕೆಲಸವನ್ನು ಅದನ್ನು ಶೀಘ್ರವಾಗಿ ಕಂಟಿನ್ಯೂ ಆಗಿ ಒಂದೇ ರೀತಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಪಶ್ಚಿಮದ ನೈಋತ್ಯ ಭಾಗ ಮಾಡುತ್ತೆ ಪಶ್ಚಿಮ ನೈಋತ್ಯ ಭಾಗ ಸರಿ ಇಲ್ಲ ಅಂದಾಗ ಅದು ಯಾವುದು ಕೂಡ ಇರಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಈಗ ಓಕೆನಾ ಸಮಸ್ಯೆ ಕ್ರಿಯೇಟ್ ಆಯ್ತು ಅಲ್ವಾ ಹಾಗಾದರೆ ಇವತ್ತು ಈಗ ಏನಾಗುತ್ತೆ ಕೆಲವರಿಗೆಲ್ಲ ನಿನ್ನೆ ನಿನ್ನೆ ಮದುವೆ ಆಯಿತು ಇವತ್ತು ಇವತ್ತು ಡಿವೋರ್ಸು ರೈಟಾ ನಿನ್ನೆ ಮದುವೆ ಇವತ್ತು ಡಿವೋರ್ಸು ಹೋದ ತಿಂಗಳು ಮದುವೆ ಈ ತಿಂಗಳು ಡಿವೋರ್ಸು ಹಾಗಾದ್ರೆ ಇದು ಪಾಠ ಸರಿ ಇಲ್ಲ ಅಂತ ಹೇಳಿ ಈ ಪಾರ್ಟ್ ಒಂದು ಕಡೆ ಅಂತ ಆಯಿತು ರೈಟಾ ಓಕೆನಾ ಹಾಗಾದ್ರೆ ಅದನ್ನು ಸರಿ ಮಾಡಿ ಇಡಬೇಕು ತಾನೇ ಸೊ ಈಗ ಗೊತ್ತಾಯಿತು ನಿಮಗೆ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕಂತ ನಿಮಗೆ ಗೊತ್ತಿದ್ದರ ಮಟ್ಟಿಗೆ ಮ್ಯಾನೇಜ್ ಮಾಡಿ ನಿಮ್ಗೆ ಯಾವುದು ಗೊತ್ತಾಗ್ತಾ ಇಲ್ಲ ಅಂದಾಗ ಮಹಾವಸ್ತು ತಜ್ಞರನ್ನ ಮನೆಗೆ ಕರೆಸ್ಕೊಳ್ಳಿ ಅವ್ರು ನಿಮಗೆ ಅದನ್ನು ಮಾಡಿ ಕೊಡ್ತಾರೆ ಬಹಳ ಒಳ್ಳೆ ರಿಸಲ್ಟನ್ನು ಪಡಿಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೀನಿ ಖಂಡಿತವಾಗಿ ಸೇವಿಂಗ್ಸ್ ಕೂಡ ಆಗುತ್ತೆ ಮತ್ತು ನಿಲೇಷನ್ಶಿಪ್ ಏನೂ ಅದು ಕೂಡ ಕಂಟಿನ್ಯೂ ಆಗಿದೆ ಈಗ ಕೆಲವರಲ್ಲಿ ಇರ್ತಾರಲ್ಲ ಮದುವೆ ಜನ ಡಿವೋರ್ಸ್ಗೆ ಬಂದಿದೆ ಏನು ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಥವಾ ಇದು ಪಾರ್ಟ್ ಪ್ರಾಬ್ಲಮ್ ಅಂತ ಆಯಿತು ಅಲ್ಲೋ ಅದು ಯಾಕೋ ಗೊತ್ತಿಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಉಂಟು ಇದು ಸಮಸ್ಯೆ ಕ್ರಿಯೇಟ್ ಮಾಡ್ತೇನೆ ನಿಮಗೆ ರೈಟಾ ಓಕೆ ಇದು ವಿಚಾರ ಕೆಲವೆಲ್ಲ ಕೆಲವರ ಮನೆಯಲ್ಲಿ ಏನಿರ್ತದೆ ಅಂದ್ರೆ ಕೆಲವರೆಲ್ಲ ಮೆಂಟಲಿಯಾಗಿ ವರ್ತನೆ ಮಾಡ್ತಾರೆ ಕೆಲವರಲ್ಲಿ ಡಿಪ್ರೆಷನ್ ಇರ್ತಾರೆ ವಿಪರೀತ ಮೆಂಟಲ್ ಮೆಂಟಲ್ ಕಿರಿಚಾಡ್ತಾರೆ ಮನೆಯಲ್ಲಿ ಓದಾಡ್ತಾರೆ ಮನೆ ಅಥವಾ ಈ ಪಾಟ್ ಇದು ಕೂಡ ಸರಿ ಇಲ್ಲ ಪಶ್ಚಿಮದ ಭಾಗ ಕೂಡ ಸರಿ ಇಲ್ಲ ಪಶ್ಚಿಮದ ಭಾಗ ಸರಿ ಇಲ್ಲದಾಗ ಕೂಡ ಮೆಂಟಲ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ ನಿಮಗೆ ಅಬಂಡೆನ್ಸ್ ಅಂತ ಬರಲಿಕ್ಕೆ ಬಿಡಲ್ಲ ನೆಮ್ಮದಿ ಅಂತೂ ಇರೋದಿಲ್ಲ ಮೈಂಡ್ ರಿಲೇಟೆಡ್ ಪ್ರಾಬ್ಲಮ್ ಅಲ್ಲಿಂದ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾರ್ತ್ ಈಸ್ಟ್ ಇಂದೂ ಬರುತ್ತೆ ಇಲ್ಲಿಂದ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗ ಈ ಪಾಟನ್ನು ಸರಿ ಮಾಡಿದಾಗ ಮೆಂಟಲ್ ಡಿಸಾರ್ಡರ್ ಯಾರಿಗೂ ಉಂಟು ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಅವರು ಒಂದು ಒಳ್ಳೆಯ ಪರಿಸ್ಥಿತಿಯನ್ನು ಪಡ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಅವರಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಓಕೆನಾ ಗೊತ್ತಾಯ್ತಾ ಅಥವಾ ಇದು ವಿಚಾರ ಈಗ ಹಾಗಾದರೆ ಪಶ್ಚಿಮ ನೈಋತ್ಯ ಭಾಗದ ವಿಶೇಷತೆ ಏನುಂಟು ಅದು ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಪಶ್ಚಿಮ ನೈಋತ್ಯವಾಗಿ ಹೇಗಪ್ಪ ಕೆಲಸ ಮಾಡ್ತದೆ ಅದು ನಿಮ್ಗೆ ಈಗ ಓಕೆನಾ ಹಾಗಾದ್ರೆ ಅದನ್ನು ಮೇಂಟೈನ್ ಮಾಡಬೇಕು ಕೆಲಸ ಉಂಟು ತಾನೇ ಮಾಡಬೇಕು ತಾನೆ ಎಲ್ಲ ರೀತಿಯಲ್ಲಿ ಕೂಡ ಮ್ಯಾನೇಜ್ ಮಾಡಬೇಕು ತಾನೆ ಮ್ಯಾನೇಜ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಲೈಫಲ್ಲಿ ಗೆದ್ದು ಬಿಡ್ತಾರೆ ನೆಕ್ಸ್ಟ್ ಬಂದ್ಬೇಡ ಪಶ್ಚಿಮದ ಭಾಗ ಅಲ್ವಾ ವೆಸ್ಟ್ ಕಾರ್ನರ್ ವೆಸ್ಟ್ ಕಾರ್ನರ್ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪಾರ್ಟಿದು ಯಾಕಂದರೆ ಈಗ ಇವತ್ತಿನ ಏನಾಗುತ್ತೆ ಕೆಲವರಿಗೆಲ್ಲ ಮನೆ ಬಿಲ್ಡಪ್ ಮಾಡಲಿಕ್ಕೆ ಏನಾಗ್ತಾ ಇಲ್ಲ ಮನೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಕೆಲವರಿಗೆ ಮನೆ ತೊಗೊಳ್ಲಿಕ್ಕೆ ಏನು ಇಲ್ಲ ಇನ್ನು ಕೆಲವರಿಗೆಲ್ಲ ಜಾಗ ಆಗ್ತಾ ಆಗ್ತಾಯಿಲ್ಲ ಇನ್ನು ಕೆಲವರಿಗೆ ಅನ್ಸೆಸ್ಟಸ್ ಪ್ರಾಪರ್ಟಿ ಬರಬೇಕು ಹಿರಿಯರು ಮಾಡಿದಂಥ ಆಸ್ತಿ ಪಾಸ್ತಿ ಅವರಿಗೆ ಬರಬೇಕು ಅದು ಕೂಡ ಅವರಿಗೆ ಕೈಗೆ ಸಿಗ್ತಾನೆ ಇಲ್ಲ ಕೆಲವರೆಲ್ಲ ಹಣ ಇಟ್ಟುಕೊಂಡು ಮನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಮನೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂದಾಗ ಈ ಪಾರ್ಟ್ ಸರಿ ಇಲ್ಲ ಅಂತ ಪಶ್ಚಿಮದ ಭಾಗ ಇದು ನಿಮ್ಮ ಪ್ರಾಫಿಟ್ಸ್ ಮತ್ತು ಗೇನ್ಗೆ ಸಂಬಂಧಪಟ್ಟಂತೆ ಲಾಭಕ್ಕೆ ಸಂಬಂಧಪಟ್ಟಂತೆ ಲಾಭ ಅಂದ್ರೇನು ಜೀವನದ ಪ್ರತಿ ಹಂತದಲ್ಲಿನ ಲಾಭ ಅಲ್ವಾ ಈಗನೇ ಒಂದು ಮದುವೆ ಆದ್ರಿ ಅಲ್ವಾ ಮದುವೆಯಾಗಿ ಹೆಂಡತಿ ಮಧ್ಯೆ ಒಳ್ಳೆ ಪ್ರೀತಿ ಪ್ರೇಮ ಉಂಟು ಅದೊಂದು ಲಾಭ ನಿಮಗೆ ಪ್ರೀತಿ ಪ್ರೇಮ ಬಂದುಬಿಡ್ತು ಓಕೆ ಪರವಾಗಿಲ್ಲ ಗೈನ್ ಆಗ್ತಾ ಉಂಟು ಮ ನಾನು ಮದುವೆ ಆದಕ್ಕೆ ಸಾರ್ಥಕ ಆಯಿತು ಪರವಾಗಿಲ್ಲ ರೈಟ್ ತಾನೇ ಒಂದು ವಿಚಾರ ಒಂದು ಸ್ನೇಹಿತರ ಜೊತೆ ಇರ್ತೀರಿ ಅವರಿಂದ ಲಾಭ ಆಯಿತು ಅದು ಒಂದು ಲಾಭವೇ ಆ ಕೆಲಸ ಕೆಲಸಕ್ಕೆ ಸೇರಿದ್ರಿ ಅಲ್ಲಿಂದ ಲಾಭ ಬಂತು ಅದು ಒಂದು ಲಾಭನೇ ಬಿಸ್ನೆಸ್ಸಲ್ಲಿ ಲಾಭ ಅದು ಒಂದು ಲಾಭನೇ ತೊ ಅದರ ಜೊತೆಗೆ ಅನ್ಸೆಸ್ಟಸ್ ಪ್ರಾಪರ್ಟಿ ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ಅದು ಒಂದು ಲಾಭನೇ ಆ ಲಾಭಕ್ಕೆ ಸಂಬಂಧಪಟ್ಟಂತೆ ಇದು ಕೆಲಸ ಮಾಡ್ತಾರೆ ಹಿರಿಯರಿಂದ ಏನು ಬರಬೇಕು ಅದೆಲ್ಲ ಬರೋದಕ್ಕೆ ಆ ಪಾಟ್ ಕೆಲಸಂದು ಮಾಡಿಯೇ ಮಾಡ್ತದೆ ಹಾಗಾದರೆ ಆ ಪಾರ್ಟಿಗೆ ಸಂಬಂಧಪಟ್ಟಂತೆ ಅಲ್ವಾ ಆ ಪಾರ್ಟಿಗೆ ಅಲ್ಲಿ ಡಿಸ್ಟರ್ಬೆನ್ಸ್ ಬಂದಾಗ ಈಗ ವಿಶೇಷವಾಗಿ ಟಾಯ್ಲೆಟ್ ಬಂದ್ಬಿಟ್ಟು ಟಾಯ್ಲೆಟ್ ತುಂಬ ತೊಂದರೆ ಕೊಡುವಂಥದ್ದು ಟಾಯ್ಲೆಟ್ ಎಲ್ಲಿ ಮಾಡ್ಬೋದು ಗೊತ್ತಾ ಒಂದು ಈಸ್ಟ್ ಆಫ್ ಸೌತ್ ಈಸ್ಟಲ್ಲಿ ಮತ್ತೊಂದು ದಕ್ಷಿಣ ನೈಋತ್ಯದಲ್ಲಿ ಮತ್ತೊಂದು ಪಶ್ಚಿಮ ಈ ಮೂರು ಜಾಗ ಕೊಟ್ಟಿದ್ದಾರೆ ಟಾಯ್ಲೆಟ್ ಮಾಡ್ಕೊಳ್ಳಿಕ್ಕೆ ಇದು ಬಿಟ್ಟು ಬೇರೆ ಕಡೆ ಟಾಯ್ಲೆಟ್ ಬಂದಾಗ ಅದಕ್ಕೆ ಕೆಲವೆಲ್ಲ ಪರಿಹಾರ ಇರ್ತದೆ ಕೆಲವೆಲ್ಲ ಸೂತ್ರಗಳಿರ್ತವೆ ಅದನ್ನು ಫಾಲೋ ಮಾಡಿದಾಗ ಟಾಯ್ಲೆಟ್ನ ಎಫೆಕ್ಟ್ ಏನುಂಟು ಟಾಯ್ಲೆಟ್ನ ಬ್ಯಾಡ್ ಎಫೆಕ್ಟ್ ಏನುಂಟು ಅದು ಕತಮ ಆಗಲಿಕ್ಕೆ ಸ್ಟಾರ್ಟಾಗುತ್ತೆ ಆ ಟಾಯ್ಲೆಟ್ನ ಬ್ಯಾಡ್ ಎಫೆಕ್ಟ್ಸಲ್ಲಿ ನಿಲ್ಲಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ನೀವು ಮಾಡ್ಕೊಳ್ಬೋದು ರೈಟ್ ತಾನೇ ಓಕೆನಾ ತುಂಬ ಚೆನ್ನಾಗಿದೆಲ್ಲ ವರ್ಕ್ ಆಗುತ್ತೆ ಹಾಗಾದರೆ ಪಶ್ಚಿಮ ಗೊತ್ತಾಯ್ತು ಈಗ ಪಶ್ಚಿಮದ ಭಾಗ ನೋಡಿಕೊಳ್ಳಿ ಪ್ರಾಫಿಟ್ಸ್ ಮತ್ತು ಗೇನ್ಗೆ ಸಂಬಂಧಪಟ್ಟದ್ದು ಹಾಗಾದರೆ ಅಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಮನೆ ಮಾಡಬೇಕು ಜಾಗ ಮಾಡಬೇಕು ಕನ್ಸ್ಟ್ರಕ್ಷನ್ ಮಾಡಬೇಕು ಹಿರಿಯರಿಂದ ಬರತಕ್ಕಂಥ ಆಸ್ತಿ ಪಾಸ್ತಿ ನಮಗೆ ಚೆನ್ನಾಗಿ ಬರಬೇಕು ತ ಅಲ್ಲಿ ಯಾವುದೇ ತಂಟೆ ಇಲ್ಲದೆ ಬರಬೇಕು ಕೋರ್ಟ್ ಕಚೇರಿ ಇಲ್ಲದೆ ಬರಬೇಕಂದ್ರೆ ಪಶ್ಚಿಮದ ಭಾಗ ಚೆನ್ನಾಗಿರು ಪಶ್ಚಿಮದ ಭಾಗ ಚೆನ್ನಾಗಿದ್ದರೇ ಇದೆಲ್ಲವೂ ಕೂಡ ಸುಸೂತ್ರ ರೀತಿಯಲ್ಲಿ ಮುಂದುವರಿತದೆ ಅನ್ಯಥಾ ಮುಂದುವರಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳಿದೆ ಅನ್ಯಥಾ ಅದು ಪ್ರಾಬ್ಲಮನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತೇವೆ ಈಗ ಅರ್ಥ ಆಯ್ತಾ ನಿಮಗೆ ಯಾವ ರೀತಿಯೆಲ್ಲ ಕೆಲಸ ಮಾಡುತ್ತೆ ಅಂತ ಯಾವ ರೀತಿಯಲ್ಲಿ ಹೋಗಲಿಕ್ಕೆ ಶುರು ಮಾಡುತ್ತೆ ಅಂತ ಅರ್ಥ ಆಗುತ್ತಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ಆನಂತರ ನೆಕ್ಸ್ಟ್ ಬಂದು ನೋಡಿ ಪಶ್ಚಿಮದಲ್ಲಿ ವಿಶೇಷವಾಗಿ ಹೇಳಬೇಕಾದ್ರೆ ಈ ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಇದೆಯಲ್ಲ ಅದು ಹನ್ಸೆಸ್ಟರ್ ಪ್ರಾಪರ್ಟಿ ಅದು ಬಂದಿಲ್ಲದ ಬಹಳ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೀನಿ ಏನು ಮಾಡಬೇಕಂತ ಖಂಡಿತ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಖಂಡಿತ ಹಂಚಿಕೊಳ್ತೇನೆ ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ ಒಂದು ಪುಟ್ಟ ವಿರಾಮ ತೆಗೆದುಕೊಂಡು ಬೇಗ ಬಂದುಬಿಡ್ತೇನೆ ಕಾಯ್ತಾಯಿರಿ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್ ಓಕೆ ವಿರಾಮದ ಬಳಿಕ ಮತ್ತೆ ಸ್ವಾಗತ ವೀಕ್ಷಕರೇ ಕಾರ್ಯಕ್ರಮದ ಎರಡನೇ ಹಂತ ಮತ್ತು ಕೊನೆ ಹಂತಕ್ಕೆ ಬಂದುಬಿಟ್ಟಿದೆ ಈ ಅಂತಲ್ಲಿ ದಕ್ಷ ನಮ್ಮ ಪಶ್ಚಿಮದ ಭಾಗ ಅಲ್ಲ ಪ್ರಾಪರ್ಟಿ ರಿಲೇಟೆಡ್ ಏನೇ ಇದ್ದರು ಕೂಡ ಇವತ್ತು ನಿಮಗೆ ಮನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಪ್ರಾಪರ್ಟಿ ಬರ್ತಾ ಇಲ್ಲ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪಶ್ಚಿಮದ ಭಾಗ ತೊಂದರೆಗಳಾಗಿದೆ ಓಕೆನಾ ಅಲ್ಲಿ ಒಂದು ಹಳ್ಳಿ ಚಿತ್ರವನ್ನು ಹಾಕ್ಕೊಳ್ಳೋದ್ರ ಮುಖಾಂತರ ಇದು ಗುರುಗಳು ಹೇಳಿಕೊಟ್ಟಿರುವಂಥ ಟೆಕ್ನಿಕ್ ಅದು ಹಳ್ಳಿ ಚಿತ್ರ ಅಲ್ವಾ ಹಳ್ಳಿ ಚಿತ್ರ ಎಲ್ಲಿ ಸಿಗುತ್ತೆ ನೋಡಿ ಹಳ್ಳಿ ಚಿತ್ರವನ್ನು ನೀವು ಬ್ಲ್ಯಾಕ್ ಫ್ರೇಮಲ್ಲಿ ಹಾಕಿ ಇಲ್ಲಿ ಹಾಕ್ಕೊಳ್ಳೋದ್ರ ಮುಖಾಂತರ ನಿಮಗೆ ಮನೆ ಮಾಡೋ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಎಲ್ಲ ದೂರ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಅದು ಕೆಲಸಂದು ಮಾಡುತ್ತೆ ಇಷ್ಟೊಂದು ನೆನಪಿಟ್ಕೊಳ್ಳಿ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಹಿರಿಯರ ಆಸ್ತಿ ಪಾಸ್ತಿ ಬರಬೇಕು ಅದು ಸಮಸ್ಯೆಗಳಾಗಿದೆ ಕೋರ್ಟ್ ಕಚೇರಿಂದ ಆ ಪಾರ್ಟ್ ಸರಿ ಇಲ್ಲ ಅಂತಲೇ ಅರ್ಥ ಓಕೆನಾ ಆ ಪಾರ್ಟಲ್ಲಿ ಅದೇನು ಆ್ಯಂಟಿಯಾಗಿ ಬಂದಿದೆ ಅದೇನೋ ಆ್ಯಂಟಿಯಾಗಿ ಇಟ್ಕೊಂಡಿದ್ದೀರಾ ಅದೇನೋ ಸಮಸ್ಯೆ ಕ್ರಿಯೇಟ್ ಮಾಡುವಂಥ ವಸ್ತುಗಳಲ್ಲಿವೆ ಅದು ಅಂಥ ಪೇಂಟ್ ಇದೆ ಅಲ್ಲಿ ಅದಕ್ಕೋಸ್ಕರ ಅದು ಪ್ರಾಬ್ಲಮ್ ಕ್ರಿಯೇಟ್ ಅನ್ಯತಂದು ಮಾಡೋಲ್ಲ ಇದಂತೂ ಪಕ್ಕ ಅನ್ಯತಾ ಮಾಡೋದಿಲ್ಲ ಈಗ ಅನಿಸ್ಕೊಳ್ಳಿ ಈ ಪಾರ್ಟ್ ವಿಪರೀತ ಡಿಸ್ಟರ್ಬೆನ್ಸ್ ಆಗಿದೆ ಪಶ್ಚಿಮ ಅಂತ ಇಟ್ಕೊಳ್ಳೋಣ ನಿಮಗೆ ಸನ್ನಿ ಸ್ಟಾರ್ಟ್ ಆಯ್ತು ಈಗ ರೈಟಾ ನಿಮಗೆ ಶನಿ ಸ್ಟಾರ್ಟ್ ಆಯ್ತು ಆಯಿತು ಅಂತ ಇಟ್ಕೊಳ್ಳೋಣ ಈಗ ಏನಾಯಿತು ಸನಿ ದಶೆ ಸ್ಟಾರ್ಟ್ ಆದಾಗ ಓಕೆ ಸನ್ನಿ ದಶೆ ಸ್ಟಾರ್ಟ್ ಆದಾಗ ಈಗ ಪ್ರಾಬ್ಲಮ್ ಕ್ರಿಯೇಟ್ ಆಯಿತೀಗ ಏನು ಮಾಡೋಕ್ಕಾಗಲ್ಲ ಅಲ್ವಾ ಶನಿದೇಶಲಿ ಏನು ಪ್ರಾಬ್ಲಮ್ ಬರಬೇಕು ಅದಕ್ಕಿಂತ ಹೆಚ್ಚು ಪ್ರಾಬ್ಲಮ್ ಇಲ್ಲಿಂದ ಬರ್ತಾ ಈಗ ಓಕೆ ಅದಕ್ಕೇ ಶನಿದೇಶ ನಡೆದಾಗ ಪಶ್ಚಿಮದ ಭಾಗ ಬಹಳ ಚೆನ್ನಾಗಿರಬೇಕು ಪಶ್ಚಿಮದ ಭಾಗ ಶನಿ ಶನಿದೇಶ ನಿಮಗೆ ಭಾಳಷ್ಟು ಒಳ್ಳೆ ರಿಸಲ್ಟನ್ನು ಕೊಡಬಲ್ಲದು ಅಥವಾ ಶನಿದೇಶ ಅಥವಾ ಶನಿ ಭುಕ್ತಿ ಅಥವಾ ಸಾಡೆ ಸಾತಿ ಯಾವುದು ಕೂಡ ನಿಮಗೆ ಅಲ್ವಾ ಇಲ್ಲಾಂದರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲೇಬೇಕು ತಾನೇ ಸಮಸ್ಯೆಗಳ ಆಗರವನ್ನೇ ಹೊತ್ತು ತಿರುಗಬೇಕಾದಂತಹ ಅನಿವಾರ್ಯತೆ ನಮಗೆ ಮತ್ತೆ ನಿಮಗೆ ಖಂಡಿತ ಇದ್ದೇವೆ ಓಕೆ ಈಗ ನೆಕ್ಸ್ಟ್ ಬಂದ ಮೇಡಮ್ ಉತ್ತರದ ವಾಯುವ್ಯ ಭಾಗ ಇದಕ್ಕೆ ತುಂಬ ಇಂಪಾರ್ಟೆನ್ಸ್ ಇಲ್ಲ ಇಲ್ಲೇನಾಗುತ್ತಿದ್ದು ಡಿಪ್ರೆಷನ್ಗೆ ಸಂಬಂಧಪಟ್ಟಂಥ ಜಾಗ ಡಿಪ್ರೆಷನ್ಗೆ ಸಂಬಂಧಪಟ್ಟಂತ ಇದು ಕೆಲಸ ಮಾಡುತ್ತೆ ಅದರಿಂದಾಗಿ ಮನೆಯಲ್ಲಿ ಯಾರು ಡಿಪ್ರೆಷನ್ಗೆ ಹೊಟ್ಟೋಗಿದ್ದಾರೆ ಅಂದಾಗ ಈ ಪಾಟಲ್ಲಿ ಒಂದು ಡಿಸ್ಟರ್ಬೆನ್ಸ್ ಉಂಟು ಅಂತ ಅರ್ಥ ಇದನ್ನು ಹಾರ್ಡ್ ಮೆಟಲ್ ಅಂತ ಕರಿತೇವೆ ಇದು ಆ್ಯಕ್ಚುಲಿ ಮೆಟಲ್ಗೆ ಸಂಬಂಧಪಟ್ಟಂಥ ಜಾಗನೇ ಅದನ್ನು ಹಾರ್ಡ್ ಮೆಟಲ್ ಅಂತ ಕರಿತೇವೆ ಅದಕ್ಕೋಸ್ಕರ ಆ ಹಾರ್ಡ್ ಮೆಟಲನ್ನು ಕರಗಿಸಬೇಕಾದಂತಹ ಅನಿವಾರ್ಯತೆ ಉಂಟು ಅದಕ್ಕೋಸ್ಕರ ಆ ಪಾಟಲ್ಲಿ ಆ್ಯಕ್ಚುಲಿ ಇಲ್ಲಿ ಏನು ಕೂಡ ನೀವು ಇಟ್ಕೊಳ್ಬೋದು ಏನು ತೊಂದರೆ ಇಲ್ಲ ಬಟ್ ಅಲ್ಲಿ ಟಾಯ್ಲೆಟ್ ಮಾಡಿದರೆ ಒಳ್ಳೆ ರಿಸಲ್ಟ್ ಅಂತ ಗುರುಗಳು ಹೇಳಿಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ಟಾಯ್ಲೆಟನ್ನು ಮಾಡ್ಕೊಳ್ಬೋದು ನೀವು ಏನೂ ಸಮಸ್ಯೆ ಆಗೋಲ್ಲ ಟಾಯ್ಲೆಟ್ ಮಾಡಿದರೆ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಕೂಡ ಸಾಧ್ಯತೆ ಅಥವಾ ಡಿಪ್ರೆಷನ್ ವ್ಯಕ್ತಿಗಳನ್ನು ಇಲ್ಲಿ ಮಲಗಿಸಿದಾಗ ಡಿಪ್ರೆಷನ್ ಯಾರು ವ್ಯಕ್ತಿಗಳಿದ್ದಾರೆ ಅವರನ್ನು ಇಲ್ಲಿ ಮಲಗಿಸಿದಾಗ ಖಂಡಿತ ಅದರಲ್ಲಿ ಕೂಡ ಒಂದು ಒಳ್ಳೆ ರಿಸಲ್ಟನ್ನು ಅನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಓಕೆನಾ ರೈಟ್ ನೆಕ್ಸ್ಟ್ ಬಂದ ನಾರ್ತ್ ವೆಸ್ಟ್ ಕಾರ್ನರ್ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಜಾಗ ವಾಯುವ್ಯ ಓಕೆ ವಾಯುವ್ಯದ ಭಾಗ ನೋಡಿ ಬಹಳ ಇಂಪಾರ್ಟೆಂಟ್ ಅದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ನಿಮಗೆ ಯಾರ್ದಾದ್ರು ಸಪೋರ್ಟ್ ಬೇಕು ರೈಟಾ ಇವತ್ತು ಹೆಂಡತಿಯ ಸಪೋರ್ಟ್ ಗಂಡನಿಗೆ ಗಂಡನ ಸಪೋರ್ಟ್ ಹೆಂಡತಿಗೆ ಬೇಕು ತಂದೆಯ ಸಪೋರ್ಟ್ ಮಕ್ಕಳಿಗೆ ಬೇಕು ತಾಯಿ ಸಪೋರ್ಟ್ ಮಕ್ಕಳಿಗೆ ಬೇಕು ಬಾಹ್ಯ ಜಗತ್ತಿನ ಸಪೋರ್ಟ್ ಬೇಕು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಬಾಸ್ ಸಪೋರ್ಟ್ ಬೇಕು ನಿಮಗೆ ಒಂದು ಕಂಪನಿಯ ಸಪೋರ್ಟ್ ಬೇಕು ನಿಮಗೆ ಒಂದು ಕಂಟ್ರಿಯ ಸಪೋರ್ಟ್ ಬೇಕು ನಿಮಗೆ ಯಾವುದೇ ವಿಚಾರದ ಸಪೋರ್ಟ್ ಒಂದು ಬ್ಯಾಂಕಲ್ಲಿ ಸಪೋರ್ಟ್ ಬೇಕು ನಿಮಗೆ ಬ್ಯಾಂಕಲ್ಲಿ ಲೋನ್ ಬೇಕು ನಿಮಗೆ ಪೇಪರ್ ವರ್ಕ್ ಮಾಡಲಿಕ್ಕೆ ಸಪೋರ್ಟ್ ಬೇಕು ಗೌರ್ಮೆಂಟ್ ರಿಲೇಟೆಡ್ ಸಪೋರ್ಟ್ ಬೇಕು ನಿಮಗೆ ಅದು ಯಾವುದೇ ರೀತಿಯ ಸಪೋರ್ಟ್ ಇರಲಿ ಬೇಕಾದರೆ ಯಾವುದೇ ರೀತಿಯಲ್ಲಿ ಕೂಡ ಹೇಗೆ ಬೇಕಾದರೂ ಸಪೋರ್ಟ್ ಅದೆಲ್ಲ ಕೂಡ ಇಲ್ಲಿಂದ ಬರುವಂಥದ್ದು ನಾರ್ತ್ ವೆಸ್ಟಿಂದ ಬರುವಂಥದ್ದು ವಾಯುವ ಭಾಗದಿಂದ ಬರುವಂಥದ್ದು ರೈಟಾ ಬ್ಯಾಂಕಿಂಗ್ ಕೂಡ ಅಲ್ಲಿಯೇ ಸಪೋರ್ಟ್ ಕೂಡ ಅಲ್ಲಿನೇ ಬ್ಯಾಂಕಿಂಗ್ ಆದರೆ ಈಗ ಬ್ಯಾಂಕಲ್ಲಿ ನಿಮಗೆ ಒಂದು ಲೋನ್ ಆಗಬೇಕು ಅಥವಾ ಬ್ಯಾಂಕಿನ ವಿಚಾರ ಏನೋ ಸಮ ಈಗ ಹೆಣಸ್ಗಳಿಗೆ ಲೋನ್ ಲೋನ್ ತೊಗೊಂಡಿದ್ದೀರಿ ನೀವು ಬಟ್ ಇ ಎಮ್ ಐ ಕಟ್ಟಲಿಕ್ಕೆ ಏನಾಗ್ತಾ ಇಲ್ಲ ಬ್ಯಾಂಕಿನವ್ರ ಮನೆಗೆ ಬಂದುಬಿಟ್ರು ಹಾಗಾದರೆ ನಿಮ್ಮ ವಾಯುವ್ಯದ ಭಾಗ ಸರಿ ಇಲ್ಲ ಇದು ವಾಯುವ್ಯ ಭಾಗ ಡಿಸ್ಟರ್ಬೆನ್ಸ್ ಆಗಿದೆ ಆಗ್ತಾನೇ ಇಲ್ಲ ಅಂತಾಯಿತು ಸಮಸ್ಯೆ ಕ್ರಿಯೇಟ್ ಈಗ ಓಕೆನಾ ಇದು ಪರಿಸ್ಥಿತಿ ಓಕೆ ಅರ್ಥ ಆಯಿತು ನಿಮಗೆ ಆನಂತರ ಎಣಿಸ್ಕೊಳ್ಳಿ ನಿಮಗೆ ಲೋನ್ ಬೇಕು ಹೊಸ ಲೋನ್ಗೆ ಅಪ್ಲೈ ಮಾಡಿದ್ದೀರಾ ನೀವು ರೈಟಾ ಹೊಸ ಲೋನ್ಗೆ ನೀವು ಅಪ್ಲೈ ಮಾಡಿದ್ದೀರಾ ಎಲ್ಲ ರೀತಿಯಲ್ಲಿ ಕೂಡ ಹಾಗಾದರೆ ಡೆಫಿನೆಟಾಗಿ ಅದು ಸಿಗ್ತಾ ಇಲ್ಲ ಅಂದಾಗ ಮತ್ತೆ ಇಲ್ಲಿಂದ ಇಲ್ಲಿಂದ ಸಮಸ್ಯೆ ಕ್ರಿಯೇಟ್ ಆಯಿತು ಓಕೆನಾ ಅಲ್ಲಿಂದ ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅಲ್ಲಿಂದ ತೊಂದರೆಗಳನ್ನು ನೀವು ಅನುಭವಿಸಬೇಕು ಅಂತ ಮತ್ತೆ ಇಂಡಿಕೇಶನ್ ಇರ್ತದೆ ಅದೇ ರೀತಿ ನಿಮಗೆ ಯಾರು ಕೂಡ ಸಪೋರ್ಟೇ ಮಾಡ್ತಾ ಇಲ್ಲ ನನಗೆ ಸಪೋರ್ಟೇ ಇಲ್ಲಪ್ಪ ನಾನು ಒಬ್ಬನೇ ಇಂಥ ಪರಿಸ್ಥಿತಿ ಎಷ್ಟು ಹೇಳಿದ್ಗು ಕೂಡ ಆಗೋದಿಲ್ಲ ಗೌರ್ಮೆಂಟಿಂದ ಕೂಡ ಸಪೋರ್ಟ್ ಸಿಗ್ತಾ ಇಲ್ಲ ಅಂದಾಗ ಮತ್ತೆ ಸಮಸ್ಯೆ ಆಯಿತು ಅಲ್ಲಿಗೆ ಅದು ಅದರ ಅರ್ಥ ಏನು ನಿಮ್ಮ ನಾರ್ತ್ ವೆಸ್ಟ್ ಕಾರ್ನರ್ ಯಾವುದೋ ಒಂದು ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಯಿತು ತುಂಬ ಜನ ಏನು ಮಾಡ್ತಾರೆ ಟಾಯ್ಲೆಟ್ ಮಾಡ್ಕೊಂಡಿರ್ತಾರೆ ರೈಟಾ ಪಾಪ ಅವರು ಅವ್ರಿಗಂತೂ ಗೊತ್ತಿರೋದಿಲ್ಲ ಆ ಪಾಟ್ ತಗ್ಗಾಗಿರ್ತದೆ ಟಾಯ್ಲೆಟ್ ಮಾಡ್ಕೊಂಡಿರ್ತಾರೆ ಟಾಯ್ಲೆಟ್ ಪಿಟ್ ಮಾಡ್ಕೊಂಡಿರ್ತಾರೆ ಆನಂತರ ವಿಶೇಷವಾಗಿ ಕೆಲವರಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ಡಂಪ್ ಮಾಡ್ಕೊಂಡಿರ್ತಾರೆ ಅಲ್ವಾ ಸ್ಟೋರ್ ರೂಮ್ ಮಾಡ್ಕೊಳ್ಳೋದು ಪರವಾಗಿಲ್ಲ ಸ್ಟೋರ್ ರೂಮ್ಗೆ ಸಂಬಂಧಪಟ್ಟ ಜಾಗ ಅದು ಸ್ಟೋರ್ ರೂಮ್ ಕೂಡ ಸಿಸ್ಟಮೆಟಿಕ್ ಆಗಿರಬೇಕು ಶಿಸ್ತಾಗಿರಬೇಕು ಸಿಸ್ತಾಗಿದ್ದಾಗ ಸ್ಟೋರ್ ರೂಮ್ ಮಾಡ್ಕೊಂಡಾಗ ಅಂಥ ಸಮಸ್ಯೆ ಅಂತೂ ಖಂಡಿತ ಕ್ರಿಯೇಟ್ ಆಗಲ್ಲ ಅನಂತ ಸ್ಟೋರ್ ರೂಮ್ ಕೂಡ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ಕೆಲವೊಂದು ಬಾರಿ ಅಂತೂ ಖಂಡಿತ ಬರ್ಬೋದು ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತೂ ಮಾಡಬೇಕು ರೈಟ್ ತಾನೇ ಓಕೆನಾ ಗೊತ್ತಾಯಿತು ಒಂದು ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಣ

ಸರಿ ಹೇಳ್ತೀನಿ ಸರ್ ಈಗ ರನ್ನಿಂಗ್ ಆಗ್ತಾ ತರ್ಟಿ ಅಲ್ಲಿ ಮನೆ ಕಟ್ಟುವಂತ ಯೋಗ ಕ್ರಿಯೇಟ್ ಆಗಿದೆ ಇಷ್ಟೋರೆಗಂತೂ ಇರ್ಲಿಲ್ಲ ಯಾಕಂದ್ರೆ ಇಷ್ಟೋ ಸರ್ ಮದುವೆ ಆಯ್ತಾ ನಿಮ್ಗೆ ಇಪ್ಪತ್ತರ ಸೀರೀಸ್ ಅಲ್ಲಿ ಮದುವೆನೂ ಆಗಿಲ್ಲ ಎಲ್ಲಿ ಟ್ರಾವೆಲಿಂಗ್ ಮಾಡಿದ್ರೆ ಟ್ರಾವೆಲಿಂಗ್ ಮಾಡಿ ಎಲ್ಲಿ ಹೋಗಿದ್ರೆ ನೀವು ದೂರ ಎಲ್ಲಿ ಹೋಗಿದ್ದೀರಾ ಬೆಂಗಳೂರು ಅಷ್ಟೇ ಅಲ್ಲಿಂದ ವಾಪಸ್ ಅಲ್ಲಿ ಮದುವೆ ಆಗುವ ಯೋಗ ಅಂತ ಇತ್ತು ನೀವು ಮದುವೆ ಮಾಡ್ಕೊಂಡಿಲ್ಲ ಬಟ್ ನೀವು ಟ್ರಾವೆಲಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಟ್ರಾವೆಲಿಂಗ್ ಮಾಡಿದ್ರಿ ನೀವು ಓಕೆ ನೋ ಪ್ರಾಬ್ಲಮ್ ಈಗ ಏನಾಗುತ್ತೆ ತರ್ಟಿ ಸ್ಟಾರ್ಟ್ ಆಯ್ತು ನಿಮಗೆ ತರ್ಟಿ ಸ್ಟಾರ್ಟ್ ಆದಂತ ದಿನಗಳು ತುಂಬಾನೇ ಆಶಾದಾಯಕ ಅಂತ ಉಂಟು ಮನೆ ಮಾಡುವಂತ ಒಂದು ಯೋಗ ಅಂತೂ ಕ್ರಿಯೇಟ್ ಆಗಿದೆ ಬಟ್ ನಿಮ್ಗೆ ಇನ್ನೂ ಒಂದು ಎರಡು ವರ್ಷಗಳ ಕಾಲ ವೇಟ್ ಮಾಡ್ಬೇಕು ಸರ್ ನೀವು ಅವಸರ ಮಾಡಿ ಮನೆ ಮಾಡೋದು ಅಂತ ಉಂಟು ಯಾಕಂದ್ರೆ ಈ ಜಾತಕದಲ್ಲಿ ಏನಾಗುತ್ತೆ ಎಲ್ಲೊಂದು ಕಡೆ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಯಾವಾಗ್ಲೂ ಕಾರ್ಯಕ್ಷೇತ್ರನೇ ಪ್ರಾಬ್ಲಮ್ ಇರ್ತಲ್ವ ಕೆಲಸದಲ್ಲೇ ಪ್ರಾಬ್ಲಮ್ ಇರ್ತದೆ ನಿಮ್ಗೆ ರೈಟ್ ಸೊ ಏನು ಮಾಡ್ಬೇಕು ಈಗ ಒಂದು ಎರಡು ವರ್ಷಗಳ ಕಾಲ ವೆಯ್ಟ್ ಮಾಡ್ಬೇಕು ಸರ್ ಓಕೆನಾ ದಯಾನಂದ ಅವ್ರೆ ಅರ್ಥ ಆಯಿತಾ ಒಂದು ಎರಡು ವರ್ಷ ವೆಯ್ಟ್ ಮಾಡಿ ಆನಂತರ ಮನೆ ಮಾಡಿ ತೊಂದರೆ ಇಲ್ಲ ಅಂದ್ರೆ ಒಟ್ಟಾರೆ ಹೇಳ್ಬೇಕಾದ್ರೆ ಇಪ್ಪತ್ತರಿಂದ ಮೂವತ್ತರಿಂದ ಮೂವತ್ತೊಂಬತ್ತರ ಏಜ್ ಸಿರೀಸ್ ಏನುಂಟು ಮೂವತ್ತರಿಂದ ಮೂವತ್ತೊಂಬತ್ತರ ಒಳಗಡೆ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಅದನ್ನ ಬಹಳ ಚೆನ್ನಾಗಿ ನೀವು ಉಪಯೋಗ ಮಾಡ್ಕೊಳ್ಬೇಕಾದ್ರೆ ಒಂದು ಎರಡು ವರ್ಷಗಳ ಕಾಲ ವೇಟಿಂಗ್ ಮಾಡಿ ಆನಂತರ ಮುಂದೆ ಹೋಗಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಪರವಾಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ಗುರುವಿನ ಬಳಿಗೆ ಹೋಗಿ ಗುರುವಿನ ಆರಾಧನೆ ಮಾಡಿ ಗುರುವಿನ ಸೇವೆ ಮಾಡಿ ಇದರ ಮುಖಾಂತರ ಬಹಳ ಒಳ್ಳೆ ರಿಸಲ್ಟ್ ಅನ್ನ ನೀವು ಅನುಭವಿಸ್ತಿರೋದು ಇಂಡಿಕೇಶನ್ ಇದೆ ಇಲ್ಲೇನಾಗುತ್ತೆ ನಿಮಗೆ ಅದೇ ತಂದೆ ಸಪೋರ್ಟ್ ಸಿಗುತ್ತೆ ತಾಯಿ ಸಪೋರ್ಟ್ ಸಿಗುತ್ತೆ ಇದೆಲ್ಲ ಬಹಳ ಕಡಿಮೆ ತಂದೆ ತಾಯಿನೇ ಜಗಳ ಮಾಡ್ಕೊಂಡಿರ್ತಾರೆ ಅವರೇ ಸರಿ ಇರಲ್ಲ ನಿಮ್ಗೆ ಎಲ್ಲಿಂದ ಸಪೋರ್ಟ್ ಬರುತ್ತೆ ಸರ್ ಇದು ವಿಷಯ ಅರ್ಥ ಆಯ್ತು ಸರ್ ದಯಾನಂದ್ರೆ ಹೋಗಿದಾರೆ ಏನೇ ಇರ್ಲಿ ಸಪೋರ್ಟ್ ಇಲ್ಲ ತಾನೇ ಅವರು ಇರುವಾಗ ಕೂಡ ತಾಯಿ ಜೊತೆಗೆ ಜಗಳನೆ ತಾನೇ ಮಾಡಿದ್ರು ಏನ್ ಮಾಡಿದಾರ ಅವ್ರು ಕೇಳಿ ನೋಡಿ ಒಮ್ಮೆ ಮಾಡ್ತಾ ಇದ್ದ ತಾನೆ ಅದೇ ಹೇಳುದು ತಂದೆಯಿಂದ ಸಪೋರ್ಟ್ ಇಲ್ಲ ತಾಯಿಂದ ಸಪೋರ್ಟ್ ಇಲ್ಲ ದಯಾನಂದ್ ಏನ್ ಮಾಡ್ಬೇಕು ದಯಾನಂದ್ ಒಬ್ಬರೇ ಮುಂದುವರಿಬೇಕಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಈ ಜಾತಕದಲ್ಲಿ ವಿಶೇಷವಾಗಿ ಪ್ರಾಬ್ಲಮ್ ಇರುದೇ ಮನೆ ವಿಚಾರದಲ್ಲಿ ಓಕೆನಾ ಹಾಗಾದ್ರೆ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ನಾನು ಒಂದು ಎರಡು ವರ್ಷಗಳ ಸಮಯ ಕೊಟ್ಟಿದ್ದೇನೆ ಸೊ ಆ ನಂತರ ಹೋಗಿ ಪ್ರೊಸೀಡ್ ಆಗಿ ಅಂದ್ರೆ ಮೂವತ್ತರಿಂದ ಮೂವತ್ತೊಂಬತ್ತರ ಏಜ್ ಸೀರೀಸ್ ಏನು ಕೆಲವೊಂದು ವಿಚಾರದಲ್ಲಿ ನಿಮ್ಗೆ ಬಹಳಷ್ಟು ಒಳ್ಳೆ ರಿಸಲ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಅಂತ ಇಂಡಿಕೇಶನ್ ಇದೆ ಅದನ್ನ ಫಾಲೋ ಮಾಡಿ ಸರ್ ಒಳ್ಳೇದಾಗಲಿ ರೈಟಾ ಓಕೆ ಸರ್ ಎಸ್ ಒಳ್ಳೇದಾಗ್ತಾರೆ ಸರ್ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಮ್ಗೆ ಓಕೆ ನಾರ್ತ್ ವೆಸ್ಟ್ ಕಾರ್ನರ್ ಓಕೆ ನಾರ್ತ್ ವೇಸ್ಟ್ ಯಾವುದಕ್ಕೆ ಬೇಕು ಸಪೋರ್ಟ್ ಗೆ ವಿಶೇಷವಾಗಿ ಬೇಕೇ ಬೇಕು ಅದು ಸಪೋರ್ಟ್ ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ ಸಪೋರ್ಟ್ ಬೇಕು ತಾನೇ ಎಲ್ಲಾ ರೀತಿಯಲ್ಲಿ ಓಕೆನಾ ಇದು ವಿಷಯ ಹಾಗಾದರೆ ಅಲ್ಲಿ ಟಾಯ್ಲೆಟ್ ಅದು ಇದು ಬಂದಾಗ ಅದು ಪ್ರಾಬ್ಲಮ್ ಅದು ಕ್ರಿಯೇಟ್ ಆಗುತ್ತೆ ನಿಮಗೆ ಕೆಲವೊಮ್ಮೆ ಸ್ಟೋರೇಜ್ ಬಂದ ಕೂಡ ಪ್ರಾಬ್ಲಮ್ ಸ್ಟೋರೇಜ್ ಅದು ಹೇಗಿರಬೇಕು ಸಿಸ್ಟಮೆಟಿಕ್ ಆಗಿರಬೇಕು ಸುಮ್ಮನೆ ಏನೋ ವಸ್ತುಗಳನ್ನು ತೆಗೆದು ಬಿಸಾಡೋದು ಅದು ರಟ್ಟು ಬಂದುಬಿಡ್ತು ಕಬ್ಬಿಣದ ಪೀಸ್ ಬಂದುಬಿಡ್ತು ಇನ್ನು ತಾಮ್ರದ ತಗೋಡು ಅದೇನು ಬೇಕಾದರೂ ಇಟ್ಕೊಳ್ಳೋದು ಅದು ಆಗೋದು ಆಗುವಂಥ ವಿಚಾರ ಅಲ್ಲ ಬೆಡ್ರೂಮ್ ಮಾಡ್ಕೊಳ್ಳಿಕ್ಕೆ ಅದು ಒಳ್ಳೆ ಒಳ್ಳೆಯ ಒಂದು ಜಾಗ ಅಂತ ಹೇಳ್ತಾನೆ ಬೆಡ್ರೂಮಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಳ್ಳೋದು ಏನು ಸಮಸ್ಯೆ ಇಲ್ಲ ರೈಟ್ ತಾನೇ ಓಕೆನಾ ಇನ್ನು ನಿಮಗೆ ಗೌರ್ಮೆಂಟಿಂದ ಸಪೋರ್ಟ್ ಸಿಗಬೇಕಾದ್ರೆ ನಿಮಗೆ ಅಶೋಕ ಅಂಬುಲೆಮ್ಸ್ ಸಿಗುತ್ತೆ ನಿಮಗೆ ಎಲ್ಲಿ ಬೇಕಾದರೂ ಸಿಗುತ್ತೆ ಅದೊಂದು ಸಣ್ಣ ಅಶೋಕ ಎಂಬುಲೆಮನ್ನು ಇಲ್ಲಿ ಇಟ್ಟುಕೊಂಡಾಗ ಗೌರ್ಮೆಂಟಿಂದ ಸಪೋರ್ಟ್ ಸಿಗುತ್ತೆ ಅಥವಾ ನಿಮಗೆ ಯಾರ ಸಪೋರ್ಟ್ ಬೇಕು ಅವರ ಫೋಟೋವನ್ನು ಅಲ್ಲಿ ಹಾಕೊಂಡಾಗ ಕೂಡ ಸಪೋರ್ಟ್ ಸಿಗುತ್ತೆ ನಿಮ್ಗೆ ಯಾರದೇ ಸಪೋರ್ಟ್ ಬೇಕು ಗಂಡನ ಸಪೋರ್ಟ್ ಬೇಕಾ ಹೆಂಡತಿ ಸಪೋರ್ಟ್ ಬೇಕಾ ತಂದೆ ಸಪೋರ್ಟ್ ಬೇಕಾ ತಾಯಿ ಸಪೋರ್ಟ್ ಬೇಕಾ ಅಥವಾ ನಿಮಗೆ ಎಲ್ಲೊಂದು ಕಡೆ ನೀವು ಕೆಲಸ ಮಾಡ್ತೀರಿ ಬಾಸ್ ಸಪೋರ್ಟ್ ಬೇಕಾ ಗೌರ್ಮೆಂಟ್ ಸಪೋರ್ಟ್ ಬೇಕಾ ಹಾಗಾದ್ರೆ ಕಂಪನಿಯ ಸಪೋರ್ಟ್ ಬೇಕಾ ಯಾವ ಸಪೋರ್ಟ್ ಬೇಕು ನಿಮಗೆ ಅದಕ್ಕೆ ಸಂಬಂಧಪಟ್ಟಂತ ಫೋಟೋವನ್ನು ಲೋಗೋವನ್ನು ಇಲ್ಲಿ ಹಾಕೊಂಡಾಗ ಓಕೆ ಇಲ್ಲಿ ಹಾಕೊಂಡಾಗ ಏನಾಗುತ್ತೆ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಆಗ ಅದರ ಮುಖಾಂತರ ಸಪೋರ್ಟ್ ಬಳಿಗೆ ಸ್ಟಾರ್ಟ್ ಆಗುತ್ತೆ ಆ ವ್ಯಕ್ತಿಗಳು ನಿಮಗೆ ಸಪೋರ್ಟ್ ಮಾಡ್ತಾರೆ ಆ ವ್ಯಕ್ತಿಗಳ ಮುಖಾಂತರ ಸಪೋರ್ಟ್ ಬರುತ್ತೆ ನಿಮಗೆ ಒಂದು ವೇಳೆ ಎನ್ಸ್ಕೊಳ್ಳಿ ಟಾಯ್ಲೆಟ್ ಬಂತು ಬಾತ್ರೂಮ್ ಬಂತು ಅಥವಾ ಅಲ್ಲಿ ಪಾರ್ಟ್ ತಗ್ಗಾಗಿ ಹೋಯ್ತು ಟಾಯ್ಲೆಟ್ ಪಿಟ್ಟು ಬಂತು ಆಂಟಿ ಕಲರ್ ಬಂತು ಆ ಪಾರ್ಟ್ ಆ ಪಾರ್ಟಲ್ಲಿ ಡಂಪ್ ನೀವು ಹಾಗೇನಾಗುತ್ತೆ ನಿಮಗೆ ರಾಹು ಮತ್ತು ಶನಿಯ ಸಪೋರ್ಟ್ ಬರುತ್ತೆ ವಿಶೇಷ ಶನಿ ಮತ್ತು ರಾಹು ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಶನಿ ಶನಿ ಮತ್ತು ರಾಹು ಅವರ ವೇ ಹೇಗೆಂಟು ಹಾಗೇನೆ ಸಪೋರ್ಟ್ ಮಾಡ್ತಾರೆ ಬೇರೆ ಅಂತೂ ಸಪೋರ್ಟ್ ಮಾಡಲ್ಲ ಅವರ ವೇ ಹೇಗಿರ್ತದೆ ತೊಂದರೆ ಕೊಟ್ಟು ಮಾಡ್ತಾರೆ ಅಂತ ತೊಂದರೆ ಕ್ರಿಯೇಟ್ ಮಾಡ್ತಾರೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ ಅದರ ಮುಖಾಂತರ ಸಪೋರ್ಟ್ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸಮಸ್ಯೆಗಳ ಆಗಾರವನ್ನೇ ಹೊತ್ತು ತಿರುಗಬೇಕಾಗುತ್ತೆ ಕೆಲವೊಂದು ಬಾರಿ ಬಿ ಕೇರ್ಫುಲ್ ಒಂದು ವೇಳೆ ಎನ್ಸ್ಕೊಳ್ಳಿ ನೀವು ಯಾವುದೇ ಒಂದು ಲೋನ್ಗೆ ಅಪ್ಲೈ ಮಾಡಿದ್ರೀಗ ಅಥವಾ ಲೋನ್ ಕೊಡ್ತಾನೆ ಇಲ್ಲ ಆ ಆ ಡಾಕ್ಯುಮೆಂಟ್ ತನ್ನಿ ಈ ಡಾಕ್ಯುಮೆಂಟ್ ತನ್ನಿ ಅವರ ಸಿಗ್ನೇಚರ್ ತನ್ನಿ ಇವರ ಸಿಗ್ನೇಚರ್ ತನ್ನಿ ಈ ಪರಿಸ್ಥಿತಿ ಇರ್ತದೆ ಅಂದಾಗ ಕೂಡ ಏನಾಗುತ್ತೋ ಆ ಪಾರ್ಟ್ ಸರಿ ಇಲ್ಲ ಅಂತಾಯಿತು ಪ್ರಾಬ್ಲಮ್ ಆಯಿತು ರೈಟ್ ತಾನೆ ಓಕೆನಾ ಇದು ಸಮಸ್ಯೆ ಅಂತ ಹೇಳ್ತಾರೆ ಅಲ್ವಾ ಇಲ್ಲಿ ಇಲ್ಲಿ ಒಂದು ವಿಶೇಷತೆ ಏನು ಗೊತ್ತಾ ಈ ನಮ್ಮ ಈ ನ್ಯಾಷ್ನಲೈಸ್ಡ್ ಬ್ಯಾಂಕ್ ಏನುಂಟು ಅದು ನಿಮ್ಮ ಯಾವುದು ಯೂನಿಯನ್ ಬ್ಯಾಂಕ್ ಇರ್ಬೋದು ಬ್ಯಾಂಕ್ ಆಫ್ ಬರೋಡಾ ಇರ್ಬೋದು ಎಸ್ ಬಿ ಐ ಇರ್ಬೋದು ಅನಂತ ಎಚ್ ಡಿ ಎಫ್ ಸಿ ಇರ್ಬೋದು ಆನಂತರ ಐ ಸಿ ಐ ಸಿ ಬ್ಯಾಂಕ್ ಇರ್ಬೋದು ರೈಟ್ ತಾನೆ ಇವರಿಗೆಲ್ಲ ಎಷ್ಟೇ ಡಾಕ್ಯುಮೆಂಟ್ ನೀವು ಕೊಟ್ಟರು ಕೂಡ ಅವ್ರು ನಿಮಗೆ ಪರ್ಸನಲ್ ಲೋನ್ ಅಂತೂ ಕೊಡಲ್ಲ ರೈಟ್ ತಾನೆ ಪರ್ಸನಲ್ ಇಲ್ಲ ಅಂದ್ಬಿಡ್ತಾರೆ ರೈಟ್ ತಾನೆ ಅದೇ ನೀವು ಪ್ರೈವೇಟಿಗೆ ಹೋಗಿ ನೋಡಿ ಅಲ್ವಾ ಪ್ರೈವೇಟಲ್ಲಿ ಆದಷ್ಟು ಲೋನ್ ಲೋನ್ ಕೊಡುವಂಥ ಕಂಪ್ನಿಗಳಿವೆ ರೈಟ್ ತಾನೆ ಓಕೆನಾ ತೊ ಅಲ್ಲಿ ಹೋಗಿ ನೋಡಿ ನೀವು ಈಗ ಪೇ ಟಿ ಎಮ್ ಅಂತ ಇಟ್ಕೊ ಪೇ ಟಿ ಎಮಲ್ಲಿ ಒಂದು ಮೂರು ಲಕ್ಷದವರೆಗೆ ಲೋನ್ ಕೊಡ್ತಾರೆ ಅವ್ರು ರೈಟ್ ತಾನೆ ಅವ್ರದ್ದೊಂದು ವಿಷಯ ಉಂಟು ಅದರಲ್ಲಿ ಆನಂತರ ಇನ್ನೊಂದು ಕೆಲವು ಆ್ಯಪ್ ಇದೆ ಧನಿ ಲೋನ್ ಅಂತ ಉಂಟು ಇನ್ನೊಂದು ಒಳ್ಳೊಳ್ಳೆ ಆ್ಯಪ್ಸ್ ಇದೆ ಅಲ್ಲ ಓಕೆ ಅವರೆಲ್ಲ ನಿಮಗೆ ಐದು ನಿಮಿಷದಲ್ಲಿ ಲೋನ್ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ರೈಟಾ ಓಕೆನಾ ಬಟ್ ಇವರಿಗೆಲ್ಲ ಆಗೋದಿಲ್ಲ ಇದೊಂದು ಪರಿಧಿ ಇದೊಂದು ವಿಡಂಬನೆ ಅಂತ ಹೇಳಿ ಒಂದು ಅರ್ಜೆಂಟಿಗೆ ಲೋನ್ ಯಾರು ಕೂಡ ಕೊಡುದಿಲ್ಲ ನಿಮಗೆ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಪರ್ಸನಲ್ ಲೋನ್ ಅಂತ ಕೊಡೋದಿಲ್ಲ ನಿಮಗೆ ಅವ್ರು ಕೇಳೋ ವಿವರಣೆಗಳನ್ನು ಕೇಳಿದ್ರೆ ನಿಮಗೆ ತಲೆ ತಿರುಗಬೇಕಂತ ಪರಿಸ್ಥಿತಿ ಇರುತ್ತಲ್ವಾ ಯಾವ್ದಾದ ಯಾವುದನ್ನಾದರೂ ಅವರು ಒಂಥರ ಫ್ಲೆಜ್ ಮಾಡಿ ಲೋನ್ ಕೊಡ್ತಾರೆ ಅದು ಬಿಟ್ಟರೆ ಹೀಗಂತೂ ಲೋನ್ ಕೊಡೋ ಬಟ್ ಬಾಕಿಯವರೆಲ್ಲ ಬಾಕಿಯವರೆಲ್ಲ ವಿದಿನ್ ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲೇ ನಿಮ್ಮ ಎಲ್ಲವನ್ನು ಕೂಡ ಸ್ಕ್ಯಾನ್ ಮಾಡಿ ಲೋನ್ ಕೊಟ್ಟು ಬಿಡ್ತಾರೆ ನಿಮ್ಮ ಸಿಬಿಲ್ ಮೇಲೆನೇ ಲೋನ್ ಕೊಟ್ಟು ಬಿಡ್ತಾರೆ ಪರವಾಗಿಲ್ಲ ನೋಡಿ ಅದು ಎಷ್ಟು ಏನು ವಿಚಿತ್ರ ಅಲ್ವಾ ಅಲ್ವಾ ಅವರಿಗೆ ಅಷ್ಟು ಧೈರ್ಯ ಉಂಟು ಇವರಿಗೆ ನಮ್ಮಲ್ಲಿ ಧೈರ್ಯನೇ ಇಲ್ಲ ಅಲ್ವಾ ನೀವು ಲೋನ್ ಕಟ್ಟಿ ಇದು ಪರಿಸ್ಥಿತಿ ಏನಿವೆ ಇರಲಿ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಅಂಥದ್ದೇನು ಪರಿಸ್ಥಿತಿ ಬಂತು ಅಂತಾದಾಗ ಈಗ ನಿಮಗೊಂದು ಒಂದು ಹೋಮ್ ಲೋನ್ ತೆಗಿಬೇಕು ಒಂದು ನಿಮಗೆ ವೆಹಿಕಲ್ ಲೋನ್ ತೆಗಿಬೇಕು ಅವ್ರು ಕೊಡ್ತಾನೆ ಇಲ್ಲ ಆ್ಯಕ್ಚುಲಿ ವೆಹಿಕಲ್ ಲೋನ್ ಮತ್ತು ಹೋಮ್ ಲೋನ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಏನೂ ಸಮಸ್ಯೆ ಇಲ್ಲ ಬಟ್ ಆದರೂ ಕೂಡ ನಿಮಗೆ ಅದರಲ್ಲಿ ಪ್ರಾಬ್ಲಮ್ ಆಗ್ತಾ ಉಂಟು ಡಾಕ್ಯುಮೆಂಟ್ ಸರಿ ಇಲ್ಲ ಅದು ಸರಿ ಇಲ್ಲ ಅವ್ರ ಸಿಗ್ನೇಚರ್ ಬೇಕು ಇವರು ಸಿಗ್ನೇಚರ್ ನಿಮ್ಮನ್ನು ತಕಲಾಟ ಮಾಡ್ತಾ ಇದ್ದಾರೆ ಅಥವಾ ಓಡಾಡಿಸ್ತಾ ಇದ್ದಾರೆ ಅಂದಾಗ ಈ ಪಾರ್ಟ್ ಸರಿ ಇಲ್ಲ ಅಂತ ಅರ್ಥ ಹಾಗಾದ್ರೆ ಈ ಪಾರ್ಟನ್ನ ಅಂದರೆ ನಾರ್ತ್ ವೆಸ್ಟ್ ಕಾರ್ನರ್ ಇಟ್ಕೊಂಡಾಗ ಅದು ಒಳ್ಳೆ ರಿಸಲ್ಟ್ ಕೊಡ್ಬೋದು ನೋ ಡೌಟ್ ಅಂತ ಹೇಳಿದ್ರೆ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಈಗ ಗೊತ್ತಾಯಿತು ನಿಮಗೆ ರೈತನೇ ಹಾಗಾದರೆ ನಿಮಗೆ ಯಾರ ಸಪೋರ್ಟ್ ಬೇಕು ಆ ಸಪೋರ್ಟ್ಗೆ ಸಂಬಂಧ ಈಗ ಈಗ ಒಂದು ಬ್ಯಾಂಕಲ್ಲಿ ಲೋನ್ ಮಾಡಲಿಕ್ಕೆ ಹೋಗಿದಾರೆ ನೀವು ಅಂತ ಇಟ್ಕೊಳ್ಳೋಣ ಅವ್ರು ಲೋನ್ ಕೊಡ್ತಾನೆ ಇಲ್ಲ ಅವರು ಆಟ ಆಡಿಸ್ತಾ ಇದ್ದಾರೆ ಅಥವಾ ಡಾಕ್ಯುಮೆಂಟ್ ಕೇಳ್ತಾ ಇದ್ದಾರೆ ಡಾಕ್ಯುಮೆಂಟ್ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಆಗ ನೀವು ಆ ಬ್ಯಾಂಕಿನ ಒಂದು ಲೋಗೋ ತೆಗೆದುಕೊಂಡು ಇಲ್ಲಿ ಅಂಟಿಸಿದಾಗ ಮೇ ಬಿ ಅದರಿಂದ ಸಪೋರ್ಟ್ ಸಿಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಲ್ಲಿ ಲೋಗೋ ಹೇಗೂ ನಿಮಗೆ ಇದರಲ್ಲಿ ನೆಟ್ಟಲ್ಲಿ ಸಿಗುತ್ತೆ ನೆಟ್ಟಲ್ಲಿ ಹೋಗಿ ಲೋಗೋವನ್ನು ಪ್ರಿಂಟ್ಔಟ್ ತೆಗೆದು ಅಲ್ಲಿ ಅಂಟಿಸಿಬಿಟ್ಟಾಗ ಅಲ್ಲೂ ಅಂಟಿಸಿಬಿಟ್ಟು ಕೆಳಗಡೆ ಬರ್ರಿ ಇವರಿಂದ ನನಗೆ ತುಂಬಾ ಸಪೋರ್ಟ್ ಸಿಗಿದೆ ಅಂತ ಮೇ ಬಿ ಅವ್ರು ಸಪೋರ್ಟ್ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡುತ್ತೆ ಖಂಡಿತ ಅದನ್ನ ಮಾಡಿ ಯಾರ್ ಬೇಕಾದ್ರೂ ನೋಡ್ಕೊಳ್ಬಹುದು ಜಯಗಳಿಸ್ಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ರೈಟ್ ಈಗ ನೆಕ್ಸ್ಟ್ ಬಂದ್ಬೇಡ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಕಾರ್ನರ್ ಉತ್ತರದ ವಾಯುವ್ಯ ಭಾಗ ಯಾಕೆ ಬೇಕು ಉತ್ತರದ ವಾಯುವ್ಯ ಭಾಗ ಮೊದಲೇ ಹೇಳಿದ್ದೇನೆ ನಿಮ್ಗೆ ಅಲ್ವಾ ಮೊನ್ನೆನೇ ಹೇಳಿದ್ದೇನೆ ವಿಶೇಷವಾಗಿ ಉತ್ತರ ವಾಯುವ ಬಗ್ಗೆ ಹಾಕಿ ಬೇಕು ಸೆಕ್ಸ್ ಮತ್ತು ಅಟ್ರಾಕ್ಷನ್ಗೆ ಸಂಬಂಧಪಟ್ಟಂತೆ ಅರ್ಥ ಆಗುತ್ತೆ ನಿಮಗೆ ಸೆಕ್ಸ್ ಆ್ಯಂಡ್ ಅಟ್ರಾಕ್ಷನ್ ಆಕರ್ಷಣೆಗೆ ಸಂಬಂಧಪಟ್ಟಂತೆ ಸೆಕ್ಸ್ಗೆ ಸಂಬಂಧಪಟ್ಟಂತೆ ದೈಹಿಕ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ದೈಹಿಕ ಸಂಪರ್ಕ ಒಂದು ಇಟ್ಟಾಗ ವಿಶೇಷವಾಗಿ ಆಕರ್ಷಣೆ ಅಲ್ವಾ ಆಕರ್ ನಿಮ್ಮಲ್ಲಿ ಇರತಕ್ಕಂತಹ ಆಕರ್ಷಣೆ ಅಲ್ವಾ ಈಗ ಒಂದು ಮದುವೆ ಆಗಬೇಕು ಅಲ್ವಾ ಮದುವೆ ಆಗಬೇಕಾದ್ರೆ ಹುಡುಗ ಹುಡುಗಿ ಎಲ್ಲ ಅವರ ಒಬ್ಬರನ್ನು ಪಸಂದ್ ಮಾಡಬೇಕಂದ್ರೆ ಅದು ಈ ಪಾಟ್ ಚೆನ್ನಾಗಿರ್ಬೇಕು ಈ ಪಾಟ್ ಚೆನ್ನಾಗಿದ್ರೇ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಚೆನ್ನಾಗಿದ್ರೇ ಏನಾಗುತ್ತೆ ಅವರು ಆಕರ್ಷಿತರಾಗಿ ಬಿಡ್ತಾರೆ ಬೇರೆಯವ್ರ ಕಡೆಗೆ ಆಕರ್ಷ ಸೆಳೆಯಲ್ಪಡ್ತಾರೆ ಆಕರ್ಷಿತರಾಗಿಬಿಡ್ತಾರೆ ಮದುವೆ ಫಿಕ್ಸ್ ಆಗುತ್ತೆ ತುಂಬ ಚೆನ್ನಾಗಿರ್ತಾರೆ ಅಂಥ ಒಂದು ಇಂಡಿಕೇಷನ್ ಇರ್ತದೆ ಅದಕ್ಕೆ ಬೇಕಾಗಿ ಆ ಪಾಟನ್ನು ಚೆನ್ನಾಗಿಟ್ಕೊಳ್ಳಿ ಈಗ ನಿಮಗೆ ಮನೆಯಲ್ಲಿ ಮದುವೆ ಆಗಲಿಕ್ಕೆ ಉಂಟು ಏನಿಲ್ಲ ನೀವೇನು ಮಾಡ್ಬೋದು ನಿಮ್ಮ ಮದುವೆ ಆಗುವಂಥ ಮಕ್ಕಳ ಫೋಟೋ ಮದುವೆ ಯಾರ ಮಕ್ ಯಾರಿಗೆ ಮದುವೆ ಆಗೋ ಅವರ ಫೋಟೋ ಇಡೀ ಫೋಟೋ ಅದು ಭಾಳ ಅದು ಫೋಟೋವನ್ನು ತೆಗೆದುಕೊಂಡು ಒಂದು ಕ್ರೀಮ್ ಕಲರ್ನ ಫ್ರೇಮಲ್ಲಿ ಹಾಕಿ ಕ್ರೀಮ್ ಕಲರ್ ಫ್ರೇಮ್ ಅನ್ನು ಉಪಯೋಗ ಮಾಡಿ ಬೇರೆ ಫ್ರೇಮ್ ಬೇಕಾಗಿಲ್ಲ ಕ್ರೀಮ್ ಕಲರ್ದು ಬ್ಲೂ ಕಲರ್ ಕೂಡ ನಡೆಯುತ್ತೆ ಬ್ಲೂ ಕಲರ್ ಫ್ರೇಮಲ್ಲಿ ಹಾಕಿ ಕ್ರೀಮ್ ಕಲರ್ ಫ್ರೇಮಲ್ಲಿ ಹಾಕಿ ಅವರ ಅವರು ಫೋಟೋ ನೋಡಲಿಕ್ಕೆ ಬಹಳ ಅಂದವಾಗಿರಬೇಕು ಇಡೀ ದೇಹದ ಫೋಟೋ ಬೇಕು ಅರ್ಧ ಫೋಟೋ ಆಗೋದಿಲ್ಲ ಇಡೀ ದೇಹದ ಫೋಟೋ ಅದನ್ನು ನೀವು ಇಲ್ಲಿ ಹಾಕೊಂಡಾಗ ಡೆಫಿನೆಟ್ ಆಗಿ ಆಕರ್ಷಣೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವರಲ್ಲಿ ಆಕರ್ಷಣೆ ಬರುತ್ತೆ ಮದುವೆ ಕೂಡ ಬೇಗ ಆಗ್ಬೋದು ಇದನ್ನ ಈ ಟೆಕ್ನಿಕ್ ಅನ್ನು ಬಹಳಷ್ಟು ಜನಕ್ಕೆ ಹೇಳಿಕೊಟ್ಟಿದ್ದೇನೆ ಬಹಳಷ್ಟು ಜನ ಫಾಲೋ ಮಾಡಿದ್ದಾರೆ ಕೂಡ ಸಕ್ಸಸ್ ಕೂಡ ಆಗಿದ್ದಾರೆ ಏನೂ ತೊಂದರೆ ಇಲ್ಲ ನೀವು ಕೂಡ ಅದನ್ನು ಬೇಕಾದ್ರೆ ಮಾಡಿ ನೋಡಬಹುದು ನಿಮ್ಮ ಆಕರ್ಷಣೆಗೆ ಸಂಬಂಧಪಟ್ಟಂತೆ ರೈಟ್ ತಾನೆ ಅಥವಾ ನಿಮಗೆ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಥವಾ ನೀವೊಂದು ವಿಶೇಷವಾಗಿ ಬಿಸ್ನೆಸ್ ಅಂತಲೇ ಇಟ್ಕೊಳ್ಳಿ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಕಸ್ಟಮರೇ ಬರ್ತಾ ಇಲ್ಲ ಆಕರ್ಷಣೆ ಏನಿಲ್ಲ ಆಗ ಆ ಅಂಗಡಿಯ ಫೋಟೋ ಒಂದು ಅಂಗಡಿಯ ಫೋಟೋವನ್ನು ತೆಗೆದು ಒಂದು ಬ್ಲೂ ಕಲರ್ನ ಫ್ರೇಮಲ್ಲಿ ಹಾಕಿ ನೀವು ಅಥವಾ ಕ್ರೀಮ್ ಕಲರ್ ಫ್ರೇಮಲ್ಲಿ ಹಾಕಿ ಇಲ್ಲಿ ಹಾಕೊಂಡಾಗ ಆಕರ್ಷಣೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಆ ಒಂದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ಬೋದು ನಿಮಗೆ ಆಕರ್ಷಿತರಾಗಿ ಬಿಡ್ತಾರೆ ಜನರು ಆಕರ್ಷಣೆಗಳಾಗಿ ಬರ್ತಾರೆ ಅಥವಾ ನೀವು ಇಲ್ಲಿ ಅಂಗಡಿ ಮಾಡ್ಕೊಂಡಿದೀರಾ ಅಥವಾ ಯಾವುದೇ ಹೋಟೆಲ್ ಮಾಡ್ಕೊಂಡಿದ ಕ್ಯಾಂಟೀನ್ ಮಾಡ್ಕೊಂಡಿದ್ದೀರಾ ನೀವೇನೋ ಮಾಡ್ಕೊಂಡಿದ್ರ ಅಲ್ಲಿ ಕೂಡ ಈಸ ನ್ನು ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅನ್ನು ಆಂಟಿ ಆ್ಯಂಟಿಯಾಗಿ ಯಾವುದು ಬರಬಾರ್ದು ರೆಡ್ ಕಲರ್ ಪಿಂಕ್ ಕಲರ್ ಪರ್ಪಲ್ ಕಲರ್ ಎಲ್ಲ ಬಂದಾಗ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇರ್ತದೆ ಈಗ ಈಗ ನಿಮಗೆ ಟೆಸ್ಟ್ ಮಾಡ್ಲಿಕ್ಕಿದ್ರೆ ಒಂದಂತೂ ನೋಡ್ಬೋದು ಏನು ಗೊತ್ತಾ ಈ ಇದೆಯಲ್ಲ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅನ್ನೋರ್ ನೀವೇನು ಮಾಡಿ ಒಂದು ಸಣ್ಣ ರೆಡ್ ಕಲರ್ ಸ್ಟಿಕ್ಕರನ್ನು ಅಂಟಿಬಿಡಿ ಅಂಟಿಸಿಬಿಡಿ ಅಲ್ಲಿ ಬೇರೆ ಏನು ಬೇಕಾಗಿಲ್ಲ ರೆಡ್ ಕಲರ್ ಅನ್ನ ಅಂಟಿಸಿಬಿಡಿ ರೈಟ್ ತಾನೆ ಓಕೆನಾ ಸ್ವಲ್ಪ ಸಮಯ ನೋಡಿ ಏನಾಗುತ್ತೆ ಅಂತ ರೈಟ್ ತಾನೆ ನಿಮ್ಮ ಮನೆಯಲ್ಲಿ ಯಾರು ಯಜಮಾನ ಇರ್ತಾನಲ್ವಾ ಅವನು ಆಕರ್ಷಿತನಾಗಿ ಆಕರ್ಷಿತನಾಗ್ಬಿಡ್ತಾನೆ ಅವನು ಬೇರೆಯವ್ರ ಜೊತೆ ಹೋಗಿ ಶುರು ಮಾಡ್ತಾನೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗೋದಕ್ಕೆ ಅಲ್ಲಿ ರೆಡ್ ಕಲರ್ ಬರುವ ಹಾಗಿಲ್ಲ ಪಿಂಕ್ ಕಲರ್ ಬಂದು ಪ್ರಾಬ್ಲಮ್ ಆಗುತ್ತೆ ಕ್ರೀಮ್ ಕಲರ್ ಪರವಾಗಿಲ್ಲ ಎಲ್ಲಾ ರೀತಿಯಲ್ಲಿ ಕೂಡ ಅದಕ್ಕೋಸ್ಕರ ಯಾವ ವಿಚಾರದಲ್ಲಿ ಆಕರ್ಷಣೆ ಬೇಕು ಅಲ್ವಾ ಬಿಸ್ನೆಸ್ಸಲ್ಲಿ ಅಲ್ಲಿ ಬೇಕಾ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಬೇಕಾ ನಿಮಗೆ ಮದುವೆ ಆಗಲಿಕ್ಕೆ ಬೇಕಾ ನಿಮಗೆ ಹೆಂಡತಿ ಮಧ್ಯೆ ಆಕರ್ಷಣೆ ಬೇಕಾ ಹಾಗಾದರೆ ಹೆಂಡತಿ ಮಧ್ಯೆ ಆಕರ್ಷಣೆ ಗಂಡ ಎಂಟಿ ಫೋಟೋ ಅಲ್ಲಿ ಪರವಾಗಿಲ್ಲ ಅಥವಾ ಅಲ್ಲಿ ಇನ್ನೊಂದು ಗುರುಗಳೇನು ಹೇಳ್ಕೊಟ್ಟಿದ್ದಾರೆ ನಮಗೆ ರಾಧಾಕೃಷ್ಣರ ಫೋಟೋ ಹಾಕಲಿಕ್ಕೆ ಇದನ್ನು ಬಹಳಷ್ಟು ಬಾರಿ ಹೇಳಿಕೊಟ್ಟಿದ್ದೇನೆ ನಾನು ರಾಧಾಕೃಷ್ಣರ ಫೋಟೋನಲ್ಲಿ ಹಾಕಿದಾಗ ಕೂಡ ಆಕರ್ಷಣೆಗೆ ಒಳಗಾಗ್ತೀರ ಗಂಡ ಹೆಂಡತಿ ಮಧ್ಯೆ ಒಂಥರ ಆಕರ್ಷಣೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಬಟ್ ಆ ಝೋನ್ ಬ್ಯಾಲೆನ್ಸ್ ಆಗಿರಬೇಕು ಮನೆ ಬ್ಯಾಲೆನ್ಸ್ ಆಗಿರಬೇಕು ಮನೆ ವಾಸ್ತು ಪ್ರಕಾರ ಇರಬೇಕು ಆನಂತರ ಮನೆ ಯಾವುದೇ ಕಾರಣಕ್ಕಾಗಿ ಆ್ಯಂಟಿಯಾಗಿ ಯಾವುದು ಬಂದಿರಬಾರ್ದು ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತದೆ ಒಂದು ವೇಳೆ ಅದು ಆ್ಯಂಟಿಯಾಗಿ ಬಂತು ಏನೋ ಒಂದು ಸಮಸ್ಯೆ ಆಯಿತು ಅಂದಾಗ ಆಕರ್ಷಣೆಯಲ್ಲಿ ಕೆಲಸನೇ ಮಾಡೋದಿಲ್ಲ ಅಂತ ಆಕರ್ಷಣೆಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಯಾವುದು ಕೂಡ ಇರುವುದಿಲ್ಲ ಅರ್ಥ ಆಯಿತು ನಿಮಗೆ ಇದು ವಿಷಯ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಸೆಕ್ಷುವಾಲಿಟಿಗೆ ಸಂಬಂಧಪಟ್ಟಂತೆ ದೈಹಿಕ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ಆ ಪಾಟ್ ಕೆಲಸ ಮಾಡುತ್ತೆ ಅದಕ್ಕೋಸ್ಕರಲ್ಲಿ ನೀವು ರಾಧಾಕೃಷ್ಣನ ಫೋಟೋ ಹಾಕ್ಕೊಳ್ಬೋದು ಗಂಡ ಹೆಂಡತಿ ಫೋಟೋವನ್ನು ಹಾಕ್ಕೊಳ್ಬೋದು ಅಲ್ವಾ ಒಂದು ಪ್ರೀತಿ ಪ್ರೇಮಕ್ಕೆ ಸಂಬಂಧಪಡೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಮಕ್ಕಳಿಗೆ ಮದುವೆ ಆಗಲಿಲ್ಲ ಮದುವೆಗೆ ಸಂಬ ಆಕರ್ಷಣೆಯೇ ಇಲ್ಲ ಅಂದಾಗ ಮಕ್ಕಳ ಫೋಟೋ ತೆಗೆದು ಕೂಡ ಒಂದು ಬ್ಲೂ ಕಲರ್ ಫ್ರೇಮಲ್ಲಿ ಹಾಕಿದಾಗ ಕೂಡ ಆಕರ್ಷಣೆ ಉಂಟಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ಇದು ಯಾಕೆ ಬೇಕು ವಿಷಯ ಗೊತ್ತಾಯ್ತು ನಿಮಗೆ ಯಾಕೆ ಬೇಕು ಈಗ ಅಲ್ವಾ ಇದಕ್ಕೇ ಬೇಕು ಇದೆಲ್ಲ ರೈಟಾ ಇದಕ್ಕೆ ಬೇಕು ಅದಕ್ಕೋಸ್ಕರ ಅದು ಬೇಕು ಈಗ ಕೆಲವರಿಗೆ ಏನಿರ್ತದೆ ಮನೆ ಮಾರುವ ವಿಚಾರ ಮನೆ ಮಾರಬೇಕು ಮನೆ ಮಾರಬೇಕಾದ್ರೂ ಕೂಡ ಆಕರ್ಷಣೆ ಬೇಕು ತಾನೇ ಮನೆ ಮಾರಬೇಕಾದ್ರೆ ಮೊತ್ತ ಮೊದಲನೇದಾಗ ಏನು ಮಾಡಬೇಕು ಅದನ್ನು ಕ್ಲೀನ್ ಮಾಡಿಟ್ಟು ಒಂದು ಒಳ್ಳೆ ಪೇಂಟರ್ನಂತೂ ಕೊಡಬೇಕಪ್ಪ ಕ್ರೀಮ್ ಕಲರ್ ಪೇಂಟ್ ಅನ್ನಂತೂ ಕೊಡಬೇಕು ಆನಂತರ ಇಡೀ ಮನೆ ಒಂದು ಫೋಟೋ ತೆಗೆದು ಇಲ್ಲಿ ಹಾಕ್ಕೊಳ್ಬೋದು ಆಗ ಆ ಮನೆಗೇನೆ ಒಂದು ಆಕರ್ಷಣೆ ಬರುತ್ತೆ ಆ ಮನೆ ಆಕರ್ಷಿತವಾಗಿ ಬಿಡುತ್ತೆ ಅಥವಾ ಬೇರೆ ವ್ಯಕ್ತಿಗಳು ಅಲ್ವಾ ಬೇರೆ ವ್ಯಕ್ತಿಗಳು ಯಾರು ನೋಡಿದರೆ ಆ ಮನೆ ಮನೆಗೆ ಆಕರ್ಷಿತರಾಗಿ ಬಿಟ್ಟು ಆ ಮನೆಯನ್ನು ಖರೀದಿ ಮಾಡ್ಬೋದು ಆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಬೇಕಾದರೆ ಈ ಟೆಕ್ನಿಕನ್ನು ಯಾರು ಬೇಕಾದರೂ ಫಾಲೋ ಮಾಡಿ ನೋಡ್ಬೋದು ಆನಂತರ ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟ ನಿಮ್ಮ ಒಂದು ವಿಸಿಟಿಂಗ್ ಕಾರ್ಡ್ ಅನ್ನು ಕೂಡ ಅಲ್ಲಿ ಇಟ್ಟುಕೊಂಡಾಗ ಅದು ಆಕರ್ಷಣೆಗೊಳಗಾಗುತ್ತೆ ವಿಸಿಟಿಂಗ್ ಕಾರ್ಡ್ ಕೂಡ ನೀವು ಇಟ್ಟುಕೊಂಡು ಅಲ್ಲಿ ನೋಡಲಿಕ್ಕೆ ಸಾಧ್ಯತೆ ಉಂಟು ಅದನ್ನು ಮಾಡ್ಕೊಳ್ಬೋದು ಬಹಳ ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿ ಓಕೆನಾ ಅರ್ಥ ಇದೆ ನಿಮಗೆ ಸೊ ಇದು ವಿಚಾರ ಅಂತ ಹೇಳ್ತೇನೆ ಎಲ್ಲರೂ ಕೂಡ ಇದನ್ನು ಸ್ವಲ್ಪ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡೋಣ ಏನಾಗುತ್ತೆ ಅಂತ ತುಂಬ ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸ್ತೀರ ಅದರ ಜೊತೆಗೆ ಸ್ವಲ್ಪ ವಾಸ್ತುವಿನ ಬಗ್ಗೆ ಸ್ವಲ್ಪ ನಿಮಗೆ ಅದರ ಒಂದು ಅನುಭವ ಇರಬೇಕು ನಿಮಗೆ ವಾಸ್ತು ಹೇಗೆ ಕೆಲಸ ಮಾಡ್ತದೆ ಏನು ಕೆಲಸ ಮಾಡ್ತದೆ ಪಂಚತತ್ವಗಳಂದ್ರೇನು ಅದು ಕೆಲಸ ಮಾಡಬೇಕು ಅದು ಗೊತ್ತಿರಬೇಕು ನಿಮಗೆ ರೈಟ್ ತಾನೆ ಇಲ್ಲಿ ನೋಡಿ ಈ ಉತ್ತರದ ಭಾಗ ಇದು ಎಲ್ಲವೂ ಕೂಡ ಜಲತತ್ವಕ್ಕೆ ಸಂಬಂಧಪಟ್ಟದ್ದು ಇದು ಇಷ್ಟೆಲ್ಲವೂ ಕೂಡ ಇದು ನಿಮಗೆ ವಾಯುತತ್ವಕ್ಕೆ ಸಂಬಂಧಪಟ್ಟದ್ದು ಈ ಪಾಠ ಅಗ್ನಿತತ್ವಕ್ಕೆ ಸಂಬಂಧಪಟ್ಟದ್ದು ಇಲ್ಲಿ ಬಂದು ಪೃಥ್ವಿತ್ವಕ್ಕೆ ಸಂಬಂಧಪಟ್ಟದ್ದು ಇದು ಬಂದು ಆಕಾಶ ತತ್ವಕ್ಕೆ ಸಂಬಂಧಪಟ್ಟದ್ದು ಈಗ ಅರ್ಥ ಆಯಿತಾ ಅಲ್ಲಿ ಎಲ್ಲ ಬಂತು ಪಂಚತತ್ವಗಳು ಅದರಲ್ಲೇ ಇವೆ ಆ ಪಂಚತತ್ವಗಳು ಒಂದು ಆಚೆ ಒಂದು ಈಚೆ ಆದಾಗ ಅದರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ದ್ವಿಗುಣ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸಮಸ್ಯೆ ಬಂತು ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅದೇನು ಗೊತ್ತಾಗಲಿ ಇದೆಲ್ಲ ಸಮಸ್ಯೆ ಅಂದರೆ ಪಂಚತತ್ವಗಳು ಆಚೆ ಈಚೆ ಆಗುವ ಹಾಗೆ ಕೂಡ ಇಲ್ಲ ಹಾಗಾದರೆ ಅದರಲ್ಲಿ ಬಹಳಷ್ಟು ಸೂಕ್ಷ್ಮತೆಯನ್ನು ನೀವು ಇಟ್ಟುಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ಅರ್ಥ ಆಗುತ್ತೆ ನಿಮಗೆ ಯಾವತ್ತಿದ್ರೂ ಕೂಡ ಅದಕ್ಕೋಸ್ಕರ ಇದನ್ನು ನೋಡ್ಕೊಳ್ಳಿ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅಲ್ಲಿ ರೆಡ್ ಕಲರ್ನ ಹಾಕಿದ್ರೆ ಅಂದಾಗ ನಿಮ್ಮ ಯಜಮಾನನೇ ಏನು ಮಾಡ್ತಾನೆ ಬೇರೆಯವ್ರ ಜೊತೆಗೆ ಆಕರ್ಷಣೆಗೆ ಒಳಗಾಗುತ್ತೆ ಪಿಂಕ್ ಕಲರ್ ಹಾಕಿದರೆ ಮತ್ತೆ ಎಲ್ಲರೂ ಕೂಡ ಹೋಗ್ಬೋದು ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಅಲ್ಲಿ ಒಂದು ವೇಳೆ ಟಾಯ್ಲೆಟ್ ಬಂದುಬಿಡ್ತು ಅಂತ ಇಟ್ಕೊಳ್ಳೋಣ ಹಾಗಾದರೆ ನಿಮ್ಮ ಮಕ್ಕಳು ಯಾವುದಾದ್ರೂ ಪ್ರೀತಿ ಪ್ರೇಮದಲ್ಲಿ ಬಿದ್ದು ಅವ್ರು ಓಡಿ ಹೋಗಿ ಕೂಡ ಮದುವೆ ಆಗ್ಬೋದು ಅಥವಾ ಅಂಥ ವ್ಯಕ್ತಿಗಳಿರ್ತಾರೆ ನಮ್ಮ ಧರ್ಮವನ್ನು ಫಾಲೋ ಮಾಡಿದವರು ಅನ್ಯ ಧರ್ಮೀಯ ವ್ಯಕ್ತಿಗಳು ಕಲ್ಚರನ್ನು ಫಾಲೋ ಮಾಡಿದವರು ಸಂಸ್ಕೃತಿಯನ್ನು ಫಾಲೋ ಮಾಡಿದಂಥ ವ್ಯಕ್ತಿಗಳ ಜೊತೆಗೆ ಅವರ ಲವ್ವಿ ಡವಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈತನ ಓಕೆ ಸರಿ ಇಟ್ಕೊಳ್ಬೇಕು ತಾನೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತಪ್ಪ ಅರ್ಥ ಮಾಡ್ಕೊಳ್ಳಿ ಗೆದ್ದು ಬಿಡ್ತಾರೆ ನೆಕ್ಸ್ಟ್ ಬಂದ ಉತ್ತರಕ್ಕೆ ಉತ್ತರದ ಭಾಗ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಜಾಗ ಉತ್ತರದ ಭಾಗ ಇದನ್ನು ವಿಶೇಷ ರೀತಿಯಲ್ಲಿ ನಾವು ಕುಬೇರನ ಮೂಲೆ ಅಂತ ಕರೀತೇವೆ ಕುಬೇರನಿಗೆ ಸಂಬಂಧಪಟ್ಟದ್ದು ಕುಬೇರ ಮೂಲೆ ಅಲ್ವಾ ಕುಬೇರ ಮೂಲೆ ಅಂದರೆ ಇದೆ ಕೆಲವರು ಏನು ಮಾಡ್ತಾರೆ ನೈಋತ್ಯ ಭಾಗನ ಕುಬೇರ ಮೂಲೆ ಅಂತ ಕರೀತಾರೆ ಆ್ಯಕ್ಚುಲಿ ಅಲ್ಲ ಇಲ್ಲಿಂದ ಹಣ ಬರುತ್ತೆ ಇಲ್ಲಿ ಜಮ ಆಗುತ್ತೆ ಇಲ್ಲಿಂದ ಬಂದು ಇಲ್ಲಿ ಜಮ ಆಗುವಂಥದ್ದು ಅದಕ್ಕೆ ಇದನ್ನು ಕುಬೇರ ಮೂಲೆ ಅಂತ ಕರೀದೇ ಹೊರತು ಆ್ಯಕ್ಚುಲಿ ರಿಯಾಲಿಟಿಯಲ್ಲಿ ಕುಬೇರ ಮೂಲೆ ಬಂದು ಇದೆ ಓಕೆ ಹಣಕಾಸು ಉತ್ತರದಿಂದಲೇ ಬರಬೇಕು ಜಲ ತತ್ವ ಅಂತ ಏನು ಅದು ಹಣಕಾಸಿಗೆ ಸಂಬಂಧಪಟ್ಟ ಜಲ ಓಕೆ ಅದು ಹಣಕಾಸು ಅಪರ್ಚುನಿಟಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಹರಿದು ಬರುವಂಥದ್ದು ಅವಕಾಶಗಳು ಹರಿದು ಬರಬೇಕು ಹಣಕಾಸು ಹರಿದು ಬರಬೇಕು ಅದಕ್ಕೆ ಜಲತತ್ವ ಕೆಲಸ ಮಾಡಬೇಕು ಈಗ ನಿಮ್ಮ ಮನೆಯಲ್ಲಿ ಜಲತತ್ವನೇ ಇಲ್ಲ ಏನಾಯ್ತು ಈಗ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಯ್ತು ಈಗ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಯ್ತು ಈಗ ಯಾವುದೇ ಸಮಸ್ಯೆ ಬಂದರೂ ಕೂಡ ಅದು ಕ್ಲೆನ್ಸಿಂಗ್ ಆಗೋಲ್ಲ ಆರೋಗ್ಯದ ವಿಚಾರ ಕೂಡ ಕ್ಲೆನ್ಸಿಂಗ್ ಆಗಲ್ಲ ಮದ್ದು ತಿಂತಾನೆ ಹೋಗಬೇಕು ನಿಮಗೆ ಆರೋಗ್ಯ ಅಂತ ಗುಣ ಆಗಲಿ ಇದು ಇಂಥದ್ದೆಲ್ಲ ಪರಿಸ್ಥಿತಿ ಕ್ರಿಯೇಟ್ ಆಗಲಿ ಶುರುವಾಗುತ್ತೆ ಇಂಥದ್ದೆಲ್ಲ ಪ್ರಾಬ್ಲಮಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ವಿಷಯ ಅಂತ ಹೇಳ್ತೇನೆ ಅರ್ಥ ಆಯ್ತಾ ನಿಮಗೆ ಹಾಗಾದರೆ ಉತ್ತರದ ಬಗ್ಗೆ ಯಾಕೆ ಬೇಕು ಅಪರ್ಚುನಿಟೀಸ್ಗೆ ಬೇಕು ಅಂದರೆ ಅವಕಾಶಗಳಿಗೆ ಬೇಕು ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಈ ಪಾರ್ಟ್ ಕೆಲಸ ಮಾಡ್ತದೆ ಇದು ಅವಕಾಶಗಳಿಗೆ ಸಂಬಂಧಪಟ್ಟಂತೆಯೇ ಕೆಲಸ ಮಾಡುವಂಥ ಅವಕಾಶಗಳು ವಿಶೇಷ ರೀತಿಯಲ್ಲಿ ಇರಬೇಕು ಅರ್ಥ ಆಯಿತು ನಿಮಗೆ ಅವಕಾಶಗಳು ಬೇಕು ಅಂದಾಗ ಆ ಪಾರ್ಟ್ ಚೆನ್ನಾಗಿರಬೇಕು ಈಗ ಟಾಯ್ಲೆಟ್ ಬಾತ್ರೂಮು ಆ್ಯಂಟಿ ಕಲರ್ ಆ್ಯಂಟಿ ಕಲರ್ ಯಾವುದು ಎಲ್ಲೋ ಕಲರ್ ಡಾರ್ಕ್ ಯೆಲ್ಲೋ ಕಲರ್ ಪಿಂಕ್ ಕಲರ್ ಪರ್ಪಲ್ ಕಲರ್ ಇದೆಲ್ಲ ಆ್ಯಂಟಿಯಾಗಿ ಕ್ರೀಮ್ ಕಲರ್ ಎಲ್ಲ ರೀತಿಯಲ್ಲಿ ಕೂಡ ಓಕೆ ಇಲ್ಲಿ ಅಂಥ ಸೋಫಾಗಳನ್ನು ಇಟ್ಟಿದ್ದೀರಿ ಅದು ಪ್ರಾಬ್ಲಮ್ ಈಗ ಕಿಟಕಿನೆಲ್ಲ ಬ್ಲಾಕ್ ಮಾಡ್ಕೊಂಡಿದ್ದೀರಿ ಅದು ಪ್ರಾಬ್ಲಮ್ ಈಗ ಎಲ್ಲ ರೀತಿಯಲ್ಲಿ ಸಮಸ್ಯೆಯನ್ನು ಅನುಭವಿಸಬೇಕಾಗಿದೆ ಈಗ ಎಂಡ್ಸ್ಗಳಿ ಮನೆಯಲ್ಲಿ ಎಲ್ಲ ಓದಿದವರು ಇದ್ದಾರೆ ನನ್ನ ಮಕ್ಕಳೆಲ್ಲ ಓದಿದ್ದಾರೆ ಎಲ್ಲ ರೀತಿಯಲ್ಲಿ ಕೂಡ ಅವರು ಚೆನ್ನಾಗೇ ಇದ್ದಾರೆ ಒಳ್ಳೆ ಮಾರ್ಕ್ಸನ್ನು ಪಡ್ಕೊಂಡಿದ್ದಾರೆ ಆದರೂ ಕೂಡ ಅವರಿಗೆ ಅವಕಾಶಗಳೇ ಬರ್ತಾ ಇಲ್ಲ ಅಂದಾಗ ಈ ಪಾಟ್ ಸರಿ ಇಲ್ಲ ಅಂತ ಅರ್ಥ ಬೇಕಾದ ಅವಕಾಶಗಳಿಲ್ಲ ಅಂದಾಗ ಈ ಪಾಟ್ ಸರಿ ಇಲ್ಲ ಅಂತ ಅರ್ಥ ಹಣಕಾಸು ಫ್ಲೋ ಆಗ್ತಾ ಇಲ್ಲ ಅಂದಾಗ ಈ ಪಾರ್ಟ್ ಸರಿ ಇಲ್ಲ ಅಂತ ಅರ್ಥ ಈಗ ಅರ್ಥ ಆಯ್ತಾ ನಿಮಗೆ ಓಕೆನಾ ಸೊ ಇದು ವಿಶೇಷವಾಗಿ ಕೆಲಸ ಮಾಡುವಂಥದ್ದು ಹಾಗಾದರೆ ಏನು ಮಾಡಬೇಕು ಅದನ್ನು ತೊಂದನೇದಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಬೇರೆ ಏನು ಕೂಡ ನೀವು ಮಾಡುವಂತಿಲ್ಲ ಆ್ಯಂಟಿ ಕಲರ್ ಇದ್ದರೆ ಅದನ್ನು ಕ್ರೀಮ್ ಕಲರ್ಗೆ ಔಟ್ ಮಾಡಬೇಕು ಆನಂತರ ಅಲ್ಲಿ ದೇವತೆ ಏನುಂಟು ಅಥವಾ ಅದು ಎನರ್ಜೆಸ್ಟ್ ಪಾಸ್ ಆಗ್ತಾ ಉಂಟು ಸೆಂಟರ್ ಪಾಯಿಂಟಿಂದ ಇದು ಇಲ್ಲಿಗ ನಾವು ಸೆಂಟರ್ ಪಾಯಿಂಟನ್ನು ಇಟ್ಕೊಂಡಾಗ ಇದನ್ನು ಸೆಂಟರ್ ಪಾಯಿಂಟ್ ಅಂತ ಇಟ್ಕೊಂಡ ಇಲ್ಲಿಂದ ಇಲ್ಲಿಗೆ ಎನರ್ಜಿ ಎಷ್ಟು ಪಾಸಾಗುತ್ತೆ ಅದನ್ನು ಅಳಿಬೇಕು ಇಲ್ಲಿಂದ ಇಲ್ಲಿಗೆ ಎಷ್ಟು ಎನರ್ಜಿ ಪಾಸ್ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಎನರ್ಜಿ ಪಾಸ್ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟು ಇದಕ್ಕೆಲ್ಲ ಲೆಕ್ಕಾಚಾರ ಇದೆ ಬಾರ್ ಚಾಟ್ ಮಾಡಬೇಕಾಗುತ್ತೆ ಆ ಬಾರ್ ಚಾರ್ಟ್ ಮಾಡ್ಕೊಂಡಾಗ ನಿಮಗೆ ಕ್ಲಿಯರ್ ಆಗುತ್ತೆ ಯಾವ ರೀತಿ ಎನರ್ಜಿ ಪಾಸ್ ಆಗುತ್ತೆ ರೈಟ್ ಇಡ್ತಾರೆ ಆಗ ಅದಕ್ಕೆ ಬೇಕಾದಂತೆ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಬೇರೆ ಬೇರೆ ಟೆಕ್ನಿಕ್ಸ್ ಇರ್ತದೆ ಅದರ ಮುಖಾಂತರ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಇದೊಂದು ವಿಚಾರ ನಿಮಗೆ ಎಷ್ಟು ಸಾಧ್ಯ ಅಷ್ಟೊಂದು ಮಾಡಿಕೊಳ್ಳಿ ಬಾಕಿ ವಿಚಾರ ಬೇರೆಯವರಿಗೆ ಬಿಟ್ಟಿರುವಂಥ ಅಥವಾ ವಾಸ್ತು ತಜ್ಞರನ್ನ ಕರೆಸ್ಕೊಳ್ಳಿ ಅವರ ಮುಖಾಂತರ ಮಾಡಿಸ್ಕೊಳ್ಳಿ ಇದು ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ಒಂದು ರಿಸಲ್ಟ್ ರಿಸಲ್ಟನ್ನು ಒಂದು ಒಳ್ಳೆ ಅನ್ನ ಕೊಡ್ಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತಾರೆ ಅಲ್ವಾ ಹಾಗಾದ್ರೆ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಕಾರ್ನರ್ ಸಾರಿ ನಾರ್ತ್ ಕಾರ್ನರ್ ಯಾಕೆ ಬೇಕು ನಿಮಗೆ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಬೇಕು ಅವಕಾಶಗಳು ಬರಬೇಕು ನಿಮಗೆ ಅವಕಾಶಗಳಂದ್ರೆ ನಿಮಗೆ ಒಂದು ನಿಮ್ಮ 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 ಒಂದು ಬಿಸ್ನೆಸ್ ಅಲ್ಲಿ ಅವಕಾಶ ಇರಬಹುದು ಕಲ್ತ ವಿದ್ಯೆಯಲ್ಲಿ ಅವಕಾಶ ಇರಬಹುದು ಯಾವುದ್ರಲ್ಲಾದ್ರೂ ಕೂಡ ಅದು ಹರಿದು ಬರಬೇಕಾದ್ರೆ ಆ ಪಾಠ ಚೆನ್ನಾಗಿರಬೇಕು ಇಲ್ಲಾಂದರೆ ಸಾಧ್ಯವೇ ಇಲ್ಲ ನಿಮಗೆ ಅಲ್ವಾ ಹಣಕಾಸು ಬರಬೇಕು ಕೂಡ ಅಲ್ಲಿಂದಲೇ ಬರಬೇಕು ಅದು ಬ್ಲಾಕ್ ಆಗಿ ಹೋಯಿತು ಹಣಕಾಸು ಬರಲಿಕ್ಕೆ ಹಣಕಾಸು ಬರ್ತಾನೆ ಇಲ್ಲ ಅಂದಾಗ ಎಣಿಸ್ಕೊಳ್ಳಿ ನಿಮಗೆ ಉತ್ತರದ ಭಾಗ ಸರಿ ಇಲ್ಲ ಅಂದರೆ ಉತ್ತರದ ಭಾಗಕ್ಕೆ ಸಂಬಂಧಪಟ್ಟಂತೆ ಅದೇನೋ ಪ್ರಾಬ್ಲಮನ್ನು ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅದಕ್ಕೆ ಇವತ್ತು ಅದು ಡಿಸ್ಟರ್ಬೆನ್ಸ್ ಆಯಿತು ಆಗ್ತಾ ಇಲ್ಲ ಅಲ್ವಾ ರೈಟಾ ಓಕೆನಾ ಇನ್ನು ನಿಮ್ಮ ಸರ್ಟಿಫಿಕೇಟ್ಸನ್ನು ಬೇಕಾದರೆ ಅವಕಾಶಗಳಿಗೆ ಸರ್ಟಿಫಿಕೇಟನ್ನು ಅಲ್ಲಿ ಹಾಕ್ಬೋದು ನೀವು ಪರವಾಗಿಲ್ಲ ಬಟ್ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ ಆ ಸರ್ಟಿಫಿಕೇಟ್ ಹಾಕಿದರೆ ಆ ಸರ್ಟಿಫಿಕೇಟ್ ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ 哦。Uh ಸ್ಕ್ವೇರ್ ಶೇಪಲ್ಲಿ ಇರಬಾರ್ದು ಸ್ಕ್ವ್ಯಾರ್ ಶೇಪಲ್ಲಿದ್ದಾಗ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಯಿತು ಸರ್ಟಿಫಿಕೇಟನ್ನು ಹಾಕೊಂಡಾಗ ಆನಂತರ ಅಲ್ಲಿ ಗೋಲ್ಡನ್ ಕಲರ್ ಬರ್ಬಾರ್ದು ಗೋಲ್ಡನ್ ಕಲರ್ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಯಿತು ಇದೆಲ್ಲ ವಿಷಯಗಳು ಇರ್ತವೆ ಬಹಳಷ್ಟು ಸೂಕ್ಷ್ಮ ಸೂಕ್ಷ್ಮವಾಗಿ ಅದನ್ನು ನೋಡ್ಕೊಳ್ಬೇಕಾಗುತ್ತೆ ಅಲ್ಲಿ ಭಾರ ಬಂದರೂ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಟಾಯ್ಲೆಟ್ ಬಾತ್ರೂಮ್ ಅದು ಇದು ಬಂದು ಹೇಗೂ ಸಮಸ್ಯೆನೇ ಭಾರ ಬಂದರೂ ಕೂಡ ತೊಂದರೆಗಳೊಳಗಾಗುತ್ತೆ ಈಗ ಟಾಯ್ಲೆಟ್ ಬಂದುಬಿಟ್ಟು ಅದನ್ನು ಟ್ರೀಟ್ ಮಾಡ್ಕೊಳ್ಬೇಕಾದಂತಹ ಹಲವಾರು ಟೆಕ್ನಿಕ್ಸ್ ಇದೆ ಅದನ್ನು ಟ್ರೀಟ್ ಮಾಡಿಕೊಂಡಾಗ ಅದು ಒಳ್ಳೆಯ ರೀತಿಯ ರಿಸಲ್ಟನ್ನು ನಮ್ಮ ಪಾಲಿಗೆ ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ ಅಲ್ವಾ ಇಷ್ಟ ನೋಡಿ ಉತ್ತರದ ಭಾಗ ಸರಿ ಇಲ್ಲ ಹೇಗೆ ಗೊತ್ತಾಗುತ್ತೆ ಉತ್ತರದ ಭಾಗ ಸರಿನೇ ಇಲ್ಲಪ್ಪ ಉತ್ತರದ ಭಾಗ ಪ್ರಾಬ್ಲಮ್ ತೋ ಯಾರಿಗದು ಆರೋಗ್ಯದ ಸಮಸ್ಯೆ ಆಯಿತು ಅಂತ ಇಟ್ಕೊಳ್ಳಿ ಡಾಕ್ಟ್ರ್ ಬಳಿ ಕರ್ಕೊಂಡು ಹೋದ್ರಿ ಕ್ಲೆನ್ಸಿಂಗ್ ಆಗಲಿಕ್ಕೇ ಬಿಡುವುದಿಲ್ಲ ಅದು ಕ್ಲೆನ್ಸಿಂಗ್ ಆಗ್ತಾ ಇಲ್ಲ ಗುಣನೇ ಆಗ್ತಾ ಇಲ್ಲ ಜಾಸ್ತಿಯೇ ಆಯಿತು ಅಲ್ವಾ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಬೇಕು ಆಪ್ರೇಷನ್ ಮಾಡಿ ನಿಮ್ಮ ಮನೆ ಜಲತತ್ವ ಜಲತತ್ವ ಅಂದ್ರೇನು ಈ ಪಾಟ್ ಎಲ್ಲ ಅಲ್ವಾ ನಾರ್ತ್ ಆಫ್ ನಾರ್ತ್ ವೆಸ್ಟ್ ನಾರ್ತ್ 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 ಈಸ್ಟ್ ನಾರ್ತ್ ಈಸ್ಟ್ ಇದು ಜಲತತ್ವ ಹಾಗಾದರೆ ಆ ಪಾಟಲ್ಲಿ ಅದೇನು ಆ್ಯಂಟಿಯಾಗಿ ಬಂದಿದೆ ಆ ಪಾಟ್ ಯಾವುದೋ ವಿಚಾರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ ಅಂತಲೇ ಇಂಡಿಕೇಶನ್ ಇದರ ಅರ್ಥ ಆಗುತ್ತೆ ನಿಮಗೆ ಹಾಗಾದ್ರೆ ಅದನ್ನು ಸರಿ ಮಾಡಿ ಇಟ್ಕೊಳ್ಬೇಕು ಅನಿವಾರ್ಯತೆ ಉಂಟು ದಾನೆ ಇವತ್ತು ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಬಾರಿ ಬಾರಿಗೂ ಕಾಡ್ತಾ ಉಂಟು ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಆಗ್ತಾ ಉಂಟು ಎಷ್ಟೇ ಮದ್ದು ತಿಂದರೂ ಆಗೋದಿಲ್ಲ ಒಂದಷ್ಟು ಮದ್ದನ್ನು ಮನೆಯಲ್ಲಿ ತಂದು ಇಟ್ಕೊಂಡಿರ್ತೀರ ಆಯುರ್ವೇದ ಹೋಮಿಯೋಪತಿ ಆಲೋಪತಿ ಅಂತ ರೈಟ್ ಹಾಗಾದರೆ ಈ ಪಾರ್ಟ್ ಸರಿ ಇಲ್ಲ ಅಂತಲೇ ಅರ್ಥ ರೈಟ್ ತಾನೆ ಓಕೆನಾ ಹಣಕಾಸು ಕೂಡ ಫ್ಲೋ ಆಗ್ತಾ ಇಲ್ಲ ಹಾಗಾದರೆ ಆ ಪಾರ್ಟ್ ಸರಿ ಇಲ್ಲ ಅಂತ ಅರ್ಥ ಅವಕಾಶಗಳೇ ಬರ್ತಾ ಇಲ್ಲ ಅಲ್ವಾ ಬಿಸ್ನೆಸ್ ಮಾಡಬೇಕು ಅವಕಾಶಗಳೇ ಇಲ್ಲ ಕೆಲಸ ಕಲ್ತಿದ್ದೇನೆ ಕೆಲಸ ಸಿಗ್ತಾನೇ ಇಲ್ಲ ಕಾಂಟ್ರಾಕ್ಟ್ ಬೇಸಲ್ಲಿ ಕೆಲಸ ಮಾಡ್ತಾನೆ ಕಾಂಟ್ರಾಕ್ಟ್ ಇಲ್ಲ ಹಾಗಾದರೆ ಈ ಪಾರ್ಟ್ ತೊಂದರೆಗಳಾಗಿದೆ ಹಾಗಾದರೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಸರಿ ಮಾಡಿಕೊಳ್ಳಿ ಆನಂತರ ನೀವೇನು ಮಾಡಿ ಮಾಡಬೇಕು ಯಾರಾದರೂ ಮಹಾವಾಸ್ತು ತಜ್ಞರನ್ನ ಕರೆಸ್ಕೊಂಡು ಬಂದು ಅದನ್ನು ಸರಿ ಮಾಡಿಟ್ಟೆ ಪ್ರಯತ್ನ ಮಾಡಬೇಕು ಇದು ಬಹಳ ಒಳ್ಳೆ ರಿಸಲ್ಟನ್ನು ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗದೆ ಉತ್ತರದ ಭಾಗದ ವಿಶೇಷತೆ ಕೂಡ ನಿಮಗೆ ಗೊತ್ತಾಯಿತು ಕೊನೆಯದಾಗಿ ಬಂದ ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಇದು ಹೆಲ್ತ್ಗೆ ಸಂಬಂಧಪಟ್ಟಂತೆ ಹೆಲ್ತ್ ಮತ್ತು ಇಮ್ಯುನಿಟಿ ರೈಟ್ ತಾನೇ ಉತ್ತರ ಮತ್ತು ಈಶಾನ್ಯದ ಮಧ್ಯಭಾಗ ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಇದು ಯಾಕೆ ಬೇಕು ನಮಗೆ ಇದು ಹೆಲ್ತ್ಗೆ ಸಂಬಂಧಪಟ್ಟಂತೆ ಇಮ್ಯುನಿಟಿಗೆ ಸಂಬಂಧಪಟ್ಟಂತೆ ನಿಮ್ಮ ನಿಮ್ಮ ಶರೀರದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದ ರೋಗ ನಿರೋಧಕ ಶಕ್ತಿ ನಿಮ್ಮಲ್ಲಿದೆ ಎಂಬುದನ್ನು ಅದು ತೋರಿಸಿಕೊಡುತ್ತೆ ಅದು ರೋಗ ನಿರೋಧಕ ಶಕ್ತಿ ಮತ್ತು ಲೈಫ್ನ ಕ್ಲಾರಿಟಿ ವಿಶೇಷ ರೀತಿಯ ಕ್ಲಾರಿಟಿ ಇಲ್ಲಿಂದ ಬರಬೇಕು ನಿಮಗೆ ಓಕೆನಾ ಈಗ ನೀವು ಏನೋ ಬಿಸ್ನೆಸ್ ಮಾಡ್ತೀರಿ ಏನೋ ಕೆಲಸ ಮಾಡ್ತೀರಿ ಅದರಲ್ಲಿ ಒಂದು ಕ್ಲಾರಿಟಿ ಬೇಕು ಅಂದಾಗ ಅದು ಬರಬೇಕು ನಿಮಗೆ ಅದು ಸರಿ ಇರಬೇಕು ಆಗ ಕ್ಲಾರಿಟಿ ಬರ ಬರುತ್ತೆ ನಿಮಗೆ ಎಜುಕೇಷನಲ್ಲಿ ಕ್ಲಾರಿಟಿ ನಿಮ್ಮ ಮದುವೆ ಜೀವನದಲ್ಲಿ ಸಂಬಂಧಗಳಲ್ಲಿ ಕ್ಲಾರಿಟಿ ಕೆಲವು ರಿಲೇಷನ್ಶಿಪ್ಪಲ್ಲಿ ಕ್ಲಾರಿಟಿ ನಿಮ್ಮ ನಿಮ್ಮ ಶರೀರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಏನು ತಿನ್ಬೇಕು ಏನು ತಿನ್ಬಾರದು ಯಾವ ಮಾತ್ರ ಇದೆಲ್ಲ ಕ್ಲಾರಿಟಿ ಈ ಕ್ಲಾರಿಟಿ ಎಲ್ಲ ಬರಬೇಕಾದ್ರೆ ಈ ಪಾರ್ಟ್ ಚೆನ್ನಾಗಿ ಕೆಲಸ ಮಾಡಲೇಬೇಕು ನಾರ್ತ್ ಆಫ್ ನಾರ್ತ್ ಈಸ್ಟ್ ನಾವು ಡಿಸ್ಟರ್ಬೆನ್ಸ್ ಆದಾಗ ಏನಾಗುತ್ತೆ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಸುಮ್ಮನೆ ಅನುಭವಿಸಬೇಕು ಅಷ್ಟೇ ಸುಮ್ಮನೆ ಅಲ್ಲೇನೋ ಬಾರದ ವಸ್ತುವನ್ನು ಇಟ್ಟುಬಿಟ್ರಿ ರೆಡ್ ಕಲರ್ ಬಂದುಬಿಡ್ತು ಡಾರ್ಕ್ ಯೆಲ್ಲೋ ಕಲರ್ ಬಂದುಬಿಡ್ತು ಆನಂತರ ಪಿಂಕ್ ಕಲರ್ ಪರ್ಪಲ್ ಕಲರ್ ಬಂದುಬಿಡ್ತು ಅಲ್ವಾ ಸೊ ಎಲ್ಲ ಪ್ರಾಬ್ಲಮ್ ಆಯ್ತು ಈಗ ಟಾಯ್ಲೆಟ್ ಬಂದರೆ ಅಂತ ಕೇಳುವುದೇ ಬೇಡ ಮತ್ತೆ ಅದಕ್ಕೋಸ್ಕರ ಈ ಪಾರ್ಟ್ ಸರಿ ಇಲ್ಲ ಅಂದರೆ ನಿಮ್ಮ ಆರೋಗ್ಯದ ಸಮಸ್ಯೆ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಹೆಲ್ತ್ ಬಹಳಷ್ಟು ಸಮಸ್ಯೆ ಕ್ರಿಯೇಟ್ ಆಗಿದೆ ಹೆಲ್ತ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ತೊಂದರೆಗಳನ್ನು ನಾವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಇರೋದು ಈಗ ಏನು ಮಾಡ್ತೀರಾ ನೀವು ಅಲ್ವಾ ಸೊ ಸಮಸ್ಯೆ ಐತಿ ರೈಟ್ ಅವಾಗೇನ ಹಾಗಾದ್ರೆ ಸರಿ ಮಾಡಬೇಕು ತಾನೆ ಇಷ್ಟು ನೆನಪಿಟ್ಕೊಳ್ಳಿ ನೋಡಿ ಕೆಲವು ಟೆಕ್ನಿಕ್ ಹೇಳಿಕೊಡ್ತೇನೆ ಇದನ್ನು ಒಂದು ಮೂವತ್ತು ಸೆಕೆಂಡಲ್ಲಿ ನೋಡಿ ಏನಾಗುತ್ತೆ ಯಾವಾಗ ವಾ ಜಲತತ್ವ ಡಿಸ್ಟರ್ಬೆನ್ಸ್ ಆಗುತ್ತೆ ಎಣಿಸ್ಕೊಳ್ಳಿ ಆ ಮನೆಯಲ್ಲಿ ಯಾವುದು ಕೂಡ ಕ್ಲೆನ್ಸಿಂಗ್ ಆಗ್ತಾ ಇಲ್ಲ ಯಾವುದೇ ರೀತಿಯಲ್ಲಿ ಕೂಡ ಆ ಮನೆಯಲ್ಲಿ ಆರೋಗ್ಯದ ವಿಚಾರ ಉಂಟು ಅದು ಸಮಸ್ಯೆ ನಿವಾರಣೆ ಆಗ್ತಾ ಇಲ್ಲ ಹಾಗಾದರೆ ಜಲತತ್ವದ ಡಿಸ್ಟರ್ಬೆನ್ಸ್ ಇದೆ ಆನಂತರ ಇದು ವಾಯುತತ್ವ ಯಾವ ಮೂ ಮನೆಯಲ್ಲಿ ಮೂವ್ಮೆಂಟ್ ಇಲ್ಲದಾಗ ಮೂಮೆಂಟೇ ಇಲ್ಲ ಕೆಲಸಕ್ಕೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಮಲಕ್ಕೊಂಡಿರ್ತಾರೆ ಸುಸ್ತು ಜಾಸ್ತಿ ಏನು ಮಾಡೋಕ್ಕೆ ಗೊತ್ತಾಯಿಲ್ಲ ಹಾಗಾದರೆ ನಿಮ್ಮ ವಾಯುತತ್ವ ಡಿಸ್ಟರ್ಬೆನ್ಸ್ ಆಗಿದೆ ಅಂತ ಅರ್ಥ ರೈಟ್ ತಾನೇ ಓಕೆನಾ ಗೊತ್ತಾಯ್ತಾ ಆನಂತರ ಇದು ಅಗ್ನಿ ಯಾಕೆ ಬೇಕು ಅಗ್ನಿ ನಿಮಗೆ ಬೆಳಿಲಿಕ್ಕೆ ಬೇಕಾಗಿ ಅಲ್ವಾ ಅಗ್ನಿ ಹೇಗೆ ಉರಿತದೆ ಮೇಲ್ಮುಖವಾಗಿ ನಿಮ್ಗೆ ಬೇಕಾಗಿ ಬೆಳೀಲಿಕ್ಕೆ ಆಗ್ತಾ ಇಲ್ಲ ಅದು ನಿಮ್ಮಲ್ಲಿ ರೂಪ ಸೌಂದರ್ಯನೇ ಇಲ್ಲ ಆ ಸೌಂದರ್ಯ ನಿಮ್ಮಲ್ಲಿಲ್ಲ ಆ ರೂಪ ನಿಮ್ಮಲ್ಲಿಲ್ಲ ಬೆಳಿಲಿಕ್ಕೆ ಆಗ್ತಾ ಇಲ್ಲ ಆನಂತರ ಯಾವುದೇ ಒಂದು ವಿಚಾರಗಳನ್ನ ಜೀರ್ಣ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಯಾರದೇ ಮಾತನ್ನ ಅರಗಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾದ್ರೆ ನಿಮ್ಮ ಈ ಪಾರ್ಟ್ ಸರಿ ಇಲ್ಲ ಅಂತಾಯ್ತು ಲೈಫಲ್ಲಿ ಸ್ಟೆಬಿಲಿಟಿನೇ ಇಲ್ಲ ಈ ಪಾರ್ಟ್ ಸರಿ ಇಲ್ಲ ಪೃಥ್ವಿ ತತ್ವ ಸರಿ ಇಲ್ಲ ಯಾವುದೇ ಸ್ಟೇಬಿಲಿಟಿ ಇಲ್ಲ ಏನೂ ಇಲ್ಲ ಏನು ಮಾಡ್ಕೋತಾಯಿ ಈ ಪಾರ್ಟ್ ಸರಿ ಇಲ್ಲ ಅಂತ ಇದ್ದರೆ ರೈಟ ಆನಂತರ ನಂತರ ಆಕಾಶತ್ವ ಯಾಕೆ ಬೇಕು ಲೈಫಲ್ಲಿ ಅಬಂಡೆನ್ಸೇ ಇಲ್ಲ ಅಭಿವೃದ್ಧಿನೇ ಇಲ್ಲ ಸೌಂಡ್ ಆಗಲಿಕ್ಕೆ ಆಗ್ತಾ ಇಲ್ಲ ಯಾವುದೋ ಒಂದು ವಿಚಾರ ಸೌಂಡ್ ಆಗಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಸೌಂಡ್ ಆಗಲಿಕ್ಕೆ ಆಗ್ತಾ ಇಲ್ಲ ನಾನು ಎಲ್ಲೋ ಒಂದು ಕಡೆ ಕುಬ್ ಜನ ಆಗ್ಬಿಡ್ತಾ ಇದ್ದೇನೆ ಪ್ರಾಪರ್ಟಿ ಮಾಡಲಿಕ್ಕಾಗ್ತಾ ಇಲ್ಲ ಮನೆ ಕಟ್ಲಿಕ್ಕಾಗ್ತಾ ಇಲ್ಲ ಹಾಗಾದರೆ ನಿಮ್ಮ ಈ ಪಾಟ್ ಆಕಾಶತ್ವ ಡಿಸ್ಟರ್ಬೆನ್ಸ್ ಆಗಿದೆ ಈಗ ಗೊತ್ತಾಯಿತ ಪಂಚತತ್ವಗಳು ಹೇಗೆ ಡಿಸ್ಟರ್ಬೆನ್ಸ್ ಆಗ್ತದೆ ಈ ರೀತಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಒಂದು ಮಾಡಬೇಕಪ್ಪ ರೈತನೇ ಭಾಳಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಟ್ ಏನು ಮಾಡೋಕ್ಕಾಗಲ್ಲ ಸಮಯ ನಾವೇನ್ಮ ಆ ಮುಂದಿನ ಆದಿತ್ಯ ಮಂಗಳೂರಲ್ಲಿ ಅವೈಲೇಬಲ್ ಇದ್ದೇನೆ ಫೋನ್ ಮಾಡಿ ದಯವಿಟ್ಟು ಬನ್ನಿ ಶನಿವಾರ ದಿನ ಇರೋದಿಲ್ಲ ಆದಿತ್ಯರ ದಿನ ಮಂಗಳೂರಲ್ಲಿ ಅವೈಲೇಬಲ್ ಇದ್ದೇನೆ ಯಾರು ಬೇಕಾದರೂ ಬಂದು ಭೇಟಿ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಈಗೇನು ಮಾಡೋಣ ಆರದೇ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮ ಮುಗಿಸಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ ಒಂಬತ್ತು ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತೆ ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ